ನಮಸ್ಕಾರ. ಇದು ಗಂಗಾವತಿ ಬೀಚಿ, ಆಧುನಿಕ ಬೀಚಿ ಎಂದೇ ಹೆಸರಾದ ಕರ್ನಾಟಕದ ಎಲ್ಲ ಮನೆ ಮನೆಗೂ ಮನ ಮನಕ್ಕೂ ಮುಟ್ಟಿದಂಥ ಪ್ರಾಣೇಶ್ ಅವರ ಕಾರ್ಯಕ್ರಮ. ಪ್ರಾಣೇಶ್ ಅವರು ತಮ್ಮ ಕರ್ಮಭೂಮಿಯನ್ನಾಗಿ ಗಂಗಾವತಿಯನ್ನು ಆರಿಸಿಕೊಂಡಿದ್ದಾರೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ಇವರ ಹುಟ್ಟೂರು ಮತ್ತು ಈಗ ವಾಸಿಸುವ ಊರು ಹೌದು. ಪ್ರಾಣೇಶ್ ಅವರು ಬೀಚಿಯವರ ಸಾಹಿತ್ಯದಿಂದ ಪ್ರಭಾವಿತರಾದವರು. ಬೀಚಿಯವರ ಸಾಹಿತ್ಯವನ್ನು ಓದಿಕೊಂಡು ಅದರಲ್ಲಿರುವ ನೋವುಗಳನ್ನು ಸಿಹಿಗಳನ್ನು ಜನರಿಗೆ ಹಂಚಲು ಹೊರಟರು. ಆ ಬೀಚಿ ಸಾಹಿತ್ಯವನ್ನು ಅರಗಿಸಿಕೊಂಡು ಹೊರಟಿದ್ದಲ್ಲೇ ಅವರಿಗೆ ಜನ ಆಧುನಿಕ ಸಹ ಬೀಚಿ, ಗಂಗಾವತಿ ಬೀಚಿ ಎಂದು ಗುರುತಿಸಿದರು. ಆದರೆ ಇಂಥ ಗುರುತುಗಳನ್ನು ಅವರು ನಯವಾಗಿ ತಿರಸ್ಕರಿಸುತ್ತಾ, ನಾನು ಆಧುನಿಕ ಬೀಚಿಯಲ್ಲ, ನಾನು ಗಂಗಾವತಿ ಬೀಚಿಯಲ್ಲ, ನಾನು ಬೀಚಿಯ ಸಾಹಿತ್ಯದ ಪರಿಚಾರಕ ಅಂತ ಹೇಳಿದರು. ಇವತ್ತ ಹಾಸ್ಯ ಸಾಹಿತ್ಯ ಅಂದರೆ ನಗೆ ಹಬ್ಬ, ನಗೆ ಸಂಜೆ, ಹಾಸ್ಯ ಸಂಜೆ ಕರ್ನಾಟಕದಾದ್ಯಂತ ಜನಪ್ರಿಯ ಆಗ್ತವೆ. ಆದರೆ ನಮ್ಮ ಬೀಚಿಯವರು ಪ್ರಾಣೇಶ್ ಅವರು 10 ವರ್ಷದ ಹಿಂದೆಯೇ ಇಂಥ ಕಾರ್ಯಕ್ರಮವನ್ನು ಆರಂಭಿಸಿದರು. ಅಂತೆಯೇ ಇವತ್ತು ಎಲ್ಲಿ ಕಾರ್ಯಕ್ರಮ ನಡೆದರೂ ಸಹಿತ ಹಾಸ್ಯ ಸಂಜೆ ಹಾಸ್ಯಗೋಷ್ಠಿ ನಡೆದರೆ ಅಲ್ಲಿ ಪ್ರಾಣೇಶ್ ಅವರು ಇರಲಾರ್ದ ಹೊರತು ಆ ಹಾಸ್ಯ ಸಂಜೆ ಪೂರ್ತಿ ಆಗೋದಿಲ್ಲ ಅಂತ ನಂಬಿಕೆ. ಇಂಥ ಬೀಚಿ ಸಾಹಿತ್ಯವನ್ನು ಆರಿಸಿಕೊಂಡಂಥ ಪ್ರಾಣೇಶ್ ಅವರು ಈಗಾಗಲೇ 800ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿಕೊಟ್ಟು ಈಗ 1000 ಕಾರ್ಯಕ್ರಮದ ಹತ್ರ ದಾಪುಗಾಲಾಗ್ತಾರೆ. ಅವರು 1000 ಅಷ್ಟೇ ಅಲ್ಲ, ಲಕ್ಷ ಹಾಸ್ಯ ಸಂಜೆಗಳನ್ನು ಕೊಟ್ಟು ಜನರಲ್ಲಿ ನಗೆಯನ್ನು ಅರಳಿಸಿ ಜನರ ನಗೆಮುಗವನ್ನು ಕಾಣಿಸಲಿ ಅಂತ ನಾವು ಹಾರೈಸುತ್ತಾ ಈಗ ಪ್ರಾಣೇಶ್ ಅವರ ಕಾರ್ಯಕ್ರಮವನ್ನು ಕೇಳಲು ನಿಮಗೆ ಅನುವು ಮಾಡಿಕೊಡ್ತೀನಿ. ನಮಸ್ಕಾರ. ಮಹನೀಯರ ಮಕ್ಕಳೇ, ಯುವಕ ಯುವತಿಯರೇ ಹಾಗೂ ಮಾತೆಯರೇ, ನಾನು ಹೆಣ್ಮಕ್ಕಳನ್ನ ವಿಶೇಷವಾಗಿ ಮಾತೆಯರೇ ಅಂತ ಸಂಬೋಧನೆ ಮಾಡ್ತೇನೆ. ಯಾಕೆಂದರೆ ಹೆಣ್ಮಕ್ಕಳು ಎಲ್ಲಿರ್ತಾರೋ ಅಲ್ಲಿ ಬರೀ ಮಾತೆ, ಅದಕ್ಕಾಗಿ ಅವ್ರನ್ನ ಮಾತೆಯರೇ ಅಂತ ನಾನು ಕರೆಯೋದಕ್ಕೆ ಇಷ್ಟಪಡ್ತೀನಿ. ಆದರೆ ಇಲ್ಲಿನ ಹೆಣ್ಮಕ್ಕಳು ಮಾತುಗಳನ್ನು ಕೇಳೋದಕ್ಕೆ ಬಂದಿರೋದ್ರಿಂದ ಅವರು ಮಾತಾಡಲಿಕ್ಕಿಲ್ಲ ಅನ್ನೋ ಭರವಸೆ ಮೇಲೆ ನನ್ನ ಮಾತುಗಳನ್ನು ನಾನು ಮಾತಾಡೋದಕ್ಕೆ ಆರಂಭ ಮಾಡ್ತೇನೆ. ನನ್ನ ಕಾರ್ಯಕ್ರಮಕ್ಕೆ ಬದ್ಧ ಶತ್ರುಗಳು ಅಂದರೆ ಸಣ್ಣ ಮಕ್ಕಳು. ಅವರು ಆದಷ್ಟು ಗಲಾಟೆಯನ್ನು ಕಡಿಮೆ ಮಾಡಿದರೆ ಒಳ್ಳೆಯದು. ಯಾಕೆಂದರೆ ಮಕ್ಕಳಿಗೆ ತಿಳಿಯೋದಿಲ್ಲ ಇವು ಏನು ಡ್ಯಾನ್ಸ್ ಮಾಡ್ತಾನೋ ಮಿಮಿಕ್ರಿ ಮಾಡ್ತಾನೋ ಅಂತ ಅವ್ರು ಬಂದಿರ್ತಾರೆ. ಆದರೆ ನಾನು ಇಲ್ಲಿ ವೈಚಾರಿಕವಾದಂಥ ಭಾಷಣ ಮಾಡ್ಕೋತ ನಿಂತಾಗ ಆ ಮಕ್ಕಳಿಗೆ ತಿಳಿಯೋದಿಲ್ಲ, ಸಹಜವಾಗಿ ಗಲಾಟೆ ಮಾಡ್ತಾರೆ. ಇನ್ನು ಎರಡನೇ ವರ್ಗವೇ ಮಾತೆಯರು. ಅವ್ರ ಹೆಣ್ಮಕ್ಳು ಏನಪ್ಪ ಅಂದರೆ ಎಲ್ಲಿ ಒಂದು 4 ಮಂದಿ ಹೆಣ್ಮಕ್ಳು ಸೇರ್ತಾರೋ ಅಲ್ಲಿ ಮಾತು ಆರಂಭ ಮಾಡೋದು ಅವ್ರ ಪದ್ಧತಿ ಸಂಪ್ರದಾಯ ಪಾಪ. ಅದಕ್ಕೆ ಅವ್ರನ್ನ ಮಾತೆಯರು ಅಂತ ನಾನು ಕರೀತೇನೆ. ಇದು ನನ್ನ ಜೀವನದಲ್ಲಿ ಹೇಗೆ ಅನುಭವಕ್ಕೆ ಬಂತು ಅಂದರೆ, ಒಂದು ಹಳ್ಳಿಗೆ ನಾನು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ವಿಶೇಷವಾಗಿ ನಾನು ಹಳ್ಳಿಗೆ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ. ನನ್ನ ಗೆಳೆಯ ಪ್ರಿನ್ಸಿಪಾಲ್ ಇದ್ದ ಆ ಕಾಲೇಜಿಂದು, ಅವನ ಒತ್ತಾಯದ ಮೇರೆಗೆ ಆ ಊರಿಗೆ ನಾನು ಹೋದೆ. ಇಡೀ ಟಾಮ್ ಟಾಮ್ ಹೊಡಿಸಿ ಅವ ಹಳ್ಳಿ ಹೆಣ್ಮಕ್ಳನ್ನ ಹುಡುಗ್ರನ್ನ ಎಲ್ಲರನ್ನೂ ಸೇರಿಸ್ಬಿಟ್ಟಿದ್ದ. ಹಳ್ಳ್ಯಾಗ ಮೈಕ್ ಕಿರ್ರ ಅಂದ್ಗಟ್ಲೆ ಮೊದಲು ಸೇರೋರೋ ಹುಡುಗರು ಮತ್ತು ಹೆಣ್ಮಕ್ಳು, ಈ ಕಡೆ ಹೆಣ್ಮಕ್ಳು ಈ ಕಡೆ ಹುಡುಗರು, ಕಬ್ಬ 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 ಬಾಯ್ ಮಾಡೋದಕ್ಕೆ. ಕ್ಲಾಸ್ ಆಡಿಯನ್ಸ್ ಅಂತ ನಾವೇನು ಕರಿತೀವೋ ಅವರೆಲ್ಲ ಹಿಂದೆ ಕೈ ಕಟ್ಟಿಕೊಂಡು ನಿಂತಾರೆ, ಪಾಪ ಆನಂದವಾಗಿ ಕೇಳ್ತಿದ್ದಾರೆ. ಆದರೆ ಇವ್ರ ಮಾತುಗಳು, ಇವ್ರ ಗಲಾಟೆ ನನಗೆ ಇರಿಟೇಷನ್ ಆಗ್ತಾ ಇದೆ. 15 ನಿಮಿಷ ಮಾತಾಡಿದೆ, ಒಬ್ಬ ಹೆಣ್ಮಕ್ಳು ನನ್ನ ಕಡೆ ಲಕ್ಷ್ಯ ಕೊಡಲಿಲ್ಲ. 20 ನಿಮಿಷ ಮಾತಾಡಿದೆ, 30 ನಿಮಿಷ ಮಾತಾಡಿದೆ, ಕಡೆಗೆ ರೇಗಿ ಹೋಯ್ತು. ನನಗೆ ಒಬ್ಬ ಹೆಣ್ಮಗಳನ್ನ ಬೈದ್ಬಿಟ್ಟೆ, ಯವ್ವ ಸುಮ್ಮನೆ ಕುಂದ್ರೆ ಬೇ ಏನು ಮಾತಾಡ್ತಿ ಅಂದ್ಬಿಟ್ಟಿನ್ರಿ. ಆ ಹೆಣ್ಮಗಳು ಸಿಟ್ಟಾಗಲಿಲ್ಲರಿ, ಕೈ ಮುಕ್ಕೊಂಡು ಎದ್ದು ನಿಂತಳು. ಬಂದು ಹೊಡಿತಾಳೇನೋ ಅಂತ ಅಂದ್ಕೊಂಡೆ ನಾನು, ಹೊಡಿಲಿಲ್ಲರಿ ಆಕೆ. ಆಕೆ ಏನು ಅನ್ಬೇಕ್ರಿ, ಅಯ್ಯ ಮಾತಾಡ ಅಯ್ಯಪ್ಪ ನಿಂದು ನಿನಗೆ ನಮಗೆ ಏನವ್ವ ಹಿಂಗಂದ್ರೆ ಅಂದ ನಾನು. ಹೌದಪ್ಪ ನೀನು ರೊಕ್ಕ ಕೊಟ್ಟು ಕರೆಸ್ಯಾರ, ನೀ ಮಾತಾಡು, ನಾವು ಭಾಳ ದಿನಕ್ಕೆ ಬಿಟ್ಟಾಗಿದ್ದೀವಿ, ನಾವು ಮಾತಾಡ್ತೀವಿ ಕರೆ ಅದು ಈ ಮಾತು ಅನ್ಕೊಂಡೆ. ಅದಕ್ಕೆ
ಸಾರ್ವಜನಿಕ ಸಮಾರಂಭದಲ್ಲಿ ಮಾತಾಡೋದಕ್ಕೆ ಎಂಟೆದೆ ಬೇಕು ಅನ್ನೋದು ಸುಳ್ಳಲ್ಲ. ಯಾವ ಕ್ಷಣದಲ್ಲಿ ಏನು ಮಾತಾಡ್ತಾರೋ, ಶಾಲೆ ಕಾಲೇಜುಗಳ ಕಾರ್ಯಕ್ರಮಕ್ಕೆ ಹೋದರೂ ಇದೇ ಸಮಯ ಇದೇ ಒಂದು ಸಂದರ್ಭವನ್ನು ನಾವು ಬಳಸ್ಕೊಳ್ತೀವಿ. ಒಂದು ಶಾಲೆಯಲ್ಲಿ ಒಂದು ಕಾಲೇಜ್ ಹೋಗಿದ್ದು, ವುಮೆನ್ಸ್ ಕಾಲೇಜ್ ಅದು, ಮಾತಾಡ್ತಾ ಮಾತಾಡ್ತಾ ನಾನು ಒಂದು ತಪ್ಪು ಮಾಡಿಬಿಟ್ಟೆ. ಏನು ಅಂದರೆ ಆ ಹುಡುಗಿಯರನ್ನ ಕೇಳಿಬಿಟ್ಟೆ, ಮೈ ಡಿಯರ್ ಗರ್ಲ್ಸ್ ನಾನು ಎಷ್ಟೊತ್ತು ಮಾತಾಡಲಿ ಅಂತ. ಒಂದು ಹುಡುಗಿ ಅದು ನಿಂತ್ಕೊಂಡು, ನೀವು ನಮ್ಮ ಚೀಫ್ ಗೆಸ್ಟ್ ಸರ್, ನೀವು ಎಷ್ಟೊತ್ತಾದರೂ ಮಾತಾಡ್ರಿ, ನಾವು 10 ನಿಮಿಷ ಕೂತಿರ್ತೀವಿ ಅಷ್ಟೇ ಅಂತ. ಈ ಎರಡು ಅನುಭವಗಳು ನನ್ನನ್ನು ಹಳ್ಳಿಯಿಂದ ಮತ್ತು ಕಾಲೇಜಿನಿಂದ ಹೊರಗಡೆ ತರೋದಕ್ಕೆ ಕಾರಣೀಭೂತವಾದವು. ಅದಕ್ಕೆ ನಾನು ಕೃತಜ್ಞತೆಗಳನ್ನು ಹೇಳ್ತಾ ಇತ್ತೀಚೆಗೆ ಸಾರ್ವಜನಿಕ ಸಮಾರಂಭಗಳಲ್ಲಿ ನಾನು ಹೆಚ್ಚು ಕಾಣಿಸ್ಕೊಳ್ತೇನೆ, ನಾಗರಿಕ ಹಾಸ್ಯ ಸಂಜೆಗಳಲ್ಲಿ ಹೆಚ್ಚು ಮಾತಾಡ್ತೇನೆ. ನಾಗರಿಕರಿಗಾಗಿ ಏರ್ಪಡಿಸಿದಂಥ ಹಾಸ್ಯ ಸಂಜೆಗಳು ಹೆಚ್ಚಿಗೆ ಸಂತೋಷವನ್ನು ಕೊಡುತ್ತವೆ, ಅವು ಆನಂದವನ್ನು ನೀಡುತ್ತವೆ ಅನ್ನೋ ಸತ್ಯ ನನಗೀಗೀಗ ಅರಿವಾಗ್ತಾ ಇದೆ. ಇದಕ್ಕಾಗಿ ಹಳ್ಳಿ ಜನ ನನ್ನನ್ನು ಕ್ಷಮಿಸಬೇಕು. ಹೈಸ್ಕೂಲ್ ಮಟ್ಟದ, ಪ್ರೈಮರಿ ಶಾಲೆಯ ಮಟ್ಟದ ಶಿಕ್ಷಕರುಗಳು ಕೂಡ ತಮ್ಮ ಕಾರ್ಯಕ್ರಮಕ್ಕೆ ನಾನು ಬರೋದಿಲ್ಲ ಅಂತ ನನ್ನ ಮೇಲೆ ಬೇಸರಗೊಳ್ಳಬಾರ್ದು. ಸಂದರ್ಭ ಹೀಗಿದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸೋದಿಲ್ಲರಪ್ಪ, ಈಗ ಶುರು ಮಾಡ್ತೇನೆ. ನನ್ನ ಸ್ನೇಹಿತ ಹಿರಿಯ ಮಿತ್ರ ಜಿ ಎಚ್ ರಾಘವೇಂದ್ರ ನನ್ನ ಪರಿಚಯವನ್ನು ಮಾಡಿಕೊಟ್ಟರು. ಪರಿಚಯದಲ್ಲಿ ಆಗಾಗ ಬೀಚಿ ಬೀಚಿ ಅಂತಕ್ಕಂಥ ಶಬ್ದವನ್ನು ಬಳಸಿದರು. ನನ್ನನ್ನು ಗಂಗಾವತಿ ಬೀಚಿ, ಅಭಿನವ ಬೀಚಿ, ಆಧುನಿಕ ಬೀಚಿ ಅಂತೆಲ್ಲ ಕರೀತಾರೆ. ಆದರೆ ನಾನು ಅವು ಯಾವೂ ಅಲ್ಲ, ನಿಜವಾದ ಬೀಚಿ ಇವರು. ಇವರಿಗಿಲ್ಲ, ತೀರಿಕೊಂಡು ಸುಮಾರು 25 ವರ್ಷಗಳಾಯಿತು. ಇವರು ತೀರಿಕೊಂಡ ಮೇಲೆ ನನಗೆ ಇವರ ಕೃತಿಗಳ ಪರಿಚಯ ಆದದ್ದು ನನ್ನ ದೌರ್ಭಾಗ್ಯ. ಇವರನ್ನ ನಾನು ಕಣ್ಣಿಂದ ನೋಡಿಲ್ಲ, ಇವರ ಮಾತುಗಳನ್ನು ಕಿವಿಯಾರೇ ಕೇಳಿಲ್ಲ. ಬೀಚಿ ಅಂದರೆ ಏನು? ಇದು ಇತ್ತೀಚಿನ ಯುವ ಜನರಿಗೆ ಒಂದು ಸಮಸ್ಯೆ. ನಾನು ಇತ್ತೀಚೆಗೆ ಹೋದಾಗ ಏನು ಸರ್ ಇದು ಬೀಚಿ ಅಂದರೆ, ಬೀಚಿ ಅಂದರೆ ಅಂತ ಕೇಳ್ತಾರೆ. ಇದು ಬೀಚಿ ಅಂದರೆ ರಾಯಸಂ ಭೀಮಸೇನ್ ರಾವ್ ಅನ್ನೋ ಹೆಸರಿನ ಸಂಕ್ಷಿಪ್ತ ರೂಪ. ನಮ್ಮಲ್ಲಿ ಬಹಳ ಒಳ್ಳೆಯ ಹೆಸರಿಡ್ತಾರೆ, ಭಾಳ ಕೆಟ್ಟದಾಗಿ ಕರೀತಾರೆ. ಬ್ರಾಹ್ಮಣ ಸಮಾಜದಾಗಂತೂ ಇದು ವಿಶೇಷ ರೀ. ರಾಘವೇಂದ್ರ ಅಂತ ಹೆಸರಿಡ್ತಾರ, ರಾಘ್ಯ ಅಂತ ಕರೀತಾರೆ. ಆನಂದ ಆನೆ, ಪರಶುರಾಮ ಪರಿಷ, ವಸಂತ ವಾಸ, ಶ್ರೀನಿವಾಸ ಸೀನ್ಯ, ವೆಂಕಟೇಶ ಯಾಂಕ. ಹೆಣ್ಮಕ್ಳಿಗೂ ಹಾಗೆ ಪರಿಮಳ ಒಮ್ಮಿ, ಕಮಲ ಕಮ್ಮಿ, ಎದರ ಕಮ್ಮಿಯಾಗಿ, ನಿರ್ಮಲ ನಿಮ್ಮಿ, ಗೋದಾವರಿ ಗೋಧಿ, ಸಾವಿತ್ರಿ ಸಾವಿ, ಶಾರದಾ ಶಾರಿ, ಶಕುಂತಲಾ ಶಕ್ಕು, ಹಿಂಗೊಬ್ಬಕಿ ಮಂದಾಕಿನಿ ಅಂತ ಹೆಸರಿತ್ರಿ. ಪ್ರೀತಿಯಿಂದ ಆಕಿನೆಲ್ಲರೂ ಮಂದಿ 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 ಅಂತ ಕರೀತಾರೆ. ಕೇಳೋದಕ್ಕೆ ಭಾಳ ಚಂದ ಇತ್ತು. ಸಣ್ಣ ಹುಡುಗಿದ್ಲು ಮಂದಿ ಬಾಯಿಲಂದ್ಗಳು ಓಡಿ ಬರ್ತಿತ್ತು, ಮಾತಾಡ್ತಿತ್ತು, ಹಾಡ್ತಿತ್ತು, ಡ್ಯಾನ್ಸ್ ಮಾಡ್ತಿತ್ತು, ಹೋಗ್ತಿತ್ತು. ವಯಸ್ಸಾದ ಹುಡುಗಿ, ತಂದೆ ತಾಯಿ ಲಗ್ನ ಮಾಡಿದರು, ಆಕೆ ಗಂಡ ಹುಬ್ಬಳ್ಳಿ ಓಣ್ಯಾಗ ಅಡ್ಡಾಡ್ದು ಕತ್ತಿದೆ. ಯಾರೇ ಕೇಳಿದ್ರು, ಯಾರು ರೀ ಇವ ಹೊಸ್ತ ಕಾಣಿಸ್ತಾರಲ್ಲ, ಅವನ ಮಂದಿ ಗಂಡ. ಆಕೆಗೆ ಮಕ್ಕಳಾದ್ರು 2 ವರ್ಷ ಆಗಿಂದ, ಆ ಮಕ್ಕಳು ಓಣಿ ಮಕ್ಕಳು ಜೊತೆ ಜೊತೆಗೆ ಆಡೋದ ಕತ್ತಿದ್ರು. ಯಾರೋ ಕೇಳಿದ್ರು, ಯಾರು ಮಕ್ಕಳಿವು ಮಂದಿ ಮಕ್ಕಳು? ಹೌದ್ರಿ ಮಂದಿ ಮಕ್ಕಳು, ಕರೆ ನಿಮ್ಮ ಮನೆಗೆ ಯಾಕೆ ಆಡೋದ ಕತ್ತೇವು ಅಂತ ಅವ್ರು ಕೇಳಿದ್ರು. ಮಂದಿ ಮಕ್ಕಳ್ರಿ, ನಮ್ಮ ಮಂದಿ ಮಕ್ಕಳು. ಒಂದು ಚಲೋ ನಾಯಿ ಓಡಿ ಬಂತು, ಯಾರ ನಾಯಿ ಇದು? ಮಂದಿ ನಾಯಿ. ತಲೆ ಕೆಟ್ಟೋಗ್ಬಿಡ್ತಿರು ಅವನಿಗೆ. ಆಕೆ ಗಂಡ ಊರವ್ರಿಗೆ ಒಂದು ಮನೆ ಕಟ್ಟಿಸಿದೆ, ಹೊಸ ಮನೆ ಪ್ರಸ್ತಾ ಎಲ್ಲರೂ ಊಟ ಮಾಡಿ ಬರೋಕತ್ತಾರ ಕೇಳಿದವ, ಎಲ್ಲಿಗೆ ಹೋಗಿದ್ರಿ ನೀವು ಮಂದಿ ಮನೆಗೆ? 3 ವರ್ಷದಿಂದ ಕೇಳಿ ಕೇಳಿ ರಗಡಾಗಿತ್ತು ಅವನಿಗೆ. ತಲೆ ಕೆಟ್ಟಲೇ, ಮಂದಿ ಮಗಂಡ, ಮಂದಿ ನಾಯಿ, ಮಂದಿ ಮಕ್ಕಳು, ನೀನ್ಯಾರಲೇ ಅಂದ. ನಾನು ಮಂದಿ ಮಾವ ಅಂದ. ಏನ್ಲೇ ಇದು ಮಂದಿ ಅಂದ್ರ ಅಂತ ತಲೆ ತಲೆ ಜಜ್ಜಿಕೊಂಡ ಮೇಲೆ ಹೇಳಿದ, ಮಂದಿ ಅಂದ್ರೆ ಅದು ಮಂದಾಕಿನಿ, ಪ್ರೀತಿಯಿಂದ ನಾವು ಮಂದಿ ಅಂತೀವಿ ಅಂತೇಳಿ. ಇಂಥ ದುಸ್ಥಿತಿ ಹೆಸರಿನಲ್ಲಿದೆ. ಅದಕ್ಕೆ ಹೆಸರಿನಿಂದ ಕೂಡ ನಾವು ಹಾಸ್ಯವನ್ನು ಹುಟ್ಟಿಸ್ಬೋದು ಅನ್ನೋದಕ್ಕೆ ರಾಯಸಂ ಭೀಮಸೇನ್ ರಾವ್ ಅಂತಕ್ಕಂಥ ಹೆಸರು ಇವರಿಗೆ ಬೀಚಿಯಾಗಿ ಅನ್ವರ್ಥಕವಾಯಿತು. ಕನ್ನಡ ಸಾರಸ್ವತ ಲೋಕಕ್ಕೆ ಸುಮಾರು 62 ಕಾದಂಬರಿಗಳನ್ನು ಕೊಟ್ಟಂಥ ಧೀಮಂತ ಸಾಹಿತಿ. ಇವರ ಸಾಹಿತ್ಯವನ್ನು ಓದಿದ ಮೇಲೆಯೇ ನನಗೆ ಹಾಸ್ಯ ಪ್ರಜ್ಞೆಯಲ್ಲಿ ಮೂಡೋದಕ್ಕೆ ಕಾರಣ ಆಯಿತು. ಹಾಸ್ಯವಾಗಿ ಮಾತಾಡೋದನ್ನು ರೂಢಿಸಿಕೊಂಡೆ. ಯಾಕಂದರೆ ಮನುಷ್ಯಾಗ ವಿಷಯಗಳು ತಲೆಯಾಗ ತುಂಬಿದವು ಅಂದ್ರೆ ರೀ, ಬಾಯಿಂದರ ಹೊರಗೆ ಬರಬೇಕು, ಕೈಯಿಂದರ ಹೊರಗೆ ಬರಬೇಕು. ಅಂದರೆ ಲೇಖನ ರೂಪದಲ್ಲಾದರೂ ಬರಬೇಕು, ಮಾತಾಡೋದಕ್ಕಾದರೂ ಬರಬೇಕು. ಮೂಕಂ ಕರೋತಿ ವಾಚಾಲಂ, ಹಾಸ್ಯ ಮನುಷ್ಯನನ್ನು ವಾಗ್ಮಿಯನ್ನಾಗಿ ಮಾಡುತ್ತದೆ. ಇದಕ್ಕೆ ನಾನು ಬೇರೆ ಯಾರೋ ಉದಾಹರಣೆ ಕೊಡೋದಿಲ್ಲ, ನಂದೇ ಉದಾಹರಣೆ ನಾನು ಕೊಡ್ತೀನಿ. ನಾನಿದು ದೊಡ್ಡದಾದಂಥ ವಿದ್ಯೆ, ಅದ್ಭುತ ಭಾಷಣ ಮಾಡುವಂಥದ್ದು ಕಲೆ ಅಂತಲ್ಲ, ಪ್ರಯತ್ನ ಪಟ್ಟರೆ ಸ್ವಲ್ಪ ಓದಿಕೊಂಡ್ರೆ ಪ್ರತಿಯೊಬ್ಬರಿಗೂ ಸುಲಭವಾಗಿ ಒಲಿಯುವಂಥ ಕಲೆ ಭಾಷಣ ಕಲೆ. ಏನ್ರಿ ನೀವು ಮಾತಾಡ್ತೀರಿ ನಮ್ಗೆ ಆಗೋದಿಲ್ಲ ಅಂತ ಭಾಳ ಜನ ಹೇಳ್ತಾರೆ. ಪ್ರಯತ್ನ ಮಾಡಿಲ್ಲ ನೀವು, ಇಷ್ಟೇ. ಸ್ವಲ್ಪ ಓದಿ ಅದನ್ನ ಇನ್ನೊಬ್ಬರಿಗೆ ಹೇಳೋದಕ್ಕೆ ಪ್ರಯತ್ನ ಮಾಡಿದಾಗ ಆ ಕಲೆ ನಮ್ಮದಾಗ್ತದೆ. ಇದಕ್ಕೆ ನಾನೇ ಉದಾಹರಣೆ ಅಂತ ಹೇಳಬೇಕಾಗಿಲ್ಲ. ನಾನು ಉದಾಹರಣೆಯಾಗಿ ನಿಲ್ಲೋದಕ್ಕೆ ಕಾರಣರಾದಕ್ಕಿರ್ತಕ್ಕಂಥವ್ರು ನಮ್ಮ ದಿವಂಗತ ಬೀಚಿಯವರು ಅಂತ ಹೇಳೋದಕ್ಕೆ ನನಗೆ ತುಂಬ ಸಂತೋಷ ಅನ್ನಿಸ್ತದೆ. ನಾನು ಬೀಚಿ ಸಾಹಿತ್ಯದ ಪರಿಚಾರಕನಾಗಲಿ
ಆಧುನಿಕ ಬೀಚಿ ಅಲ್ಲ ಅಭಿನವ ಬೀಚಿ ಅಲ್ಲ ಬೀಚಿ ಸಾಹಿತ್ಯದ ಪರಿಚಾರಕ ಅಂತ ನನ್ನನ್ನು ನೀವು ಕರೆದ್ರೆ ನನಗೆ ಬಹಳ ಸಂತೋಷ ಅನಿಸುತ್ತದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಂದುವರಿಸ್ತೇನೆ ಹಾಸ್ಯ ಎಲ್ಲಿಲ್ಲರಿ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಕೇಳಿದ್ದೆ ನಾನು ಪ್ರಾಣೇಶ್ವರ ಹೆಂಗೆ ನಗಬೇಕ್ರಿ ನೋಡ್ರಿ ಬ್ಯಾಂಕ್ ಮ್ಯಾನೇಜರಿಗೆ ಸಮಸ್ಯೆ ಭಾಳ ಬರ್ತದೆ ಅದಕ್ಕೆ ಗುಂಡಿರಾಜ್ ಭಾಳ ಚೆಂದ ಹೇಳ್ತಾನೆ ಬ್ಯಾಂಕಿನ ಕ್ಯಾಶ್ ಕೌಂಟರ್ನಲ್ಲಿರುವ ಹುಡುಗಿ ಕೊಂಚವೂ ನಗದು ಬ್ಯಾಂಕ್ನ ನೋಡ್ರಿ ಹೇಳ್ತಿರ್ತಾರೆ ಬ್ಯಾಂಕಿನ ಕ್ಯಾಶ್ ಕೌಂಟರ್ನಲ್ಲಿರುವ ಹುಡುಗಿ ಕೊಂಚವೂ ನಗದು ಅದಕ್ಕೆ ಅವಳ ಮುಂದಿದೆ ಬೋರ್ಡ್ ನಗದು ಕ್ಯಾಶ್ ನಗಂಗಿಲ್ಲರ ಮಂದಿ ಅಂತ ಒಬ್ಬ ಮ್ಯಾನೇಜರ್ ನನ್ನ ಕೇಳಿದ್ದ ಪ್ರಾಣೇಶ್ವರ ಹೆಂಗೆ ನಗಬೇಕ್ರಿ ತುಟಿ ಬಿಚ್ಚಿ ನಗಬೇಕಾ ತುಟಿ ಮುಚ್ಚಿ ನಗಬೇಕಾ ಹಲ್ಲು ಕಚ್ಚಿ ನಗಬೇಕಾ ಹಲ್ಲು ಬಿಚ್ಚಿ ನಗಬೇಕಾ ಅದಕ್ಕೆ ಭಿಕ್ಷಾವರ್ತಿ ಮಠ ಅಂತಕ್ಕಂಥ ಕವಿ ಹೇಳ್ತಾನ ತುಟಿ ಬಿಚ್ಚರ ನಗು ತುಟಿ ಮುಚ್ಚರ ನಗು ಹಲ್ಲು ಕಚ್ಚರ ನಗು ಹಲ್ಲು ಬಿಚ್ಚರ ನಗು ನಗು ಮುಂದ ಮನಸ್ಸು ಬಿಚ್ಚಿ ನಗು ಇದು ಬಹಳ ಮುಖ್ಯ ಮನುಷ್ಯ ಮನಸ್ಸನ್ನು ಬಿಚ್ಚಿ ನಕ್ಕಾಗ ಅವನಲ್ಲಿ ಹೃದಯದಲ್ಲಿ ಹೊಮ್ಮಿರತಕ್ಕಂಥ ಹೃದಯದಲ್ಲಿ ಹುದುಗಿರತಕ್ಕಂಥ ಕೆಟ್ಟ ವಿಚಾರಗಳೆಲ್ಲ ಗಾಳಿಗೆ ಹೋಗ್ತವೆ ನಗಬೇಕು ಮನುಷ್ಯ ನಗುವನ್ನು ಕೂಡ ಎಷ್ಟು ಜನ ಎಷ್ಟು ಚೆಂದ ವರ್ಣನೆ ಮಾಡ್ಯಾರ ಈ ಜನಪದಕಾರರು ಬೇಂದ್ರೆಯವರು ಹೇಳ್ತಾರೆ ನಗಿಯಿಂದ ಹೊಗಿ ಬೇಡ ಹೊಗಿಯಿಂದ ಧಗಿ ಬೇಡ ಬ್ಯಾಸರಿಕೆ ಬೇಡೋ ನಗುವಾಗ ನೋಡ್ರಿ ಎಂಥ ಮಾತು ನಕ್ಕಾವ ಗೆದ್ದಾವ ನೋಡ್ರಿ ನಕ್ಕಬಿಟ್ಟವನು ಗೆದ್ದು ಹೋಗ್ತಾನವು ಅದಕ್ಕೆ ಚಿದಾನಂದ ಕೀರ್ತಿ ಅಂತಕ್ಕಂಥ ಒಬ್ಬ ಕವಿ ಬಹಳ ಸ್ವಾರಸ್ಯವಾಗಿ ಒಂದು ಚುಟುಕನ ಬರೀತಾನೆ ಇಲ್ಲಿ ಜೀವ ಹೋಗುವ ಈ ದೇಹ ನಾಶವಾಗುವ ಈ ಸಂಪತ್ತು ಮಾಸಿ ಹೋಗುವ ಈ ಸೌಂದರ್ಯ ಈ ಮೂರು ದಿನಗಳ ಬಾಳಿನಲ್ಲಿ ಸೋಸಿ ನೋಡಿದಾಗ ನಾವು ನಕ್ಕ ನಗು 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 ಉಳಿಯುವುದು ಅದು ಅಂದೇ ಎಂಥ ಮಾತಿದು ನಾವು ಯಾವ ಸಮಯದಲ್ಲಿ ನಕ್ಕಿವಿ ಅನ್ನೋದನ್ನು ಯೋಚನೆ ಮಾಡೋದಕ್ಕಾಗೋದಿಲ್ಲ ಅಳಬೇಕಾದ್ರೆ ನಾವು ಒಬ್ಬರೇ ಕೂತಳ್ತೀವಿ ನಗಬೇಕಾದ್ರೆ ಇನ್ನೊಬ್ಬನ ಕರಿತೀವಿ ಸಣ್ಣ ಮಕ್ಕಳು ಹಂಗಲ್ರಿ ಆಕಾಶದಾಗ ವಿಮಾನ ತೋರಿಸ್ಬೇಕಾದ್ರೆ ಅಲ್ಲೋಡ ಅಲ್ಲೋಡ ಅಂತ ತೋರಿಸ್ತಾರೆ ಆದರೆ ಏನಾರ ಒಂದು ರೋಡ್ನೇ ಸಿಕ್ತಂದ್ರೆ ಒಬ್ಬರೇ ತೊಗೊಂಡು ಬಾಯಾಗ ಹಾಕೋತಾರೆ ಮನುಷ್ಯನ ಇನ್ಸ್ಟಿಂಕ್ಟ್ ಅದು ತೋರಿಸೋದಾದ್ರೆ ಎಲ್ಲರಿಗೂ ತೋರಿಸ್ತಾನೆ ತಿನ್ನೋದಾದ್ರೆ ತಾನೊಬ್ಬನೇ ತಿಂತಾನೆ ಮನುಷ್ಯನ ಮೂಲ ಪ್ರವೃತ್ತಿಗಳು ಮನುಷ್ಯನ ಈ ಮೂಲ ಪ್ರವೃತ್ತಿಗಳ ಕಡೆ ನಾವು ಗಮನ ಹರಿಸಿದಾಗ ನಮಗೆ ಹಾಸ್ಯದ ವಸ್ತುಗಳು ಹುಟ್ಟುತ್ತವೆ ಇವನ್ನೆಲ್ಲ ನಾವು ಗಮನಿಸೋದ್ರಿಂದ ನಮಗೆ ಹಾಸ್ಯವನ್ನು ಹೇಗೆ ಹೇಳಬೇಕು ಅಂತಕ್ಕಂಥ ಒಂದು ಅನುಭವ ತಾನೇ ತಾನಾಗಿ ಒಲಿಯುತ್ತದೆ ಅದು ಸುಲಭ ಸಾಧ್ಯ ಎಲ್ಲರಿಗೂ ಆಗ್ತಕ್ಕಂಥದ್ದು ಸ್ವಲ್ಪ ನಾವು ಗಮನಿಸ್ಬೇಕು ಅದಕ್ಕೆ ಹಿರಿಯರು ಹೇಳ್ತಾರೆ ಡೋಂಟ್ ಸಿ ಪ್ಲೀಸ್ ಅಬ್ಸರ್ವ್ ಡೋಂಟ್ ಹಿಯರ್ ಪ್ಲೀಸ್ ಲಿಸನ್ ಬರೇ ಕೇಳಿಸ್ಕೋಬಾಡ್ರಿ ಅದನ್ನು ಅಮೂಲವಾಗಿರುವಾಗ ಆಲಸ್ರಿ ಬರೇ ನೋಡಬಾಡ್ರಿ ಅದನ್ನು ಪರಿಶೀಲಿಸ್ರಿ ವಸ್ತುಗಳನ್ನು ವ್ಯಕ್ತಿಗಳನ್ನು ಘಟನೆಗಳನ್ನು ಅಮೂಲವಾಗಿರುವಾಗಿ ನಾವು ಪರಿಶೀಲಿಸಿದಾಗ ಅಲ್ಲಿ ಹಾಸ್ಯ ಹುಟ್ಟೋದು ನಮಗೆ ಗೊತ್ತಾಗ್ತದೆ ಸಾವಿನ ಮನೆಯಲ್ಲಿ ಹಾಸ್ಯ ಜಿ ಎಚ್ ರಾಘವೇಂದ್ರ ನನ್ನ ಪರಿಚಯ ಮಾಡಿದರು ಭಾಳ ಚಂದ ಬರೀತಾರೆ ಅವರ ಜೀವನಾನುಭವಗಳು ಭಾಳ ನನ್ನಂಥ ಕಿರಿಯನ ಪರಿಚಯವನ್ನು ಅವರು ಮಾಡಿಕೊಟ್ರು ನಿಮಗೆ ಸಾವಿನ ಮನೆಯಲ್ಲಿ ಹೆಂಗ್ರಿ ಹಾಸ್ಯ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು ಸಾವಿನ ಮನೆಯಲ್ಲಿ ಹಾಸ್ಯ ಐತ್ರಿ ಒಬ್ಬ ಸತ್ತಿದ್ದ ಗೂಟಕ್ಕೆ ಬಡ್ದಿದ್ರು ಅವನಿಗೆ ಕವಿಗೆ ಕೊಟ್ಟು ಕುಂದಿರ್ಸ್ಬಿಟ್ಟಿದ್ರು ತಲೆ ಹಿಂಗೆ ಮ್ಯಾಕ್ ಕಟ್ಟಿ ಕುಂದಿಸ್ತಾರೆ ಕೆಲವು ಕಡೆ ಇನ್ನೂ ಪದ್ಧತಿ ಐತಿ ಕೆಲವು ಸಮಾಜದಾಗ ಆ ಹೆಣದ ಮುಂದೆ ಕುಂತ್ಕೊಂಡು ಅವನು ಹೆಂಡತಿ ಹಾಡಾಡ್ಕೊಂಡು ಅಳಾಕತ್ತಿದ್ಲು ಬಂದವ್ರನ್ನೆಲ್ಲ ನೋಡೋದು ಒಳ್ಳೆದಾಕಿ ಕೆಲಸ ಬಂದವ್ರನ್ನೆಲ್ಲ ನೋಡೋದು ಒಳ್ಳೆ ಇನ್ನೂ ಹಳ್ಳಿಗೆ ಪದ್ಧತಿ ಐತಿ ಇನ್ನೇನು ಸಾಯಂಕಾಲ ಆತು ಆ ಹೆಣ ಒಯ್ಬೇಕು ಎಲ್ಲ ತಯಾರಿ ಮಾಡಾಕತ್ತಾರ ಅವಾಗ ಆ ಊರು ಗೌಡಗೆ ಪುರುಸೊತ್ತಾತ್ರಿ ಆ ಊರು ಗೌಡ ಅವಾಗ ಬಂದ ಬಂದವನ ಮಾತಾಡಿಸ್ಬೇಕಾಕಿನ ಅಂಥೇಳಿ ಮುಂದೆ ಬಂದ ಗೌಡನ ನೋಡಿದ್ಗಟ್ಲೆ ಊರು ಹಿರಿಯ ಬಂದಾನಂಥೇಳಿ ಆಕೆ ಅಳು ಜೋರಾಗಿಬಿಡ್ತು ತಕ್ಷಣ ಹೇಳ್ತಾಳ ನೋಡಿಲ್ಲೇ ಹೆಣಕ್ಕೆ ಹೇಳ್ತಾಳ್ರಿ ನೋಡಿಲ್ಲ ನೀನು ಮಾತಾಡ್ಸೋಕೆ ಯಾರು ಬಂದಾರ ಗೌಡ್ರು ಬಂದಾರ ನೋಡು ಗೌಡ್ರು ಬಂದಗಟ್ಲೆ ಮ್ಯಾಗ ಬರ್ರಿ ಅಂತ ಕರಿತಿದ್ದಲ್ಲ ಗೌಡ್ರು ಬಂದಾರ ನೋಡು ಮ್ಯಾಗ ಕರಕೋ ಅವ ಗೌಡ ಗಾಬರಿ ಆಗಿಬಿಟ್ರಿ ಎಲ್ಲಿ ಇವನವನು ನಾನು ಮಾತಾಡ್ಸಕ್ಕಂತ ಬಂದ್ರ ನನ್ನ ಮ್ಯಾಗ ಕರಕೋ ಅಂತ ಹೇಳಲಿ ಈಕೆ ಸಹಜವಾಗಿ ಸಾವಿನ ಮನೆಯಲ್ಲಿ ಹಾಸ್ಯ ಅಲ್ಲಿರೋರಿಗೆಲ್ಲ ಈ ವಿಷಯ ಗೊತ್ತಾದ್ರು ನಮ್ಮ ಅಜ್ಜಿದ್ಲು ಬಾಕಿ ಬಹಳ ಮುದುಕಿ ಆಗಿದ್ಲು ಗಂಡ ಹೆಂಡತಿ ಸಾಕಷ್ಟು ದಾಂಪತ್ಯ ಜೀವನವನ್ನು ಅನುಭವಿಸಿ ಸಾಕಾಗಿಬಿಟ್ಟಿತ್ತು ಇನ್ನು ಕೆಲವು ಮುದುಕಿಯರಿರ್ತಾರೆ ಗಂಡನ ಹೆಣ ಅಲ್ಲೇ ಮಲಗಿರ್ತೈತಿ ಅದ್ರ ಮುಂದೆ ಹಾಡಾಡ್ಕೊಂಡು ಹೊಳ್ತಿರ್ತಾರೆ ಜಜ್ ಜೊತೆಗೆ ಇನ್ನೊಂದು ನೆನಪು ಮಾಡ್ಕೊತಿರ್ತಾರೆ ಓ ಹೋಗಿಬಿಟ್ಟೆ ಅಂತಾರ ನೋಡ್ರಿ ಸಣ್ಣ ಹುಡುಗಿ ಕೈ ಗಡ್ಡಿ ಪೆಟ್ಟಿಗೆ ಐತಿ ಅದು ನೀರಿನಾಗ ಹಾಕತ್ತ ಗಡ್ಡಿ ಪೆಟ್ಟಿಗೆ ತೊಗೊಳ್ರಿ ನೆಂತಂದ್ರೆ ಕಡ್ಡಿಗೆ ಇರೋದಿಲ್ಲ ಅಂತ ಅಲ್ಲೇ ಅಳ್ತಕೊಂತಾನ ಹೇಳ್ತಾಳ ಕಡ್ಡಿಗೆ ಪೆಟ್ಟಿಗೆ ಸೋಡ್ರಿ ಕೈಯಾಗೆಂದು ಅಲ್ಲಿ ನೋಡ್ರಿ ನಾಯಿ ಒಳಗೆ ಬರಕತ್ತೈತಿ ಕದ ಹಾಕ್ರಿ ಅಂತ ಹೇಳ್ತಾಳ ಅಳ್ತಾಳ ಎರಡೆರಡು ಕೆಲಸ ಏಕಕಾಲಕ್ಕೆ ಮಾಡ್ತಾಳ ಸಾವಿನ ಮನೆಯಲ್ಲಿ ಹಾಸ್ಯವನ್ನು ಕಾಣುವಂಥ ಬಗೆ ಇದು ಇನ್ನೂ ಒಂದು ಸಾವಿನ ಮನೆಯಲ್ಲಿ ಹಾಸ್ಯ ಹೇಳ್ತೀನಿ ಒಬ್ಬ ಹೆಣ್ಣು ಸತ್ತಿದ್ದಳ್ರಿ ಅವ ಯಾವ ಪರಿ ಅಳಾಕತ್ತಿದ್ದ ಅಂದ್ರೆ ಅಬಾಬಾಬಾಬ ನೋಡಬಾರ್ದ್ರಿ ಮಂದಿಗೆಲ್ಲ ಭಾಳ ಕೆಟ್ಟ ಅನಿಸ್ತು ಉಳ್ಳಾಡಿ ಉಳ್ಳಾಡಿ ಅಳಾಕತ್ತಾನ ಅಂಗಿ ಹರ್ಕೊಂತಾನ ಬನೀನ್ ಹರ್ಕೊಂತಾನ ಕೂದ್ಲಾ ಕೆದರಿಕೊಂತಾನ ಏನು ಅಳಾಣಂದ್ರಿ ತಲೆ ಕೆಟ್ಟ ಒಬ್ಬ ಉದಕ್ಕೆ ಮನುಷ್ಯ ಭಯಂಕರ ಸಿಟ್ಟು ಬಂದ್ಬಿಡ್ತೀವಿ ಅವ ಎಬ್ಬಿಸಿ ಕುಂದ್ರಿಸಿ ನಾ ಕೆಟ್ಟು ಕಪಾಳಕ್ಕೆ ಪಡೆದ್ಬಿಟ್ಟ ಕೂತ್ಸೋಳ ಮಗನಿ ಏನು ಅಳತಿಯಲೇ ಯಾಕ್ರಿ ಅಳಬಾರ್ದ ನಂದ ಅವ ಅಳು ಬೇಡ ಅನ್ನೋದಲ್ಲ ಮಗನ
ನಾ ಯಾಕೆ ನಿನ್ನ ಬಡಿ ಹಾಕೈತಿನಿ ಗೊತ್ತೈತೇನು? ಯಾಕ್ರಿ ಈಗ 3 ತಿಂಗಳಿಂದ ನಿಮ್ಮ ಅಪ್ಪ ಸತ್ತ, ಅವಾಗ ನೀ ಇಷ್ಟ ಅಳಲ್ಲ ಮಗನ. ಈಗ 1.5 ತಿಂಗಳಿಂದ ನಿಮ್ಮ ಅಪ್ಪನ ಚಿಂತೆಯಾಗಿ ನಿಮ್ಮ ಅವ ಸತ್ತಲು, ಅವಾಗ ನಿನ್ನ ಕಣ್ಣಾಗ ಒಂದು ಹನಿ ನೀರು ಬರಲಿಲ್ಲ. ಈಗ ಹೆಣ್ಣು ಸತ್ತಳ ಅಳಕತ್ತೀಯ ಅಂದ ಗಟ್ಲೆ ಅವ ಕೈ ಬಿಡಿಸ್ಕೊಂಡು ಇದಕ್ಕೆಲ್ಲ ನೀವಾ ಕಾರಣ ರೇ ಅಂದ. ಎದಕ್ಕೆ 3 ತಿಂಗಳಿಂದ ನಮ್ಮ ಅಪ್ಪ ಸತ್ತ ಒಪ್ಪಿಕೊಂತೀನಿ, ಅವಾಗ ಊರಿನ ಗಂಡಸರೆಲ್ಲ ಬಂದು ನಾನು ನಿಮ್ಮ ಅಪ್ಪ ಇದ್ದಂಗೆ ಸುಮ್ಮನೆ ಇರೋ ಅಂತ ಸುಮ್ಮನೆ ಮಾಡಿದ್ರು ನಾನು ಸುಮ್ಮನಾದೆ. 1.5 ತಿಂಗಳಿಂದ ನಮ್ಮ ಅವ ಸತ್ತಲು, ಅವಾಗ ಊರಿನ ಹೆಣ್ಮಕ್ಳೆಲ್ಲ ಬಂದರು ನಾನು ನಿಮ್ಮ ಅವ ಇದ್ದಂಗೆ ಸುಮ್ಮನೆ ಇರೋ ಅಂದ್ಲು ಸುಮ್ಮನಾದೆ. ಈಗ ನಾನು ಹೆಣ್ಣು ಸತ್ತಳು ಒಬ್ಬರ ಬರಕ್ಕೆ ತಯಾರದಾರ ಅಂದ್ರೆ ಸಾವಿನ ಮನೆಯಲ್ಲಿ ಹಾಸ್ಯ ನಾವು ಕಾಣುವಂತ ಹಾಸ್ಯ ಸಾವಿನ ಮನೆಯಲ್ಲೂ ಕೂಡ ತನ್ನ ಪಾತ್ರವನ್ನು ವಹಿಸುತ್ತದೆ. ಆದರೆ ಗುರುತಿಸುವ ದೃಷ್ಟಿಕೋನ ನಮ್ಮದಾಗಬೇಕು. ಇನ್ನು ನಮ್ಮ ಉತ್ತರ ಕರ್ನಾಟಕದಲ್ಲಿ ನೀವು ಅಡ್ಡಾಡ್ರಿ, ಇಲ್ಲಿ ಬೈಗಳಲ್ಲಿ ಹಾಸ್ಯವನ್ನು ಕಾಣ್ತೀವಿ ನಾವು. ಬೈದ್ರು ಅಂದ್ರೆ ಹೊಗಳಿದಂಗ್ರಿ ನಮ್ಮ ಉತ್ತರ ಕರ್ನಾಟಕದಾಗ, ಹುಬ್ಬಳ್ಳಿ ಧಾರವಾಡ ಬಳ್ಳಾರಿ ರಾಯಚೂರು ಬೆಳಗಾವಿ ಈ ಕಡೆ ಏನೈತೆ ಇಲ್ಲಿ ಬೈತಾರೆ ಅಂದ್ರೆ ಬೈತಾರಲ್ರಿ ಅದು ಹೊಗಳಿಕೆ, ಸೊಳೆ ಮಗ ಅನ್ನೋ ಶಬ್ದ. ಎಷ್ಟು ಬಾಯಿ ತುಂಬ ಅಂತಾರೆ ನಮ್ಮ ಮಂದಿ, ಸೆಕೆ ಜಾಸ್ತಿ ಆತಿಲ್ಲ ಏನು ಸೆಕೆ ರೀ ಸೊಳೆ ಮಗನ ಅಂತ, ಮಳೆ ಜಾಸ್ತಿ ಬಿತ್ತಿಲ್ಲ ಏನು ಗಂಟೆ ಬಿದ್ದತ್ರಿ ಸೊಳೆ ಮಗನ ಮಳೆ ಅಂತ, ತಂಡಿ ಜಾಸ್ತಿ ಆತಿಲ್ಲ ಏನು ತಂಡಿ ಬಿಟ್ಟತ್ರಿ ಸಲ ಸೊಳೆ ಮಗಂದು ಅಂತ, ಬಸ್ ಬಂದವಿಲ್ಲ ಬಸ್ ಬಂದು ನೋಡ್ರಿ ಸೊಳೆ ಮಗನು ಅಂತ, ಬರಲಿಲ್ಲ ಹೋದಿಲ್ಲ ಬಸ್ ಬಸ್ ಇಲ್ಲ ನೋಡ್ರಿ ಸೊಳೆ ಮಗಂದು ಅಂತ, ಎಲ್ಲವದಕ್ಕೂ ಸೊಳೆ ಮಗ ಅಂತಾರ್ರಿ. ಬರೇ ಮಂದಿಗೆ ಅನ್ನೋದಿಲ್ಲ, ತಮಗೆ ತಾವ ಅಂದ್ಕೊಂತಾವ್ರಿ. ಬಸ್ನಾಗ ಸೀಟ್ ಹಾಕಿರ್ತಾರ ಇವರು, ಒಂದು ಕಡೆ ಕುಂತಿರ್ತಾರೆ, ಕಿಟಕಿ ಕಡೆ ಸೀಟ್ ಹಾಕಿ ಕೆಳಗಿಳಿದು ಬಿಡಿಗಿಡಿ ಸೇರಿ ಮ್ಯಾಗ ಹತ್ತ. ಇವ್ರು ಹತ್ತೋದ್ರೊಳಗೆ ಒಬ್ಬ ಯಾರೋ ಬಂದು ಕಿಟಕಿ ಕಡೆ ಕುಂತ್ಬಿಟ್ಟಿರ್ತಾನೆ, ಇವ ಬರ್ತಾನೆ ಮ್ಯಾಗ, ಇಲ್ಲೋಡ ಕಿಟಕಿ ಕಡೆ ಸೀಟ್ ಹಾಕಿ ನಾನು, ನೀ ಸುಮ್ಮನೆ ಐತಾಗ ಸರಿ ಇಲ್ಲ ಐತಲ್ಲ ಕುಂದ್ರಂತ ಅವ, ಥೋತೋತೋ ಕಿಟಕಿ ಕಡೆ ಹಾಕಿನ ನನ್ನ ಸೀಟ್, ನೀ ಸುಮ್ಮನೆ ಸರಿ ಇಲ್ಲ ಐತಲ್ಲ ಕುಂದ್ರ ಬರ್ದಾನ, ಇಲ್ಲೋಡ ಸುಮ್ಮನೆ ಸರದ ಬಿಡು ನಂಗೆ ಸಿಟ್ಟು ಬಂದ್ರೆ ನಾನು ಉಚ್ಚೊಳ ಮಗ ನಾನು, ಬೇರೆ ಯಾರು ಅಂದ್ರೆ ತನಗೆ ತಾನ ಅಂದ್ಕೊಂತಾನ್ರಿ ಅವ ಉಚ್ಚೊಳ ಮಗ ಅಂತ. ಸಹಜವಾಗಿ ನಾನು ಕಡಿಮೆ ಸೊಳ ಮಗ ಅಲ್ಲ, ನಾನು ತಡೋಬಾಡ ನೀನು ಅಂತಾರೆ, ನಾನು ನನಗೆಟ್ಟು ಸೊಳ ಮಗ ಅಂತಾರೆ. ಸಹಜವಾಗಿ ಸೊಳ ಮಗ ಅಂತಕ್ಕಂಥ ಈ ಭಾಷೆ ಅವ್ರ ಬಾಯಲ್ಲಿ ಹಾಸು ಹೋಗ್ಕಾಗ. ಇದು ನನಗೆ ಬೈಗಳಂತ ತಿಳ್ಕೊಂಡಿದ್ದೀನಿ ರೀ, ಇದು ಯಾವಾಗ ಹೊಗಳಿಕೆ ಅಂತ ನನಗೆ ಗೊತ್ತಾಯ್ತು ಅಂದ್ರೆ ನನಗ ಒಬ್ಬ ವಿಧನ ಅಂದ, ಅವಾಗ ನನಗೆ ಇದು ಹೊಗಳಿಕೆ ಅಂತ ಗೊತ್ತಾತ್ರಿ. ನಾನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಬಾದಾಮಿ ಹತ್ರ, ಆ ಕಾರ್ಯಕ್ರಮ ಮುಗಿಸ್ಕೊಂಡು ಗೆಳೆಯರ ಜೊತೆ ಅಲ್ಲಿನ ಪ್ರಿನ್ಸಿಪಾಲ್ರ ಜೊತೆ ಚಾ ಕುಡ್ಕೊಂತ ಕುಂತೀನಿ. ಸಮೀಪ ಚೊಳಸುಗುಡ್ಡ ಅಂತ ಒಂದು ಊರೈತೆ, ಅಲ್ಲಿಂದ ಒಬ್ಬ ಬಂದ, ಅವ ಬಂದವನ ಬೀಚಿಯವ್ರು ಇಲ್ಲದಾರ ಅಂದ, ಯಾರ ತೋರಿಸಿದ್ರು ಇಲ್ಲದಾರ, ನಾನು ಹೇಳಿದೆ ನಾನಲ್ಲಪ್ಪ ಬೀಚಿ, ಬೀಚಿ ಇಲ್ಲದಾರ ನೋಡು ನಾನು ಪ್ರಾಣೇಶ್ ಅಂತ ಹೇಳಿ. ಸರ್ ಮುಗಿತೇನ್ರಿ ನಿಮ್ಮ ಭಾಷಣ ಮುಗೀತು, ಅಲ್ರಿ ಎಷ್ಟು ಸಣ್ಣವ್ರು ಇದ್ರಲ್ರಿ ನೀವು ಅಂತ ಕೇಳಿದ. ನಾ ಏನು ಮಾಡಲಪ್ಪ ಭಾಳ ತಡ ಆಗಿ ಹುಟ್ಟಿದ್ದೆ ನಾನು ಅಂತ, ನಾನು ಇಲ್ಲರಿ ಬೀಚಿ ಹೆಸರು ಅಂದ್ರೆ ನಿಮ್ಗೆ ಭಾಳ ವಯಸ್ಸಾಗಿರ್ಬೋದು ಅಂತ ತಿಳ್ಕೊಂಡಿದ್ದೆ ನಾನು, ಹಿಂಗೈತೆ ನೋಡಪ್ಪ ಪರಿಸ್ಥಿತಿ ಅಂತ ಹೇಳಿದೆ. ನಾನು ಬಗಲಾಕೊಂತ ಸರ್ ನಿಮ್ಮ ಭಾಷಣ ಮುಗಿತೇನ್ರಿ ಅಂತ ಕೇಳಿದೆ. ಮುಗಿತ್ರಿ ಸರ್ ಮತ್ತೆ ಯಾವಾಗ ಬರ್ತೀರಿ, ಮತ್ತೆ ಯಾರ ಕರೆಸಿದ್ರೆ ಬರ್ತೀನಪ್ಪ, ಎಂಥ ಮಿಸ್ ಆತ್ರಿ ಸರ ನಿಮ್ಮದು ಕೇಳ್ಬೇಕಂತ ಬಂದಿದ್ದೆ ನಾನು, ಅನಾಹುತ ಆಗೋತ್ರಿ, ಸೈಕಲ್ ಪಂಪ್ಚರ್ ಆತ್ರಿ ಇವನು ಅವನೊಂದು ಇಲ್ಲಕ್ರಿ ಜಲ್ದಿ ಬರೋವ್ ನಾನು, ತಾನು ಪೇಚಾಟ ತಾ ಮಾಡಿಕೊಂಡ ನನ್ನ ಬಗಲಾಗ ಅವ್ರು ಗೆಳೆಯ ಕುಂತಿದ್ದೀನಿ ರೀ, ಗೆಳೆಯನ ಬಗಲಾಗಿ ಇವ ಕುಂತ ಕುಂತ ಗೆಳೆಯನ ಕೇಳ್ತಾನೆ ಲೇ ಮುಗಿತಾನೆ ಸರ್ ಭಾಷಣ, ಅವ ಏನು ಅನ್ಬೇಕ್ರಿ, ಏ ನೀನು ನಮ್ಮನ್ನ ಜಲ್ದಿ ಬರಬಾರ್ದು ಅನ್ಲಿ, ಏನು ಮಾತಾಡಿದ್ನಲೇ ಅಪ್ಪ, ನಗಿಸಿ ನಗಿಸಿ ಹುಚ್ಚು ಬಿಡಿಸ್ಬಿಟ್ನಪ್ಪ ಸೊಳೆ ಮಗ, ನಾ ಬಗಲಾಗ ಕುಂತೀನಿ ಬಗಲಾಗಿರೋ ಲೇ ಲೇ ಏನನ್ನಾಕತಿ ನೋಡಲ್ಲಿ ಅಂತ ಅನ್ನಾಕತ್ತಾರ. ಅವ ಬಂದವನ ನನ್ನ ಕೈ ಹಿಡ್ಕೊಂಡು ಸರ ತಪ್ಪು ತಿಳ್ಕೊಬಾಡ್ರಿ, ನಮ್ಮ ಕಡೆ ಭಾಳ ಸಂತೋಷ ಆದ್ರೆ ಹಿಂಗಂತೇವೆ ನಾವು. ನಾನಂದೆ ಅಪ್ಪ ನೀ ಇನ್ನ ಬಿಜಾಪುರ ಜಿಲ್ಲಾದಾಗ ಅದಿ, ನಮ್ಮ ಕಡೆ ರಾಯಚೂರು ಕಡೆ ಬಾ, ನೀ ಒಂದಂದ್ರೆ ನಮ್ಮ ಕಡೆ 7 ಮಂದಿನ ಸೇರಿಸಿ ಅಂತಾರ ಅಂತ ಹೇಳಿದ್ದ. ಅದು 7 ಮಂದಿನ ಸೇರಿಸಿ ಅನ್ನೋದು ಏನಂತ ನೀವ ತಿಳ್ಕೊಡು. ಹೀಗೆ ಬೈಗಳಲ್ಲಿ ಕೂಡ ನಾವು ಹಾಸ್ಯವನ್ನು ಕಾಣಬಹುದಾಗಿದೆ, ಬೈಗಳಲ್ಲಿ ಕೂಡ ಹಾಸ್ಯವನ್ನು ಕಾಣಬಹುದು. ಮಾತಿನಲ್ಲಿ ಹಾಸ್ಯ, ಬೈಗಳಲ್ಲಿ ಹಾಸ್ಯ, ಸಹಜವಾಗಿ ನಾವು ಅಬ್ಸರ್ವ್ ಮಾಡಿದಾಗ ಈ ಎಲ್ಲ ಅಂಶಗಳು ನಮ್ಮ ಗಮನಕ್ಕೆ ಬರ್ತವೆ. ಒಂದು ನಾಯಿ ನಮಗೆ ಹಾಸ್ಯವನ್ನು ಒದಗಿಸಬಲ್ಲದು, ಒಂದು ಬೆಕ್ಕು ನಮಗೆ ಹಾಸ್ಯವನ್ನು ಒದಗಿಸಬಲ್ಲದು. ನಮ್ಮ ಸ್ನೇಹಿತ ರಿಚರ್ಡ್ ಲೂಯಿಸ್ ಹೇಳ್ತಾರೆ, ಬೆಕ್ಕು ಮಿಯಾವ್ ಅನ್ನತ್ತ. ಏನದು ಹಂಗಂದ್ರೆ ಮಿಯಾವ್ ಅಂದ್ರೆ ಅದರ ಏನೈತ್ರಿ ಅಂತ ನೀವು ಅನ್ಬೋದು, ಅದು ಮಿಯಾವ್ ಅಲ್ರಿ, ಹೆಣ್ಣು ಬೆಕ್ಕನ್ನು ಕೇಳತ್ತಂತ ಗಂಡು ಬೆಕ್ಕು ಮಯಾವು 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 ಅದ ಮಿಯಾವು. ಇನ್ನು ನಾಯಿ ಹೆಂಗೆ ಹಾಸ್ಯವನ್ನು ಒದಗಿಸಬಲ್ಲದು ಅನ್ನೋದಕ್ಕೆ ನಮ್ಮ ಕಡೆ ಒಬ್ಬ ರೈತನ ಉದಾಹರಣೆ ಅದ. ನಮ್ಮ ಕಡೆ ಒಬ್ಬ ರೈತಗ್ರಿ ಕನಸಿನಾಗ ಒಂದು ನಾಯಿ ಬರ್ತಿತ್ತು, ಮಕ್ಕೊಂಡ ಅಂದ್ರೆ ಸಾಕು ನಾಯಿ ಬರ್ಬೇಕ್ರಿ ಕನಸಿನಾಗ, ಎದಿ ಮ್ಯಾಗ ಕಾಲಿಟ್ಟು ಓ ಅಂತ ಒದರ್ಬೇಕು, ಸಾಕಾಗಿಬಿಡ್ತೇವೆ ಅವನು ದಗ್ಗನ ಎದ್ದು ಕುಂದಿರ್ತಾನ ನಾಯಿ ಇಲ್ಲಪ್ಪ ಇಲ್ಲ ತಲೆ ಕೆಟ್ಟು ಹೋತು ಏನಿದೆ ಏನು ಗಂಟು ಬಿದ್ದಿತ್ತು ನಾಯಿ ನನಗೆ. 3 ತಿಂಗಳ ಕಾಲ ಅವ ಹಿಂಗೆ ನಾನು ಭೋಗಿಸಿದ ನಾಯಿನ, ಏನಿದು ಯಾಕೆ ನನಗೆ ನಾಯಿ ಗಂಟು ಬಿದ್ದೈತೆ? ಗೆಳೆಯರ ಮುಂದೆ ಹೇಳಿದ್ರೆ ಏ ನನಗೆ ಮಕ್ಕೊಳ್ಳೋದಾಗವಲ್ತು, 3 ತಿಂಗಳಾತು ಸರಿ ನಿದ್ದಿಲ್ಲ ನನಗೆ, ದಿವಸ ಶಿವರಾತ್ರಿ ಆಗೈತೆ,
ಹೆಂಗಿದು ಪರಿಸ್ಥಿತಿ ಏನಿದು? ಲೇ ನಾಯಿ ಕಾಟ ಅಂದ್ರೆ ನಿನ್ನ ಬಹುಶಃ ದತ್ತಾತ್ರೇಯನ ಕಾಟಿರ್ಬೋದು, ನೀ ಗಾಣಗಾಪುರಕ್ಕೆ ಹೋಗಿ ಸೇವಾ ಮಾಡು ಅಂದವ. ಆತು ಅಂದ. ಸೇವಾ ಮಾಡಕ್ಕೆ ಗಾಣಗಾಪುರಕ್ಕೆ ಹೋದ. 2 ತಿಂಗಳು ಸೇವಾ ಮಾಡಿದ್ರಿ, ನಿಂದಿರಲಿಲ್ಲ ನಾಯಿ ಬರೋದು. ಮತ್ತೆ ಗೆಳೆಯರು ಹೇಳಿದ್ರೆ ಎಲ್ಲ ಊರು ಅಡ್ಡಾಡಿಬಿಡು, ಎಲ್ಲ ತೀರ್ಥಕ್ಷೇತ್ರ ಅಂತ. ತಿರುಪತಿ, ಧರ್ಮಸ್ಥಳ, ಉಡುಪಿ, ಕಂಚಿ, ಕಾಳಹಸ್ತಿ, ಶ್ರೀಶೈಲ, ಮಂತ್ರಾಲಯ ಓಸು ಮುಗಿಸಿದ್ರಿ ನಾವು. ಎಲ್ಲಿ ಹೋದರೂ ತಲೆಗಿಂಬಿಗೆ ತಲೆ ಇಟ್ಟ ಅಂದ್ರೆ ನಾಯಿ ಬರಬೇಕು, ಓದರ್ಬೇಕು, ಎಬ್ಬಿಸ್ಬೇಕು. ಊರಿಗೆ ಬಂದ ಬೇಸರಾಗಿಲೇ, ಎಲ್ಲೆಲ್ಲಿ ಹೋದ್ರೂ ನಾಯಿ ಬಿಡವಲ್ತು ನಾನು. ಕಡೆಗೆ ಗೆಳೆಯರು ಹೇಳಿದ್ಲಿ, ಇದೇನೋ ರೋಗಲೇ ನಿನಗೆ, ಡಾಕ್ಟ್ರಿಗಾರ ತೋರಿಸು. ಡಾಕ್ಟ್ರಿಗೆ ತೋರಿಸಿ. ಡಾಕ್ಟ್ರ್ ಬಿ ಪಿ ಶುಗರ್ ಎಲ್ಲ ಚೆಕ್ ಮಾಡಿದ್ರು. ಹುಬ್ಬಳ್ಳಿ ಡಾಕ್ಟ್ರು ಸ್ಕ್ಯಾನಿಂಗ್ ಮಾಡಿದರು. ಎಲ್ಲ ಸ್ಕ್ಯಾನಿಂಗ್ ಮಾಡಿ ನೋಡ್ತಾರೆ, ಏನೂ ಇಲ್ಲ, ಆರಾಮದೀನಿ. ಅಲ್ರಿ, ನಾ ಆರಾಮದೀನಿ ಅಂತ ಹೇಳೋಕೆ ಇಷ್ಟು ಸ್ಕ್ಯಾನಿಂಗ್ ಮಾಡಿದ್ರೆ ನೀವು ಅಂದವ. ಮತ್ತು ಯಾಕೆ ನನಗೆ ನಾಯಿ ಬರಕತ್ತೈತಿ? ನೋಡಪ್ಪ ತಮ್ಮ, ಇದು ಮಾನಸಿಕ ಸಮಸ್ಯೆ. ನಿನಗೇನೋ ಮನಸ್ಸಿನ ಒಂದು ಸಮಸ್ಯೆ ಕಾಡಾಕತ್ತೈತಿ. ಅದರ ಸಲುವಾಗಿ ನಾಯಿ ನಿನ್ನ ಕನಸಿನ ಕಾಡಾಕತ್ತೈತಿ. ನಾಯಿಯ ರೂಪದಲ್ಲಿ ಬಂದು ಮತ್ತು ಏನು ಮಾಡ್ಬೇಕ್ರಿ? ನಾನು ಏನೂ ಇಲ್ಲ, ಸೀದಾ ಹೋಗು ಸೈಕ್ಯಾಟ್ರಿಸ್ಟ್ ಅಂತ ಇರ್ತಾರೆ, ಮಾನಸಿಕ ತಜ್ಞರು, ಅವ್ರ ತಾನು ತೋರಿಸ್ಬೇಕು ನೀವು. ಆತ್ರಿ ಸರ್, ಅಡ್ರೆಸ್ ಕೊಡ್ರಿ, ಹೋಗ್ತೀನಿ. ಅಡ್ರೆಸ್ ಇಸ್ಕೊಂಡು ಸೈಕ್ಯಾಟ್ರಿಸ್ಟ್ ಆಗೋದ. ಅವರು ಬಿಡಲಿಲ್ಲ ರೀ ಅವನು, ಮ್ಯಾಗಿಂದ ಕೇಳ್ತಾನೆ, ಎಲ್ಲ ಸ್ಕ್ಯಾನಿಂಗ್ ಮಾಡ್ಯಾ ನೋಡಿದ್ರು. ಆಮೇಲೆ ಮುಂದೆ ಕುಂದಿರ್ಸ್ಕೊಂಡ್ರು. ಕುಂದಿರ್ಸಿ, ತಮ್ಮ ನಿನಗೇನೂ ರೋಗ ಇಲ್ಲ, ಆದರೆ ನೀನು ಸ್ವಲ್ಪ ನನಗೆ ಹೆಲ್ಪ್ ಮಾಡ್ಬೇಕು ಅಂದ್ರೆ. ಏನು ಆ ನಾಯಿ ಹೆಂಗೈತೆ ವರ್ಣನ ಮಾಡ್ಬೇಕು ನೀನು ಅಂದ್ರು. ಆಯ್ತು ಸರ್, ವರ್ಣನ ಮಾಡಿದ್ರೆ ಕೇಳಿದ್ರೆ ನಮ್ಮ ಉತ್ತರ ಕರ್ನಾಟಕದ ಮಂದಿನ ಶುರು ಮಾಡಿದವ. ಸರ, ಗಂಡ ನಾಯಿ ಅದು ಮುಂದಿನ ಕಾಲ ಮ್ಯಾಲೆ ನಿಂತೈತಿ, ಹಿಂದಿನ ಕಾಲ ಮ್ಯಾಲೆ ಕುಂತೈತಿ, ಕಿವಿ ನಿಮಿರು ನಿಂತಾವ, ಕಣ್ಣು ನನ್ನ ನೋಡಾಕತ್ತಾವ, ನಾಲಿಗೆ ಹೊರಗೆ ಚಾಚೈತಿ, ಕೊಳ್ಳಾಗ ಒಂದು ಪಟ್ಟಿ ಕಟ್ಟ್ಯಾರ, ಇಲ್ಲೇ ಆಟ ಬಿಳೆ ಕೂದಲ ಕರೆ ಕೂದಲ ಅದಾವ. ಡಾಕ್ಟರ್ ಬಗಲಾಗ ಒಂದು ನಾಯಿ ಚಿತ್ರ ಇತ್ತು ರೀ, ಅದನ್ನು ತೆಗೆದು, ತಮ್ಮ ಹಿಂಗೈತೆ ನಾಯಿ ಹೊಲ, ಇವನವನು ಇದ ನಾಯಿ ರೀ ಅಂದವ. ತಕ್ಷಣ ಡಾಕ್ಟರ್ ಕೇಳಿದ್ರು, ತಮ್ಮ ಸಿಂಡಿಕೇಟ್ ಬ್ಯಾಂಕಿನಾಗ ಲೋನ್ ತೊಗೊಂಡಿದ್ದೀನಿ. ಯಾದಕ್ಕೆ ರೀ ಸರ್ ಅಂದವ, ಈ ನಾಯಿ ಸಿಂಡಿಕೇಟ್ ಬ್ಯಾಂಕಿನ ಗುರುತಾ ಇದು, ಸಿಂಡಿಕೇಟ್ ಬ್ಯಾಂಕ್ನ ಲೋನ್ ತೊಗೊಂಡದಕ್ಕೆ ನೀನು ನಾಯಿ ಕಾಡಾಕತ್ತಿ. ಹೌದು ರೀ ಸರ, ತೊಗೊಂಡಿನಿ. ಎಷ್ಟು ತೊಗೊಂಡಿದ್ದೆ? 5,000 ತೊಗೊಂಡಿನಿ ರೀ. ಎಷ್ಟು ಕಟ್ಟಿ? 2,000 ಕಟ್ಟಿನಿ ರೀ. 3,000 ಕಟ್ಟಿ ಬಾ, ನಾಯಿ ಬರತ್ತಾನೆ ನಿಂದಿರ್ತಾನೆ. ಅವ ಊರಿಗೆ ಬಂದು 3,000 ಲೋನ್ ಕಟ್ಟಿಬಿಟ್ಟಿನಿ ರೀ ಬ್ಯಾಂಕಿಗೆ, ಮರುದಿವಸದ ನಾಯ ಬರಲಿಲ್ಲ. ಇವನ ಎಷ್ಟು ಸರಳ ಐತೆ ರೀ ಇದು, ಖುಷಿ ಆಗಿಬಿಟ್ಟಿನ್ರಿ ಅವ. ಹಣ್ಣು, ಹೂವ, ಹಾರ, ಶಾಲು ಎಲ್ಲ ತೊಗೊಂಡು ಡಾಕ್ಟ್ರ್ ತಲುಪ. ಡಾಕ್ಟ್ರ, ಇಡೀ ರಾಜ್ಯ ತಿರುಗಿದ್ದೆ ನಾನು, ಒಬ್ಬ ಸೊಳ ಮಗ ಇದನ್ನು ಕಂಡುಹಿಡಿದಿದ್ದು. ನೀವು ಕಂಡುಹಿಡಿದ್ರಿ ಡಾಕ್ಟ್ರ? ಅಲ್ರಿ, ನಾ ಬ್ಯಾಂಕಿನಾಗ ಲೋನ್ ತೊಗೊಂಡಿದ್ದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾತ್ರಿ ಡಾಕ್ಟ್ರ? ಈ ನಾಯಿ ಅದಕ್ಕೆ ಅಂತ ನಿಮ್ಗೆ ಹೆಂಗೆ ಗೊತ್ತಾತು? ತಮ್ಮ, ಡಾಕ್ಟ್ರ್ ಹೇಳ್ತಾನೆ, ನಂದು ಆದ ಅನುಭವ, ಅದಕ್ಕೆ ಬಗಲಾಗಿಟ್ಟುಕೊಂಡಿನ ನಾಯಿ ನಾನು. ನೋಡು, ಒಂದು ಸಣ್ಣ ನಾಯಿ ಸಿಂಡಿಕೇಟ್ ಬ್ಯಾಂಕಿನ ಗುರುತಿನ ಒಂದು ನಾಯಿ ನಮಗೆ ಹಾಸ್ಯವನ್ನು ಒದಗಿಸಬಲ್ಲ. ಸ್ನೇಹಿತರೆ, ನಾನು ಹೇಳೋ ಉದ್ದೇಶ ಇಷ್ಟೇ. ಇತ್ತೀಚೆಗೆ ನಮ್ಮಲ್ಲಿ ಟಿವಿಗಳ ಹಾವಳಿಯಿಂದಾಗಿ ಅಧ್ಯಯನಶೀಲತೆ, ಸೃಜನಶೀಲತೆ ಇವೆಲ್ಲ ಮರೆಯಾಗ್ತಾ ಇದೆ. ನಾವು ಓದೋದನ್ನು ಕಡಿಮೆ ಮಾಡೇವಿ. ಇವತ್ತು ನಾವು ನಿಮ್ಮ ಇಷ್ಟೆಲ್ಲ ದೊಡ್ಡವ್ರ ಮುಂದೆ ಬಂದು ನಿಂತು ಮಾತಾಡೋಕ್ಕೆ ಕಾರಣ ಬಿಚಿ ಸಾಹಿತ್ಯ ಓದಿಕೊಂಡಿವಿ ಅಂತ. ನೀವು ಓದಿದ್ರೆ ಹಿಂಗಾಗ್ತೀರಿ, ಏನು ದೊಡ್ಡಾಗೋದಲ್ಲ. ನಮಗೆ ದೊಡ್ಡ ದೊಡ್ಡ ಸಾಹಿತ್ಯ ಓದೋಕ್ಕಾಗೋದಿಲ್ಲರಿ, ಅಗ್ದಿ ಸಣ್ಣ ಸಣ್ಣ ಏನು ಇದ್ರೆ ಹೇಳ್ರಿ ಅಂತ ಕೇಳ್ತಾರೆ ಕೆಲವರು. ಚುಟುಕು ಸಾಹಿತ್ಯ ಬಂದೈತೆ ನಿಮ್ಮ ಸಲುವಾಗಿ, ಅಗ್ದಿ ಚುಟುಕಾಗಿ ಬರೀತಾರೆ ರೀ. ಅದ್ರಾಗ ಕವಿ ಚಿದಾನಂದ ಕೀರ್ತಿ ಬರೀತಾರೆ, ಹುಡುಗಿ ಯಾವಾಗ ನೀ ನನ್ನ ಮನಸ್ಸು ಗೆದ್ದಿ, ಅಂದ ಮಾರಾಟ ಆತ ನನ್ನ ಗದ್ದೆ ಅಂತ. ಎಷ್ಟು ಮಜಾ ಆಯ್ತುರಿ, ಅಗ್ದೇ ಸರಳ. ಚಂದ್ರಶೇಖರ ಪಾಟೀಲ್ರು ಬರೀತಾರೆ, ನಮ್ಮ ಕವಿಗಳು, ನಮ್ಮ ಉತ್ತರ ಕರ್ನಾಟಕದ ಕವಿಗಳು, ಹೆಮ್ಮೆ ಕವಿಗಳು, ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ಅವ್ರು ಬರೀತಾರೆ. ದಾರಾಗ ಹೊಂಟಿದ್ದೆ, ದಾರಾಗ ಹೊಂಟಿದ್ದೆ, ಮ್ಯಾಗಿಂದ ಯಾರೋ ಉಗುಳಿದ್ರು, ನಾನಂದೆ ನೋಡು ಉಗುಳ್ರಿ, ಅವರು ನೋಡಿದ್ರು ಮತ್ತು ಉಗುಳಿದ್ರು. ಒಂದೊಂದಲ್ಲ ಇದು. ಮತ್ತೊಬ್ಬ ಕವಿ ಬರೀತಾನ, ಲಂಚ ತಗೊಂಡೆ ಹಿಡಿದ್ರು. ನೋಡ್ರಿ ಎಷ್ಟು ಅರ್ಥಪೂರ್ಣ ಐತೆ. ಚುಟುಕು ಸಾಹಿತ್ಯದ ಮೂಲಕ ನಾವು ಸಮಾಜದ ಓರೆ ಕೋರೆಗಳನ್ನ ತಿದ್ದುಕೊಂಡು, ಲಂಚ ತಗೊಂಡೆ ಹಿಡಿದ್ರು, ಕೊಟ್ಟೆ ಬಿಟ್ರು. ನೋಡ್ರಿ ಎಷ್ಟು ಅರ್ಥಪೂರ್ಣವಾದಂತೆ. ಮತ್ತೊಬ್ಬ ಕವಿ ಬರೀತಾನೆ, ಭಾರತಕ್ಕೆ ಸ್ವತಂತ್ರ ತಂದು ಕೊಟ್ಟದ್ದು ಗಾಂಧಿ ತಾತ. ಎಲ್ಲರೂ ಒಪ್ಪಿಕೊಂತೀವಿ ಮಾತು, ಹೌದಲ್ರಿ? ಭಾರತಕ್ಕೆ ಸ್ವತಂತ್ರ ತಂದು ಕೊಟ್ಟದ್ದು ಗಾಂಧಿ ತಾತ, ಅದಕ್ಕೆ ಸ್ವತಂತ್ರ ಭಾರತದ ಎಲ್ಲ ಆಫೀಸುಗಳಲ್ಲಿ ತಾ 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 ತಾ. ಒಂದೊಂದಲ್ಲ ಏನದವ, ಭಾಳ ಬಿದ್ದರು ಬೇಕಾದ್ರೆ ಹೋಗೇ ಹೋಗಿಲ್ಲ. ಅವು ಡುಂಡಿರಾಜ್ ಕವಿ ಬರೀತಾನ, ಎಲ್ಲ ಊರಿನ ಎಲ್ಲ ಸರ್ಕಲ್ಗಳಲ್ಲೂ ಗಾಂಧಿ ಪ್ರತಿಮೆಯನ್ನು ನಿಲ್ಲಿಸಲಾಗಿದೆ. ಹೌದಲ್ರಿ? ಎಲ್ಲ ಊರಾಗೂ ಗಾಂಧಿ ಚೌಕ್ ಇರ್ತಾವೆ. ಎಲ್ಲ ಊರಿನ ಎಲ್ಲ ಸರ್ಕಲ್ಗಳಲ್ಲೂ ಗಾಂಧಿ ಪ್ರತಿಮೆಯನ್ನು ನಿಲ್ಲಿಸಲಾಗಿದೆ. ಏಕೆಂದರೆ ಅವರ ಆದರ್ಶ ಪಾಲನೆಯನ್ನು ನಿಲ್ಲಿಸಲಾಗಿದೆ. ಎಷ್ಟು ಅರ್ಥಪೂರ್ಣವಾದಂಥ ಮಾತು. ಹೀಗೆ ಒಂದೊಂದೇ ಲೈನು. ಮತ್ತೊಬ್ಬ ಕವಿ ಬರೀತಾನೆ, ನನ್ನವಳ ಕೆನ್ನೆ ಸೇಬು. ವಾಹ್, ಹೆಣ್ಮಕ್ಕಳಿಗೆ ಖುಷಿ ಆಗ್ತದೆ. ನನ್ನವಳ ಕೆನ್ನೆ ಸೇಬು, ಮೊಡವೆಗಳಾದದ್ದರಿಂದ ಸೀತಾಫಲ. ಹೊಗಳಿದಂಗೂ ಆಯ್ತು,
ಆಕಿನ ಬೈದಂಗನ ಮತ್ತೊಬ್ಬ ಕವಿ ಬರೀತಾನೆ ಈಕೆ ಓಕೆ ಈಕೆ ಓಕೆ ಆಕೆ ಜೋಕೆ ನೋಡ್ರೆ ಎಚ್ಚರಿಕೆಯನ್ನು ಕೊಟ್ಟ ಹೆಣ್ಣನ ಪ್ರಶಂಸೆಯನ್ನು ಮಾಡಿದ ಚುಟುಕು ಸಾಹಿತ್ಯ ಈ ಅದ್ಭುತವಾದಂತಹ ಕಾರ್ಯವನ್ನು ಮಾಡ್ತಾ ಇದೆ ಇದನ್ನಾದರೂ ಓದ್ರಿ ಓದುವ ಹವ್ಯಾಸ ತೀರಾ 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 ಕಳಪೆ ಮಟ್ಟಕ್ಕೆ ಬಂದ್ಬಿಟ್ಟಿದೆ ನಮ್ಮಲ್ಲಿ ನಾನು ಯಾವಾಗಲೂ ತಮಾಷೆಗೆ ಒಂದು ಮಾತು ಹೇಳ್ತಿರ್ತೀನಿ ನಾಲ್ಕು ಸರ್ಕಲ್ ಸೇರು ಜಗದೊಳಗೆ ಒಂದು ಜೊತೆ ಚಾಪ್ಲಿ ಒಂದು ಪುಸ್ತಕ ಇಟ್ಟು ಬರ್ರಿ ಅರ್ಧ ತಾಸು ಬಿಟ್ಟು ಹೋಗಿ ನೋಡ್ರಿ ನೀವು ಚಾಪ್ಲಿ ಒಯ್ದಿರ್ತಾರೆ ಪುಸ್ತಕ ಅಲ್ಲೇ ಇರ್ತದೆ ಯಾರು ಮುಟ್ಟಂಗಿಲ್ಲ ಅದನ್ನು ಅಷ್ಟು ನಮ್ಮ ಪುಸ್ತಕ ಪ್ರೇಮ ಕುಗ್ಗಿ ಹೋಗಿದೆ ಕಾರಣ ಟಿವಿ ನಮ್ಮ ಮನೆಗಳಲ್ಲಿ ಬಂದು ಕುಳಿತಂತ ಈ ಟಿವಿ ತಂಗಳ ಪೆಟ್ಟಿಗೆ ಅಂತ ಏನು ಕರೀತಾರೆ ಸಾರಿ ತಂಗಳ ಪೆಟ್ಟಿಗೆ ಅಂದ್ರೆ ಫ್ರಿಜ್ ಈ ಟಿವಿ ಏನು ಬಂದು ಕೂತಿದೆ ಇದು ಬಂದಾಗಿನಿಂದ ನಮ್ಮ ಎಲ್ಲ ಚಟುವಟಿಕೆಗಳಿಗೂ ಮಂಗಳ ಹಾಡಿಬಿಟ್ಟಿವಿ ನಾವು ಕೃಷ್ಣ ಸಂಧಾನ ಅಂತಕ್ಕಂತ ಒಂದು ನಗೆ ನಾಟಕವನ್ನ ನಾನು ಬೆಂಗಳೂರಿನಲ್ಲಿ ನೋಡಿದೆ ಒಂದೇ ಒಂದು ಡೈಲಾಗ್ ನನ್ನ ಮನಸ್ಸಿಗೆ ಇಷ್ಟು ನಗುವನ್ನ ತಂತು ಅಂದ್ರೆ ಅದರೊಂದು ಪಾತ್ರ ಬರ್ತದೆ ಧೃತರಾಷ್ಟ್ರ ಒಳಗಡೆಯಿಂದ ಬರ್ತಾನೆ ದುರ್ಯೋಧನ ಎದ್ದು ನಿಂತು ಅಪ್ಪ ತಂದೆ ಒಳಗೆ ಬಾ ಅಂತ ಕರೀತಾನೆ ತಕ್ಷಣ ನಿರ್ದೇಶಕ ಹಾರ್ಮೋನಿಯಂ ಮಾಸ್ಟರ್ ಅಣಿಯಣಿ ಪಡ್ಕೊಂಡ್ಲೇ ಅಪ್ಪ ಅಂದ್ರು ಒಂದ ತಂದೆ ಅಂದ್ರು ಒಂದ ಯಾವದರ ಒಂದನ್ನ ಅಪ್ಪ ತಂದೆ ಒಳಗೆ ಬಾ ಅಂದ್ರೆ ಏನಿದು ಎರಡು ಒಂದಾವು ಆತ್ರಿ ಮೇಷ್ಟ್ರೆ ಇನ್ಮೇಲೆ ಹಂಗ ಅನ್ನಂಗಿಲ್ಲ ಈ ಸಲ ಅಂತೀನಿ ಇನ್ನೊಂದು ಸಾರಿ ಮಾಡಿಸ್ರ ಅದನ್ನ ಸರಿ ಅಂತೇಳಿ ಮತ್ತೆ ಧೃತರಾಷ್ಟ್ರನ ಒಳಗಡೆ ಕಳಿಸ್ತಾರೆ ಮತ್ತೆ ಡೋರ್ ಹಾಕ್ತಾರೆ ಮತ್ತೆ ದುರ್ಯೋಧನ ಬರ್ತಾನೆ ಹಾ ಈಗ ಗೆಟಪ್ ಅಂದ ತಕ್ಷಣ ದುರ್ಯೋಧನ ತಿನ್ನೋದು ಅಪ್ಪ ತಂದೆ ಎರಡು ಒಂದೇ ಒಳಗೆ ಬಾ ನೋಡಿ ಎಷ್ಟು ಈ ಗ್ರಾಮೀಣ ಜನರಲ್ಲಿ ನಾಟಕವನ್ನು ಆಡುವಾಗ ತಪ್ಪುಗಳೇ ಹಾಸ್ಯವಾಗಿ ಹಾಗೆ ಪರಿಣಮಿಸ್ತದೆ ನಿಜಕ್ಕೂ ಹೇಳಬೇಕಂದ್ರೆ ತಪ್ಪುಗಳೇ ಹಾಸ್ಯ ಬಿಜಿಯವರು ಮಾಡಿದ ಅದೇ ಕೆಲಸವನ್ನೇ ಸಮಾಜದ ಓರೆ ಕೋರೆಗಳನ್ನು ತಪ್ಪುಗಳನ್ನು ವಿಡಂಬನಾ ರೂಪದಲ್ಲಿ ತಿದ್ದಿಕೊಂಡು ಅವನ ತಿದ್ದುವ ರೂಪದಲ್ಲಿ ಹಾಸ್ಯವನ್ನು ಸೃಷ್ಟಿ ಮಾಡಿದರು ಅದಕ್ಕೆ ಬಿಜಿಯವರ ಸಾಹಿತ್ಯವನ್ನು ನಾವು ವಿಡಂಬನಾ ಸಾಹಿತ್ಯ ವ್ಯಂಗ್ಯ ಸಾಹಿತ್ಯ ಅಂತ ಕರೀತೇವೆ ಅದರಲ್ಲಿ ಬರೀ ನಗು ಇರೋದಿಲ್ಲ ಬಿಜಿ ಹಾಸ್ಯ ಅಂದರೆ ಬಿಜಿ ಸಾಹಿತ್ಯ ಅಂದರೆ ಇಟ್ ಈಸ್ ನಾಟ್ ಓನ್ಲಿ ಅನ್ ಅಮ್ಯೂಸ್ಮೆಂಟ್ ಇಟ್ ಈಸ್ ಅನ್ ಇನ್ಸ್ಟ್ರಕ್ಷನ್ ಥ್ರೂ ಅಮ್ಯೂಸ್ಮೆಂಟ್ ವಿನೋದದ ಮುಖಾಂತರ ಶಿಕ್ಷಣ ಹೆಂಗ್ರಿ ಇದು ನಗಸೂ ನಗಿಸ್ಬೇಕು ಪಾಠನೂ ಹೇಳ್ಬೇಕು ಸಮಾಜಕ್ಕೆ ಅದನ್ನ ಹೆಂಗೆ ಅಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಒಂದು ಶಾಲೆಯಲ್ಲಿ ಒಬ್ಬ ಮೇಷ್ಟ್ರು ಪಾಠ ಮಾಡ್ತಿದ್ದ ಉತ್ತಮ ವೈದ್ಯ ಹೇಗಿರಬೇಕು ಅಂತ ಒಂದು ಸಾರಿ ಮಕ್ಕಳು ಕೇಳಿದ ಒಂದು ಹುಡುಗ ನಿಂತ್ಕೊಂಡು ಸರ್ ಉತ್ತಮ ವೈದ್ಯ MBBS ಮಾಡಿರಬೇಕು ವೆರಿ ಗುಡ್ ಕೂತ್ಕೊಳ್ಳಪ್ಪ ಸರ್ ಉತ್ತಮ ವೈದ್ಯ ಹೇಗಿರಬೇಕು ಮತ್ತೊಬ್ಬ ಅಂತ ಕೇಳಿದೆ ಒಂದು ಹುಡುಗ ನಿಂತ್ಕೊಂಡು ಸರ್ ಉತ್ತಮ ವೈದ್ಯ ಬಿಳಿ ಕೋಟ್ ಹಾಕಿರಬೇಕು ವೆರಿ ಗುಡ್ ನಮ್ಮ ಕೂಡು ಉತ್ತಮ ವೈದ್ಯ ಹೇಗಿರಬೇಕು ಮತ್ತೊಬ್ಬ ನಿಂತು ಸರ್ ಉತ್ತಮ ವೈದ್ಯ ಫೀಸ್ ಜಾಸ್ತಿ ತಗೋತಿರಬೇಕು ಇವೆಲ್ಲ ತಿಳಿಹಾಸ್ಯ ಪರಿಹಾಸ್ಯ ಅಪಹಾಸ್ಯಗಳಾಗು ಇಲ್ಲಿ ವ್ಯಂಗ್ಯ ವಿಡಂಬನೆ ಸಮಾಜಕ್ಕೆ ಪಾಠ ಇಲ್ಲ ಗುಂಡ ಅಂತಕ್ಕಂಥ ಒಂದು ಹುಡುಗ ಇದ್ದ ಆತನನ್ನ ಮೇಷ್ಟ್ರು ಕೇಳಿದರು ಉತ್ತಮ ವೈದ್ಯ ಹೇಗಿರಬೇಕು ಗುಂಡ ಅವನ ಎದ್ದು ನಿಂತು ಹೇಳಿದ ಕದಿಯದಿದ್ದರೆ ಸಾಕು ನಮ್ಮ ಮೂತ್ರಪಿಂಡ ಇದು ಬಹಳ ಇಂಪಾರ್ಟೆಂಟ್ ಡಾಕ್ಟರ್ ಏನೇ ಮಾಡಲಿ ಅವನ ಮೂತ್ರಪಿಂಡಕ್ಕೆ ಕೈ ಹಾಕದಿದ್ರೆ ಸಾಕು ನೋಡಿ ಇಲ್ಲಿ ಡಾಕ್ಟರ್ಗಳು ಮಾಡುವಂಥ ಒಂದು ಹೀನ ಕೃತ್ಯದ ಪಾರದರ್ಶಕತೆ ಸಮಾಜಕ್ಕೆ ಗೊತ್ತಾಗ್ತದೆ ಪಾರದರ್ಶಕವಾಗಿ ಅದನ್ನು ಹಿಡಿದಿಡ್ತಾರೆ ಮೂತ್ರಪಿಂಡ ಮಾತ್ರ ಕದಿಬಾರ್ದವನು ಅಂತ ಹೇಳೋದನ್ನು ಅವನಿಗೆ ಬುದ್ಧಿ ಹೇಳದಂತೆ ಸಮಾಜಕ್ಕೆ ಅದೊಂದು ಪಾಠ ಇಂಥ ಡಾಕ್ಟ್ರು ಇದ್ದಾರೆ ಅಂತ ಹೀಗೆ ಹಾಸ್ಯದಲ್ಲಿ ಸಂದೇಶವನ್ನು ಕೊಟ್ಟಂಥವ್ರು ಬಿಜಿಯವರು ಬಿಜಿ ಸಾಹಿತ್ಯದ ಬಗ್ಗೆ ಹೇಳಿದರೆ ಭಾಳಷ್ಟು ಇಲ್ಲಿರ್ತಕ್ಕಂಥ ಸಾಮಾನ್ಯ ಜನತೆಗೆ ಅದು ಬೇಗ ಕ್ಯಾಚ್ ಆಗಲಿಕ್ಕಿಲ್ಲ ಯಾಕಂದರೆ ಅವ್ರದ್ದು ರಾಜಹಾಸ್ಯ ಅಂತ ನಾವು ಕರಿತೇವೆ ನಾನು ಜನರಲ್ ಹಾಸ್ಯವನ್ನು ಕುರಿತು ಮಾತಾಡ್ತೇನೆ ಯಾಕಂದರೆ ಸಾರ್ವಜನಿಕ ಸಮಾರಂಭ ಇರೋದರಿಂದ ಸಾಮಾನ್ಯ ನಾಗರಿಕರ ದೃಷ್ಟಿಯಲ್ಲಿ ಇಟ್ಟುಕೊಂಡು ನಗಬೇಕು ಅನ್ನೋರಿಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಇವತ್ತು ಹೇಳ್ತೇನೆ ನಗು ನೋಡ್ರಿ ಕವಿ ಬರೀತಾನೆ ಭಿಕ್ಷಾವರ್ತಿ ಮಠ ಹರಿಹರದ ಕವಿ ಎಷ್ಟು ಚೆಂದ ಬರೀತಾನೆ ಅಂದ್ರೆ ಸಣ್ಣ ಮಕ್ಕಳ ಮಖದಾಗಿನ ನಗು ಏನದ ಅದು ಸತ್ತವ್ರನ್ನ ಸಹಿತ ಬದುಕಿಸ್ತೈತೆ ಎಂತ ಮಾತ್ರಿ ಸಣ್ಣ ಮಕ್ಕಳ ಮಖದಾಗಿನ ನಗಿ ಏನದ ಅದು ಸತ್ತವ್ರನ್ನ ಸಹಿತ ಬದುಕಿಸ್ತೈತೆ ಕಾಲೇಜ್ ಹುಡುಗಿ ಮಖದಾಗಿನ ನಗಿ ಏನದ ಅದು ಬದುಕಿದವ್ರನ್ನ ಸಹಿತ ಸಾಯಿ ಹೊಡಿತೆ ಎಂತ ಮಾತ್ರಿ ಎಷ್ಟು ನಗುವಿನಲ್ಲಿ ವ್ಯತ್ಯಾಸಗಳಿದೆ ಅಂತ ಹೇಳ್ತಾನೆ ಕವಿ ಹಲವಾರು ನಗುಗಳನ್ನು ಹೇಳ್ತಾರೆ ಇಂಥವುಗಳನ್ನೆಲ್ಲ ನಾವು ಇವತ್ತು ಕಳ್ಕೊಳ್ತಾ ಇದ್ದೀವಿ ನೋಡ್ತಾ ಇಲ್ಲ ಓದ್ತಾ ಇಲ್ಲ ಯಾವಾಗಲೂ ಟಿವಿ 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 ಸಾಯಂಕಾಲ ಆಯಿತು ಅಂದರೆ ಕೈಯಲ್ಲಿ ರಿಮೋಟು ನಮ್ಮನ್ನು ಆಡಿಸ್ತಾ ಇರೋದು ರಿಮೋಟ್ ಇವತ್ತು ಅದನ್ನು ಬಿಟ್ಟು ಸ್ವಲ್ಪ ಸಾಹಿತ್ಯ ಕಾವ್ಯದ ಕಡೆ ನಾವು ಬಂದರೆ ನಗುವಿನ ಕಡೆ ಬಂದರೆ ಹಲವಾರು ಉದಾಹರಣೆಗಳು ನಾವು ಬಳಸುವಂಥ ಮೊಬೈಲ್ ದಯವಿಟ್ಟು ಮೊಬೈಲ್ ಯಾರ ಹತ್ರ ಆದರೂ ಇದ್ದರೆ ಆಫ್ ಮಾಡಿ ಯಾಕಂದ್ರೆ ಸಾರ್ವಜನಿಕ ಸಭೆಯಲ್ಲಿ ನಾನು ಹೇಳೋದದೆ ಹಿಂದೆ ಕನಾನ್ಸು ಮಾಡ್ತಿದ್ರಿ ಏನು ಸಭೆಯಲ್ಲಿ ಗಲಾಟೆ ಮಾಡಿದವರನ್ನು ಕಿವಿ ಹಿಡಿದು ಹೊರಹಾಕಲಾಗುವುದು ಅಂತ ಬೋರ್ಡ್ ಹಾಕ್ತಿದ್ರು ಈಗ ಬೇಕಿಲ್ಲರಿ ಬೋರ್ಡ್ ಹಾಕೋದು ಯಾವಂದ್ರ ಫೋನ್ ರಿಂಗ್ ಅಂದ್ರೆ ಸಾಕು ತನ್ನ ಕಿವಿ ತಾನ ಹಿಡ್ಕೊಂಡು ಹೊರಗೆ ಹೋಗಿಬಿಡ್ತಾನೆ ಯಾರಲ್ಲೂ ಅವನ ಕಿವಿ ಹಿಡಿಯೋದೇ ಬೇಡ ಎಂತೆಂಥ ಟೋನ್ಸ್ ರೀ ಫೋನ್ನಾಗ ಮೊಬೈಲ್ ಫೋನ್ನಾಗ ಇಷ್ಟು ಜನ ಇರ್ತಾರೆ ರಿಂಗ್ ಆಗುತ್ತೆ ಅದೇನು ಸುತ್ತಮುತ್ತ ಯಾರೂ ಇಲ್ಲ ನಾನು ನೀನೇ ಇಲ್ಲ ಇಲ್ಲ ಹೊಡಿ ಅಂತ ಯಾರದೇನೇನು ಮಾತಾಡಂತ ಕೆಲವ್ರು ನೋಡ್ಬೇಕು ಇಷ್ಟು ಹೇಳಿದ್ರೆ ಸಹಿತ ಎಲ್ಲ ಕಲೆ ಮಾತಾಡ್ತಿರ್ತಾರೆ ಹಾ ಏನು ಹಾ ಬಂತಿಡೆ ಸುಮ್ಮನಿರ್ಲೇ ನಿಮ್ಮವನು ನಮಗಂತಾರೋ ಅವನಿಗಂತಾರೋ ಗೊತ್ತಾಗ ಮೊಬೈಲ್ ಫೋನ್ ಬಗ್ಗೆ ನಮ್ಮ ಹಿರಿಯ ಸ್ನೇಹಿತ GH ರಾಘವೇಂದ್ರ ಭಾಳ ಚಂದ ಹೇಳ್ತಾರೆ ಅದ್ರಾಗ ಬೇಕಾದ ಟೋನ್ ಸ್ಪೀಡ್ ಮಾಡ್ಬೋದ್ರಿ ನಾವು
ಸಾರಿ ಜಹಾ ಸೆ ಅಚ್ಚಾ ಈಗಂತೂ ಹಲವಾರು ಟೋನ್ಸ್ಗಳು ಅದನ್ನು ಫೀಡ್ ಮಾಡಿಕೊಂಡು ಒಬ್ಬ ಮನುಷ್ಯ ತನ್ನ ಮೊಬೈಲ್ ಫೋನ್ನೊಳಗೆ ತನ್ನ ಮನೆ ನಾಯಿ ಕೂಗೋದನ್ನು ಫೀಡ್ ಮಾಡ್ಕೊಂಡಿದ್ದವ ನಾಯಿ ಹೆಂಗೆ ಕೂಗುತ್ತೀರಿ ಓ ಓ ಓ ಅನ್ನುತ್ತೆ ಅದನ್ನು ಫೀಡ್ ಮಾಡ್ಕೊಂಡಿದ್ದವ ಫೋನ್ ಬಂದು ಬಿಟ್ಲೆ ಅವನ ಪಕ್ಕಣದಾಗ ಅದು ಓ ಓ ಓ ಅಂತ ಅದರ್ತಿತ್ತು ಅವ ಕಿವಿಗೆ ಇಟ್ಕೊಂಡು ಹಲೋ ಅಂತಿದ್ದಿಲ್ರಿ ಅಚ್ಚಾ ಯಾರೋ ಅವ್ರು ಮಾತಾಡ್ತಾರೆ ಮತ್ತೆ ಮೊಬೈಲ್ ಫೋನ್ನ ನಾಯಿ ಓ ಓ ಅಂದ್ರೆ ಹಲೋ ಅನ್ನಕ್ಕೆ ಬರಂಗಿಲ್ಲ ಅಚ್ಚಾನ ಅನ್ನಬೇಕು ಹೌದ್ರ ಇನ್ನು ಮೊಬೈಲ್ ಫೋನಿಂದ ಒಂದು ಆಶ್ಚರ್ಯ ಏನು ಅಂದ್ರೆ ಇದು ನಮ್ಮ ಎರಡನೇ ಹೆಂಡತಿ ಇದ್ದಂತೆ ನಾವು ಹೆಂಡತಿನಿ ಕೆಲವು ಕಡೆ ಬಿಟ್ಟು ಹೋಗ್ತೀವಿ ಆದ್ರೆ ಮೊಬೈಲ್ ಫೋನ್ ಬಿಡಂಗಿಲ್ಲರಿ ಮೊಬೈಲ್ ಫೋನ್ ಇಷ್ಟು ಮಜಾ ಐತಲ್ಲ ನಿಮ್ಮ ಫೋನ್ ಇರೋರಿಗೆಲ್ಲ ಅದರ ಅನುಭವ ಆಗಿರ್ತದೆ ಮೊಬೈಲ್ ಫೋನ್ ರಿಂಗ್ ಆಗೋದು ಹೆಚ್ಚಾಗಿ ನಾವು ಬಾತ್ರೂಮ್ನಾಗ ಭುಜದ ಮ್ಯಾಗ ನೀರು ಹಾಕೊಂಡಾಗ ಟಾಯ್ಲೆಟ್ನಾಗ ಕೂತಾಗ ಗ್ಯಾರಂಟಿ ರಿಂಗ್ ಆಗತ್ತೆ ರೀ ಒಂದು ಸಲ ನೀವು ನಂಬುತ್ತಿರೋ ಇಲ್ಲೋ ನನ್ನ ಹಲವಾರು ಪ್ರೋಗ್ರಾಮ್ಗಳು ಬುಕ್ ಆಗಿರೋದು ಟಾಯ್ಲೆಟ್ನಾಗ ಏನು ಮಾಡೋಕ್ಕಾಗಂಗಿಲ್ಲರಿ ಅದಕ್ಕೆ ಶಾಪ್ ಐತೆ ಏನು ಅಲ್ಲೇ ರಿಂಗ್ ಆಗಬೇಕಂತ ಮುಂದಿಟ್ಕೊಂಡ ಕುಂದಿರ್ಬೇಕು ಅದನ್ನು ಮುಂದಿಟ್ಕೊಂಡ ಕುಂತಿದ್ದು ಅಮ್ಮ ರಿಂಗ್ ಆತ್ರಿ ಎತ್ತಬೇಕು ಅನಿವಾರ್ಯ ರಿಂಗ್ ಹಾಕೈತೆ ಅದರ ಫೋಟೋ ಗಿಟೋ ಏನು ಬರೋದಲ್ಲ ನಮ್ಮ ಪುಣ್ಯ ಎತ್ತಿಕೊಂಡು ಹಲೋ ಅಂದೆ ಆ ಕಡೆ ಇರೋ ನನ್ನ ಗೆಳೆಯ ಕೇಳಿದೆ ಎಲ್ಲಿದೆಯಪ್ಪ ನಾನು ಎಲ್ಲಿದ್ದೀನಿ ಟಾಯ್ಲೆಟ್ನಾಗ ಕುಂತೀನಿ ಹೇಳುವಂಗಿಲ್ಲ ಲೇ ಮೀಟಿಂಗ್ನಾಗ ಇದ್ದೀನಿ ಆಮೇಲೆ ಮಾಡು ಅಂತ ಅವ ಬಿಡುವಲ್ಲ ಮೀಟಿಂಗ್ನಾಗ ಇದೆಯಾ ನಿನ್ನ ಕೂಡ ಯಾರ್ಯಾರು ಅದಾರ ಏ ನನ್ನ ಕೂಡ ಜಿ ಎಚ್ ರಾಘವೇಂದ್ರ ಅದಾರ ನಿರ್ಮಲ್ ಕುಮಾರ್ ಜೈನ್ ಅದಾರ ನಿರ್ಮಲ್ ಕುಮಾರ್ ಅದ ನನ್ನ ಅಲ್ಲಿ ಸ್ವಲ್ಪ ಫೋನ್ ಕೊಡೋದನ್ನ ಕೈಗೆ ಎಲ್ಲಿ ತರ್ತೀರಲ್ಲ ಅದನ್ನ ಅವಾಗಲೇ ಇಂಥಲ್ಲದಿ ನಾನು ಆಮೇಲೆ ಮಾಡು ಅಂತೇಳಿ ಇಟ್ಟಿಂದು ಬಿಟ್ಟವ ಅದ್ರ ಫೋಟೋ ಬರ್ತಾವಂತ್ರಿ ನಮ್ಮ ದೇಶಕ್ಕೆ ಜಲ್ದಿ ಬರ್ಬೇಕಾಗೈತೆ ಅವು ಅವನ ನೋಡ್ತು ಇವನವನಂತ ಕೆಳಗಿಡ್ತಾನ ಹೀಗೆ ನಮ್ಮ ಕೈಯಲ್ಲಿರ್ತಕ್ಕಂಥ ಮೊಬೈಲು ನಮಗೆ ಹಾಸ್ಯವನ್ನು ಒದಗಿಸಲ್ಲ ನಾವು ಹುಡುಕೋದಕ್ಕೆ ಪ್ರಯತ್ನ ಮಾಡಿದೆ ಜೀವನವನ್ನು ಹಾಸ್ಯವಾಗಿ ನೋಡುವಂಥದ್ದನ್ನು ನಾವು ಅಭ್ಯಾಸ ಮಾಡಬೇಕು ಇವತ್ತು ನಮ್ಮ ಕನ್ನಡ ಹಾಳಾಗಿದೆ ಮಾತುವನ್ನು ಆಡೋದು ಟಿ ವಿ ಮುಖಾಂತರವಾಗಿ ಟಿ ವಿ ನೋಡ್ತಾ ಕೂತೋರಿಗೆಲ್ಲ ಇದು ಅನುಭವಕ್ಕೆ ಬರ್ತದೆ ಹಕಾರ ಉಚ್ಚಾರ ಇಲ್ಲ ಟಿ ವ್ಯಾಗ ದೊಡ್ಡ ದೊಡ್ಡ ನಟರಿಗೆ ಆಕಾಶದಾಗ ಹಾರಾಡ್ತಾವ ಅಕ್ಕಿ ನಾವು ಅನ್ನ ಮಾಡ್ಕೊಂಡು ಹುಣ್ಣೋದು ಹಕ್ಕಿ ಅಂತ ಏನು ಕನ್ನಡ ರೀ ಹಕ್ಕ ಹ ಅನ್ನಂಗಿಲ್ಲ ಭಾರತಕ್ಕೆ ಭಾರತ ಅನ್ನೋದಿಲ್ಲ ಭೀಮನಿಗೆ ಭೀಮ ಅನ್ನೋದಿಲ್ಲ ಮಕ್ಕಳಿಗೆ ಕ್ರಿಯೇಟಿವಿಟಿ ಅನ್ನೋದೇ ಇಲ್ಲ ಒಂದು ಸಾಲೆ ಪ್ರಶ್ನೆ ಕೇಳಿದ್ರಂತ ಭೀಮ ಅಂದ ತಕ್ಷಣ ನೆನಪಾಯ್ತು ನನಗೆ ದುರ್ಯೋಧನನ್ನು ಭೀಮನು ಹೇಗೆ ಕೊಂದನು ಎರಡು ಪುಟಕ್ಕೆ ಮೀರದಂತೆ ಬರೆಯಿರಿ ಅಂತ ಪ್ರಶ್ನೆ ಬಂದಿತ್ತು ಅವನು ಏನೂ ಗೊತ್ತೇ ಇಲ್ಲ ಎರಡು ಪುಟ ಬರೀಬೇಕು ಏನು ಬರೆದವ ಭೀಮನು ದುರ್ಯೋಧನನನ್ನು ಗುದ್ದಿ 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 ಎರಡು ಪುಟ ಬರೀ ಗುದ್ದಿ 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 ಅಂತಾನೆ ಬರ್ದವ ಎರಡು ಪುಟ ಆದಮೇಲೆ ಗುದ್ದಿ ಗುದ್ದಿ ಕೊಂದನು ಏನು ಕ್ರಿಯಾಶೀಲತೆ ಏನು ಸೃಜನಶೀಲತೆ ನಮ್ಮಲ್ಲಿ ಕೆಲವರು ಮಾತಾಡ್ತಿರ್ತಾರೆ ನೋಡ್ಬೇಕ್ರಿ ನೀವು ಶಬ್ದ ದಾರಿದ್ರ ಅಂತ ಕರೀತಾರೆ ಶಬ್ದ ದಾರಿದ್ರ ಹಣದ ದಾರಿದ್ರ್ಯ ದಾರಿದ್ರ್ಯ ಅಲ್ಲ ಶಬ್ದ ದಾರಿದ್ರ ನಿಜವಾದ ದಾರಿದ್ರ ಕೆಲವರು ಮಾತಾಡ್ತಿರ್ತಾರೆ ನೋಡ್ಬೇಕು ಇವತ್ತಿನ ದಿವಸ ಇದು ಭಾಳ ಇದಾಗಿದೆ ಇದನ್ನು ಹೀಗೆ ಇದು ಮಾಡ್ತಾ ಹೋದರೆ ದೊಡ್ಡದಾಗಿ ಪರಿಣಮಿಸ್ತದೆ ಇದಕ್ಕಾಗಿ ನೀವೆಲ್ಲ ಇಲ್ಲಿ ಇದಾಗಿದ್ದೀರಿ ಇದು ಹೀಗೆ ನಡೀತಾ ಹೋದರೆ ದೊಡ್ಡದಾಗಿ ಪರಿಣಮಿಸ್ತದೆ ಅದಕ್ಕಾಗಿ ನಾವಿಲ್ಲಿ ಬಂದಿದ್ದೀವಿ ಅನ್ನೋದನ್ನು ಇದನ್ನು ಯಾರು ಇದನ್ನು ಮಾಡಬಾರ್ದು ಇದಕ್ಕಾಗಿ ನಾನು ಇವತ್ತು ನನ್ನ ಕೆಲವು ಇದನ್ನು ನಿಮ್ಮ ಮುಂದೆ ಇದನ್ನು ಮಾಡ್ತಾ ಇದ್ದೇನೆ ಇಷ್ಟು ಹೇಳಿ ನನ್ನ ಕೆಲವು ಇದನ್ನು ಇದನ್ನು ಮಾಡ್ತಾ ಇದ್ದೀನಿ ಏನು ಮಾತಾಡಿದ್ನು ಏನೋ ಪುಣ್ಯಾತ್ಮಾತ ಯಾಕೆ ಹೇಳ್ರಿ ಹಿಂಗಾಗ್ತದೆ ಶಬ್ದ ದಾರಿದ್ರ ಏನೋ ಶಬ್ದ ಬೇಕಲ್ಲಿ ಅದನ್ನು ತಲೆಯಾಗ ಅದು ಇಲ್ಲ ಕೃಷ್ಣೇಗೌಡರು ಭಾಳ ಚಂದ ಹೇಳ್ತಾರೆ ನಮ್ಮ ಮಾತುಗಳಲ್ಲಿ ಎಷ್ಟು ಸಹಜವಾದಂಥ ಹಾಸ್ಯ ಇದೆ ಅನ್ನೋದಕ್ಕೆ ಹೇಳ್ತಾರೆ ಅವರು ನಾವು ಮಾತಿಗೊಮ್ಮೆ ಒಂದು ಕೆಲಸ ಮಾಡಂತೀವಿ ನೋಡಿ ಸಾಧಾರಣವಾಗಿ ಸರ ಇಲ್ಲಿ ಬಸ್ ಸ್ಟ್ಯಾಂಡ್ ಎಲ್ಲಿ ಐತ್ರಿ ಬಸ್ ಸ್ಟ್ಯಾಂಡ ಒಂದು ಕೆಲಸ ಮಾಡಂಗಂದ್ರಿ ಏನು ಕೆಲಸ ಮಾಡ್ಬೇಕವ ಅವಂಗೆ ಬೇಕಾಗೈತೆ ಬಸ್ ಸ್ಟ್ಯಾಂಡ್ ಸರ ಹುಬ್ಳಿಗೆ ಹೋಗೋ ಬಸ್ ಯಾವಾಗ ಬರ್ತೈತ್ರಿ ಹುಬ್ಳಿಗೆ ಹೋಗೋ ಬಸ್ಸ ಒಂದು ಕೆಲಸ ಮಾಡಪ್ಪ ನೀನು ಏನು ಕೆಲಸ ಮಾಡ್ಬೇಕವ ಸರ ನಾ ಕಟಿಂಗ್ ಮಾಡ್ಸೋಣಕ್ಕೆ ಹೋಗೈತೆ ಕಟಿಂಗ್ ಶಾಪ್ ಎಲ್ಲಿ ಐತ್ರಿ ಕಟಿಂಗ್ ಶಾಪ ಒಂದು ಕೆಲಸ ಮಾಡಿ ನೀನು ಏನು ಕೆಲಸ ಮಾಡ್ಬೇಕ್ರಿ ಮಾತಿಗೊಮ್ಮೆ ಕೆಲಸ ಮಾಡು ಸರ ನಮ್ಮ ಹುಡುಗಿದ ಪಿ ಯು ಸಿ ಮುಗೀತ್ರಿ ಪಿ ಯು ಸಿ ಮುಗೀತಾ ಒಂದು ಕೆಲಸ ಮಾಡಂಗ ಏನು ಕೆಲಸ ಮಾಡ್ಬೇಕವ ಇನ್ನು ಕೆಲವರು ಮಾತಿಗೊಮ್ಮೆ ಉದಾಹರಣೆ ಲೆಕ್ಕ ಹಾಕಂತಿರ್ತಾರೆ ಇವತ್ತು ನೋಡಪ್ಪ ನನ್ನ ಲೆಕ್ಕ ಹಾಕ್ನಿ ನಾನು ಎಲ್ಲ ಕೆಲಸ ಬಿಟ್ಟು ಕಾರ್ಯಕ್ರಮಕ್ಕೆ ಬಂದೀನಿ ಲೆಕ್ಕ ಹಾಕ್ನೇನು ಅಂಗಡಿ ಮುಚ್ಕೊಂಡು ಬಂದೀನಿ ಇವತ್ತು ನಾನು ಏನು ಲೆಕ್ಕ ಹಾಕ್ಬೇಕು ನಾನು ಅಂಗಡಿ ಮುಚ್ಕೊಂಡು ಬಂದು ಹೌದು ಅದು ದೊಡ್ಡ ವಿಷಯ ಇವತ್ತು ನಮ್ಮ ಮನ್ಯಾಗ ದುಡಿಯೋ ನಾನು ಒಬ್ಬನ ಕೂತು ತಿನ್ನೋರು 8 ಜನ ಲೆಕ್ಕ ಹಾಕ್ನೇನು ಏನು ಲೆಕ್ಕ ಹಾಕ್ಬೇಕು ನಾನು ಇವತ್ತು ಮುಂಜಾನೆ ನಾನು 8 ಇಡ್ಲಿ ಮಾಡಿದ್ಲು 8 ಇಡ್ಲಿ ತಿಂದೆ ಲೆಕ್ಕ ಹಾಕು ಆಮೇಲೆ ಟಿಫನ್ ಮಾಡಿಲ್ಲ ನಾನು ಲೆಕ್ಕ ಹಾಕ್ನೇನು ಲಗ್ನಕ್ಕಿಂತ ಮೊದಲು ನಾ ಭಾಳ ತೆಳಗಿದ್ದೆ ಈಗ ದಪ್ಪಾಗಿನಿ ಲೆಕ್ಕ ಹಾಕು ನಾ ಏನು ಲೆಕ್ಕ ಹಾಕ್ಬೇಕ್ರಿ ಅದನ್ನು ಇನ್ನು ಮಾತಿಗೊಮ್ಮೆ ಕೆಲವರು ತಗೋ ಅಂತಿರ್ತಾರೆ
ಈಗ ನಂದ ಉದಾಹರಣೆ ತಗೊಳ್ಳಪ್ಪ. ನಾನೇನಿದ್ದೆ, ಮೊದಲು ಪ್ಯೂನಿದ್ದೆ, ಇವತ್ತು ಸೂಪರಿಂಟೆಂಡೆಂಟ್ ಆಗೀನಿ. ನನ್ನ ಮಕ್ಕಳನ್ನ ತಗೋ ನೀನು, ಮೊದಲು ಓದ್ತಿದ್ದಲ್ಲ ಇವತ್ತು ಓದ್ಕೊಂತ ಕುಂದಿರ್ತಾರ. ಇದನ್ನ ಬಿಡು, ನಾನು ಹೇಳ್ತೀನಿ ತಗೋ ನೀನು. ಬ್ಯಾಡಲೇ ಅಪ್ಪ ಅನ್ಯ. ಇನ್ನು ಕೆಲವು ದೇಶದ ಬಗ್ಗೆ ಮಾತಾಡ್ತಿರ್ತಾರ್ರಿ. ಇವತ್ತು ನಮ್ಮ ದೇಶದ ಪರಿಸ್ಥಿತಿ ಏನಾಗ್ಯದ? ಸೋನಿಯಾ ಗಾಂಧಿನ ತಗೋ ನೀನು. ತಗೊಂತೀನಿ ಕರೆ, ಕೊಡೋರು ಯಾರು? ಹೌದ್ರೆ ಅದಕ್ಕೆ ಮಾತುಗಳಲ್ಲಿ ಸಾಧಾರಣವಾಗಿ ನಾವು ಬಳಸುವಂಥ ಹಾಸ್ಯ ಅನೇಕ ಸಾರಿ ನಗುವನ್ನು ಹುಟ್ಟು ಹಾಕ್ತದೆ, ನಾವ್ಯಾರೋ ಗಮನಿಸಿರೋದಿಲ್ಲ. ನಾನೊಂದು ಹಳ್ಳಿ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ ರೀ. ಏನು ಆಡಬೇಕು ಅಂತ ಗೊತ್ತಿಲ್ಲ. ಹಳ್ಳಿಯವರು ಅಂತಃಕರಣದ ಭಾಷೆ ಅಂದರೆ ಹಳ್ಳಿ ಭಾಷೆ. ದೊಡ್ಡ ಕಾರ್ಯಕ್ರಮ, ಕಾರ್ಯಕ್ರಮ ಮುಗೀತು, ಹಾರ ತುರಾಯಿ ಎಲ್ಲ ಕೊಟ್ಟಿದ್ರು, ಅವನು ತೊಗೊಂಡು ಕೆಳಗಿಳಿದೆ. ಆ ಗುಂಪಿನ ಮಧ್ಯೆ ಜನರನ್ನು ಬಿಡಿಸಿಕೊಂಡು ಒಬ್ಬ ವ್ಯಕ್ತಿ ಬಂದು ನನ್ನ ಅಪ್ಪಿಕೊಂಡು ಪ್ರಾಣೇಶಿ ಅಂದ. ಯಾರಂತ ನೋಡ್ತೀನಿ ಅವ ಪಟ್ಟಿ ಪಟ್ಟಿ ಡ್ರಾಯರು ಮನಿ ಮ್ಯಾಗದನ್ರಿ. ದಿಟ್ಟಿಸ್ ನೋಡ್ತೀನಿ ನನ್ನ ಹಳೇ ಸ್ನೇಹಿತ ಗುರುಮೂರ್ತಿ, ಅವ ಬಡಿಗೇರ್ ಗುರುವ. ಲೇ ಗುರುವ ನೀನು ಹೌದಲ್ಲ ಅಂದೆ. ಏ ಹೌದೋ ಮಾರಾಯ, ಹೆಂಗಪ್ಪ ಆರಾಮದಿಲ್ಲ ಅಂತ ಕೇಳಿದೆ. ಏನು ಮಾತಾಡ್ತೀವೋ ಪ್ರಣೇಶ, ಕಟ್ಟಿಗೆ ಭಯ ಆಗಿದ್ರು ಒಡೆದು ಹೋಗ್ಬೇಕು ನೋಡಿ ನಿಂದ. ಅದಕ್ಕೆ ಹೇಳ್ರಿ ಬಡಿಗೇರವ ಕಟ್ಟಿಗೆನ ಹೋಗ್ಬೇಕ. ಇವ್ ನಿಂಗ ಬಿಟ್ರೆ ಏನಾರ ಮಾತಾಡ್ತಾನ ಬಾ ಅಂತೇಳಿ ಗುರುವ ಆರಾಮದಿ ಏನ ಅಂತ ಕೇಳಿದೆ. ಏ ಆರಾಮದಿನಪ್ಪ ಆರಾಮದಿನ, ಮದುವೆ ಆತನಲ್ಲೇ. ಏಯ್ ನೀ ಇದ್ದಾಗ ಆತ ಲೋಕೋಡಿ ಮಾರ್ತು ಬಿಟ್ಟಿದ್ದೇನೆ, ಅಕ್ಕನ ಮಗಳನ್ನ ಮಾಡ್ಕೊಂಡಿದ್ದವ. ನೆಕ್ಸ್ಟ್ ಏನು ಕೇಳ್ಬೇಕ್ರಿ? ಮಕ್ಳ ಹೆಸರು ಅವ್ರು ಕೇಳ್ಕೊ. ಗುರುವ ಮಕ್ಳ ಹೆಸರವ ಅಂದೆ. ನೀ ಇದ್ದಾಗ ಒಂದಿತ್ತಲ್ಲ ಅದ ಒಂದ, ನೀ ಹೋಗಿದ್ ಮತ್ತೆ ಮಕ್ಕಳಾಗಿಲ್ಲ. ಯಾಕಾರ ಮಾತಾಡ್ಸಿದ್ದೀನಪ್ಪ ಇವ್ನು ನೆನೆಸ್ಬಿಡ್ತಾರೆ. ಅಂತಃಕರಣದ ಭಾಷೆ ಸಹಜವಾಗಿ ಮಾತಾಡ್ತಾರೆ. ಇನ್ನು ಹಳ್ಳಿಗಳಲ್ಲಿ ಡಾಕ್ಟ್ರ್ ಹತ್ರ ಬರೋರು ನೋಡ್ಬೇಕ್ರಿ ನೀವು. ಈ ವೈದ್ಯರ ವೃತ್ತಿ ಏನಿದೆ ಭಾಳ ಸುಂದರವಾದಂತಹ, ಭಾಳ ಉಪಯುಕ್ತವಾದಂತಹ ಮತ್ತು ಹಾಸ್ಯಕ್ಕೆ ವಸ್ತುಗಳು ಸಿಗುವಂಥ ವೃತ್ತಿ ವೈದ್ಯ ವೃತ್ತಿ. ನಾವು ಸಿಟಿ ಹೆಣ್ಮಕ್ಳು ಭಾಳ ಚಂದ ಹೋಗ್ತೀವಿ ಡಾಕ್ಟ್ರ್ ಹತ್ರ, ಹೋಗಿ ಎಲ್ಲ ಹೇಳಿಬಿಡ್ತೀವಿ. ಡಾಕ್ಟ್ರೆ ಸ್ವಲ್ಪ ಕಾಲು ಹರಿತದೆ, ಸ್ವಲ್ಪ ಹೆಡ್ಏಕ್ ಇದೆ, ಲೈಟ್ ಫೀವರ್ ಬಂದಾಗಿದೆ, ಸ್ವಲ್ಪ ಹಲ್ಲು ನೋವು, ಅವ ಒಂದು ಆ್ಯಂಟಿಬಯೋಟಿಕ್ ಪ್ಯಾರಾಸಿಟಮಲ್ ಬರಿತನ ಕೊಡ್ತಾನೆ, ನಿಮ್ಮನ್ನು ಕೈಯೇ ಮುಟ್ಟಂಗಿಲ್ಲ ಅವ. ಹಳ್ಳಿ ಹೆಣ್ಮಕ್ಳು ಹಂಗಲ್ರಿ. ಏನಾಗೈತವ ಅದು ನೀ ಹೇಳಬೇಕಪ್ಪ. ಡಾಕ್ಟ್ರಿಗೆ ಉಲ್ಟಾ ಅಮರ್ಕೊಂತಾರೆ ಅವರು. ಹೌದವ ನಾನೇ ಹೇಳ್ತೀನಿ ಕರೆ. ಏನಾಗೈತೆ ಅದನ್ನಾರು ಹೇಳು ಸ್ವಲ್ಪ. ಡಾಕ್ಟ್ರ ನನಗೆ ಭೇದ ಹಿಡ್ದೈತೆ. ಹಾಂ ಭೇದ ಹಿಡ್ದೈತೆ. ಡಾಕ್ಟ್ರಿಗೆ ಸ್ವಲ್ಪ ಡೀಟೇಲ್ ಬೇಕು ನೋಡ್ರಿ. ಭೇದ ಹೆಂಗಾಕೈತವ ಯಪ್ಪ, ಚಂಬುಳಿಸ್ದಂಗೆ ಆಕೈತೆ. ಅವ ಹೆಂಗೆ ತಿಳ್ಕೊಬೇಕ್ರಿ ಅದನ್ನು? ಬಗಲಾಗ ಒಂದು ಚರಿಗೆ ತುಂಬಿಟ್ಕೊಂಡು ಉಳ್ಳಿಸಿ ನೋಡ್ಬೇಕು ಹೆಂಗ ಅದನ್ನು? ಇದಕ್ಕಿಂತ ಹೆಚ್ಚಿಗೆ ಹಾಕಿ ಹೇಳಕ್ಕೆ ಬರೋಂಗಿಲ್ಲ. ಭೇದ ಹೆಂಗಾಕೈತೆಪ್ಪ? ಚಂಬುಳಿಸ್ದಂಗೆ ಆಕೈತೆ. ಡಾಕ್ಟ್ರಿಗೆ ತಿಳಿಲಿಲ್ಲ, ಆದರೂ ಆಕಿ ಹೇಳಕ್ಕೆ ಬರೋಂಗಿಲ್ಲ ಪಾಪ. ಇನ್ನೊಂದು ಪ್ರಶ್ನೆ ಕೇಳಿದವ, ಏನು ಚಂಬುಳಿಸ್ದಂಗೆ ಆಕೈತೆ ಒಪ್ಪಿಕೊಂಡೇವ, ಹಿಂಗೆ ದಿವಸಕ್ಕೆ ಎಷ್ಟು ಸಲ ಆಗುತ್ತೆ? ಇದಕ್ಕೆ ಆಕಿ ಏನು ಹೇಳ್ಬೇಕ್ರಿ? ಅಪ್ಪ ತೊಳೆದ ಕೈ ಆರಂಗಿಲ್ಲ. ಚಂಬುಳಿಸ್ದಂಗೆ ಆಕೈತೆ, ತೊಳೆದ ಕೈ ಆರಂಗಿಲ್ಲ. ಇಷ್ಟ್ರ ಮೇಲೆ ಲೆಕ್ಕ ಹಾಕ್ಬೇಕು ನೋಡ್ರಿ ಅವ್ನು. ನೀವ ಲೆಕ್ಕ ಹಾಕ್ರಿ ಅವ್ನು ಅಂದಿಲ್ಲ ಲೆಕ್ಕ ಹಾಕ. ವೈದ್ಯ ವೃತ್ತಿಯಲ್ಲಿ ಸಾಕಷ್ಟು ಹಾಸ್ಯ ಪ್ರಸಂಗಗಳು ಬರ್ತವೆ. ಪೊಲೀಸ್ ಇಲಾಖೆಯಲ್ಲಿ ಹಾಸ್ಯ ಬರ್ತವೆ. ನಿಜವಾಗಿ ಹೇಳಬೇಕು ಅಂತಂದರೆ ನಮಗೆ ಶಬ್ದ ದಾರಿದ್ರ್ಯವತ್ತು ಉಂಟಾಗಿರೋದೇ ವಿದ್ಯಾವಂತರಲ್ಲಿ. ಹಳ್ಳಿಗರು ಭಾಳ ಸುಲಭವಾಗಿ ಸಹಜವಾಗಿ ಮಾತಾಡ್ತಾರೆ. ಯಾವ ಕಪಟಗಳಿಲ್ಲ, ಯಾವ ಒಣ ಡಂಬಾಚಾರಗಳಿಲ್ಲ. ಹಕಾರಕ್ಕೆ ಹಕಾರ ಅನ್ನೋದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದೆ ನಾನು. ಟಿ ವಿಲಿ ಅನೌನ್ಸ್ ಮಾಡೋಕೆ ಹೋಗ್ಬೇಕು, ಒಂದು ಸಾರಿ ಬಂದಲು ಅನೌನ್ಸ್ ಮಾಡಿದ್ಲು, ಏನು ಅಲೋ ಹಿಂದೂ ಹುಗಾದಿ ಹಬ್ಬ. ಎಲ್ಲಿ ಅನ್ಬೇಕು ಅಲ್ಲಿ ಅನ್ನಂಗಿಲ್ಲರಿ ಆಕಿ. ಹಿಂದೂ ಹುಗಾದಿ ಹಬ್ಬ, ಹಬ್ಬಗಳು ಬಂದವೆ ಅಂದರೆ ನಮ್ಮ ಹೆಣ್ಣು ಮಕ್ಕಳಿಗೆ ಇಗ್ಗೋ ಇಗ್ಗು ನೋಡ್ರಿ, ಎಲ್ಲೂ ಹೋ ಇಲ್ಲ. ಭಾರತೀಯ ಹೆಣ್ಣು ಮಕ್ಕಳು ಹಾದರ ಹಾತಿತ್ಯಕ್ಕೆ ಹೆಸರುವಾಸಿ. ಎಲ್ಲಿ ಹ ಅನ್ಬೇಕಾಗಿತ್ತು ನಮ್ಮವ್ವ ಅಲ್ಲಿ ಅನ್ಲಿಲ್ಲ, ಎಲ್ಲಿ ಅನ್ಬಾರ್ದಾಗಿತ್ತ ಅಲ್ಲಿ ಅಂದ್ರು. ಇಂಥ ಹಕಾರ ಉಚ್ಚಾರಿಲ್ಲದ ಒಬ್ಬವ ನನಗೆ ಗಂಟು ಬಿದ್ದಿದ್ದನು. ಒಂದು ಯಾವುದೋ ಹಳ್ಳಿ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಕಾರ್ಯಕ್ರಮದಲ್ಲಿ ಹೇಳಿದೆ, ಇಡೀ ಊರಿನ ನಾಗರಿಕರನ್ನು ಸೇರಿಸಬೇಕು, ಬರೀ ನಿಮ್ಮ ಕಾಲೇಜ್ ಹುಡುಗರನ್ನ ಮಾತ್ರ ಸೇರಿಸಬಾರ್ದು ಅಂತ ವಿನಂತಿ ಮಾಡಿಕೊಂಡದ್ರಿಂದ ಆ ಕಾಲೇಜ್ ಪ್ರಿನ್ಸಿಪಾಲು ಇಡೀ ಊರಿನಲ್ಲಿ ಟಾಮ್ ಟಾಮ್ ಹೊಡಿಸಿ ಜನರನ್ನೆಲ್ಲ ಸೇರಿಸಿದ್ದು. 5,000 ಜನ ಸೇರಿದ್ದಾರೆ. ನಾನು ಒಂದು ತಪ್ಪು ಮಾಡಿಬಿಟ್ಟು, ಏನು ನನ್ನ ಪರಿಚಯವನ್ನು ಯಾರೋ ಲೆಕ್ಚರ್ ಮಾಡಬೇಡ್ರಿ, ಒಬ್ಬ ಸ್ಟೂಡೆಂಟ್ ಕೈಲಿ ಮಾಡಿಸ್ರಿ ಅಂದೆ. ಒಬ್ಬ ಸ್ಟೂಡೆಂಟ್ ಬಂದ ಜಾಕೆಟ್ ಕಂಡು, ಸರ ನಾನು ಈ ಕಾಲೇಜಿನ ಕವಿ ಇದ್ದೀನಿ ರೀ, ಶರಣಪ್ಪ ಅಂತೇಳಿ ನನ್ನ ಹೆಸರು, ನಿಮ್ಮ ಪರಿಚಯ ನಾನು ಮಾಡಲೇನ್ರಿ. ಮಾಡಪ್ಪ ಭಾಳ ಸಂತೋಷ ಅಂತೇಳಿ ಅಂದ ಪರಿಚಯ ಫಾರಂ ಕೊಟ್ಟೆ. ಇದು ಬೇಡ್ರಿ ಸರ್ ಅಂದ. ಎದಕ್ಕಂದ ನಾನು, ನಂತಾಗ ಒಂದು ಫಾರಂ ಐತ್ರಿ, ನೀವು ಹೇಳ್ಕೊಂತ ಹೋಗ್ರಿ, ನಾ ತುಂಬ್ಕೊಂತ ಹೋಗ್ತೀನಿ ಅಂದ. ಇವನು ಇದಾರು ಆಗಲಿ ನಡಿ ಅಂದೆ. ಶುರು ಮಾಡಿದ್ರಿ ಅಮ್ಮ, ಸರ ನಿಮ್ಮ ಹೆಸರೇನ್ರಿ? ಬಿ ಪ್ರಾಣೇಶ್ ಬರ್ಕೊಂಡ. ಸರ ನಿಮ್ಮ ಊರು? ಗಂಗಾವತಿ ಕೊಪ್ಪಳ ಜಿಲ್ಲೆ ಬರ್ಕೊಂಡ. ಸರ ನಿಮ್ಮ ವಿದ್ಯಾಭ್ಯಾಸ? ಬಿಕಾಂ ಬರ್ಕೊಂಡ. ಸರ ನಿಮ್ಮ ಜನನ? 8961 ಬರ್ಕೊಂಡ. ಸರ ನಿಮ್ಮ ಮರಣ? ಯಾರೂ ಕೇಳಿದ್ದಿಲ್ಲರಿ ಇದನ್ನು. ಇವ ನಾವು ಎಲ್ಲಿ ಅದು ಫಾರಂ ತಾಲೆ ಅಂತ ಇಸ್ಕೊಂಡು ನೋಡ್ತೀನಿ ರೀ, ಅದ್ರಾಗ ಜನನ ಮರಣ ಅಂತ ಐತೆ. ಇದೇನಿಲ್ಲ ಇದು ಅಂದೆ ನಾನು.
ಸರ್ ನಮ್ಮ ಕಾಲೇಜ್ನ ನಾವು ಗಾಂಧಿ ಜಯಂತಿ ಇಂದಿರಾ ಗಾಂಧಿ ಪುಣ್ಯತಿಥಿ ರಾಜೀವ್ ಗಾಂಧಿ ಪುಣ್ಯತಿಥಿ ವಿವೇಕಾನಂದ ಜಯಂತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಮಾಡ್ತೀವ್ರಿ ಅವಾಗ ಬೇಕಾಗತ್ತೆ ಅಂತ ಮಾಡಿಸಿಟ್ಟಿವ್ರಿ ಬದುಕಿದತ್ತಿಗೆ ಅಮರಿಸಿರಲ್ಲೇ ಅಪ್ಪ ಇದನ್ನು ಅದಕ್ಕೆ ನಮ್ಮ ಬೀಚಿನ ಒಬ್ಬ ಪ್ರಶ್ನೆ ಕೇಳಿದ್ರು ಏನು ಕೆಲವರು ಜಯಂತಿ ಮಾಡ್ತೀವಿ ಕೆಲವರು ಪುಣ್ಯತಿಥಿ ಮಾಡ್ತೀವಿ ಅದಕ್ಕೆ ರೀ ಗಾಂಧಿ ಜಯಂತಿ ಮಾಡ್ತೀವಿ ವಿವೇಕಾನಂದ ಜಯಂತಿ ಮಾಡ್ತೀವಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಮಾಡ್ತೀವಿ ಆಗಲೇ ಇಂದಿರಾ ಗಾಂಧಿ ಪುಣ್ಯತಿಥಿ ರಾಜೀವ್ ಗಾಂಧಿ ಪುಣ್ಯತಿಥಿ ಈ ರಾಜಕಾರಣಿಗಳೆಲ್ಲ ಪುಣ್ಯತಿಥಿ ಹೆಚ್ಚು ಆಚರಣೆ ಮಾಡ್ತೀವಿ ಯಾಕೆ ಹಿಂಗೆ ಅಂತ ಅವ್ರನ್ನ ಪ್ರಶ್ನೆ ಕೇಳಿದಾವ ಬೀಚಿ ಉತ್ತರ ಕೊಡ್ತಾರ ಯಾರು ಹುಟ್ಟಿದ್ರಿಂದ ಸಮಾಜಕ್ಕೆ ಒಳ್ಳೆಯದಾಗ್ಯದೋ ಅವ್ರವೆಲ್ಲ ಜಯಂತಿ ಮಾಡ್ತೀವಿ ಯಾರು ಸತ್ತದ್ರಿಂದ ಒಳ್ಳೆಯದಾಗ್ಯದೋ ಅವ್ರವೆಲ್ಲ ಪುಣ್ಯತಿಥಿ ಮಾಡ್ತೀವಿ ಎಂಥ ಮಾತ್ರ ಎಂಥ ವಿಡಂಬನೆ ಬಿಡವಲ್ಲನ್ರಿ ಅವ ಮರಣ ಅಂತ ಕುಂತುಬಿಟ್ಟನ್ರಿ ಇನ್ನೂ ಆಗಿಲ್ಲ ಅಂತ ಬರಕೋ ಅಂದೆ ಬರ್ಕೊಂಡನ್ರಿ ಅವ ಬಂಡ ಮರಣ ಇನ್ನೂ ಆಗಿಲ್ಲ ಸರ ನೀವೆಷ್ಟೂರ ಕಾರ್ಯಕ್ರಮ ಕೊಟ್ಟಿರಿ 223 ಕಾರ್ಯಕ್ರಮ ಎಸ್ ಆದವ್ರಿ 250 ಸಮೀಪ 850 ಸಮೀಪ ಬಂದಾವಪ್ಪ ಎಲ್ಲ ಬರ್ಕೊಂಡು ಸರ ನೀವೆಷ್ಟೂರ ಅಡ್ಡಾಡಿರಿ 223 ಕಾರ್ಯಕ್ರಮ ಎಸ್ ಆದವ್ರು 900 ಸಮೀಪ ಬಂದಾವ ಯಾವ ಟಿ ವ್ಯಾ ಕಾರ್ಯಕ್ರಮ ಕೊಟ್ಟಿರಿ ಎಲ್ಲ ಎರಡೆರಡು ಸಲ ಕೇಳಿ ಬರ್ಕೊಂಡು ಕೊನೆಗೆ ಬಂದು ಸರ ನಿಮ್ಮ ಹವ್ಯಾಸ ಏನ್ರಿ ಅಂದ ಲೇ ಹವ್ಯಾಸ ನಮಗನ ಹವ್ಯಾಸ ಅಲ್ಲ ಹ ಅನ್ಬೇಕ ಸರ ನಮಗೆ ಅನ್ನಕ್ಕೆ ಬರಂಗಿಲ್ಲರಿ ಬಿಟ್ಟು ಬಿಡೋದು ಹಾಳಾಗಿ ಹೋಗ್ಲಿ ನೀವು ನಿಮ್ದು ಏನೈತ್ರಿ ಸರ್ ಹವ್ಯಾಸ ಅಂದ ನೋಡಪ್ಪ ನಾನಿಷ್ಟು ಭಾಷಣ ಮಾಡೋದಲ್ದ ಕೊಳಲು ಮತ್ತು ತಬಲ ಬಾರಿಸ್ತೀನಿ ಇದನ್ನು ಹೇಳ್ಬೇಕು ನೀವು ಮತ್ತು ನಾನು ಹವ್ಯಾಸ ಅಂತೀನಿ ರೀ ಅನ್ಬಾಡ ಚಟ ಅನ್ಲನ್ರಿ ಸರ್ ಅಂದ ಓ ನಿನ್ನ ಅವನು ಅನ್ಬಾರ್ದಲ್ಲಿ ಬೀಡಿ ಸಿಗರೇಟು ಗುಟಕ ಇದಕ್ಕೆ ಚಟ ಅಂತಾರಪ್ಪ ಇದಕ್ಕೆ ಹವ್ಯಾಸನ ಅನ್ಬೇಕು ಇದಕ್ಕೆ ಏನು ಮಾಡ್ಬೇಕು ಸರ ನಮಗೆ ಅನ್ನಕ್ಕೆ ಬರಂಗಿಲ್ಲಲ್ಲ ಬಿಟ್ಟು ಬಿಡೋ ಹಾಳಾಗಿ ಹೋಗಲಿ ಅದನ್ನು ಏನ್ರಿ ಸರ ಇಷ್ಟು ಭಾಷಣ ಮಾಡೋದಲ್ದ ನೀವು ಕೊಳಲು ತಬಲ ಬೇರೆ ಬಾರಿಸ್ತೀರಿ ನಾ ಹೇಳ್ತೀನಿ ರೀ ಸರ್ ಇದನ್ನು ಮತ್ತು ಹವ್ಯಾಸ ಅನ್ನೇನು ಇಷ್ಟನ್ನೋದ್ರೊಳಗೆ ಪ್ರಾಣೇಶ್ ಅವರು ವೇದಿಕೆಗೆ ಬರಬೇಕು ಅಂತೇಳಿ ಅನೌನ್ಸ್ ಮಾಡಿಬಿಟ್ರಿ ನಾನು ಅವನ ಕೈ ಕುಲುಕಿ ನಾ ಮ್ಯಾಗ ಹೋಗ್ತೀನಪ್ಪ ಸರ ಚಿಂತೆ ಮಾಡಬೇಡ ಹವ್ಯಾಸ ಅನ್ನಂಗಿಲ್ಲ ಚಟ ಅನ್ನಂಗಿಲ್ಲ ಒಳ್ಳೆಯ ಶಬ್ದ ಹಾಕಿ ನಿಮ್ಮ ಪರಿಚಯ ಮಾಡಿಕೊಡ್ತೀನಿ ನೀವು ಧೈರ್ಯವಾಗಿ ಕುಂದ್ರಿ ಸರ್ ಅಂದ ನನಗೆ ನಾ ಮ್ಯಾಗ ಬಂದು ಕುಂತೀನ್ರಿ 5000 ಜನ ನನ್ನ ಭಾಷಣ ಕೇಳಕ್ಕೆ ಕಾದಿದ್ರ ನಾನು ಇವನ ಭಾಷಣ ಕೇಳಕ್ಕೆ ಕಾದ್ ಕುಂತೆ ಏನು ಬೊಗಳ್ತಾನ ಏನಿವ ಅವ ಮ್ಯಾಗ ಬಂದ್ರಿ ಸೇಂಟ್ ಗಿಂಟ್ ಹೊಡ್ಕೊಂಡು ಶ್ವೆಟರ್ ಗಿಟ್ ಹಾಕ್ಕೊಂಡು ಎಲ್ಲ ಟ್ರಿಮ್ ಆಗಿ ಬಂದು ಅವ್ರು ಲೆಕ್ಚರ್ ಹೇಳಿದಂತಲೇ ಸ್ವಲ್ಪ ಕೈಲಿ ಹಾಕಿ ಮಾತಾಡಿ ಶಬ್ದಗಳನ್ನು ಅವ ಕೈಲಿ ಹಾಕಿದೆ ಏನು ಪ್ರಾಣೇಶ್ ಅವರು ಮೊದಲ ಬಾರಿಗೆ ನಮ್ಮೂರಿಗೆ ಬಂದಾರ ಇವರು ಪರಿಚಯ ಮಾಡಿಕೊಡ್ಬೇಕಾದದ್ದು ನಮ್ಮ ಧರ್ಮ ಮತ್ತು ಕರ್ಮ ಅಂದ ಕರ್ಮ ನಿಂದಲ್ಲಲ್ಲೇ ನಂದು ಅನ್ಕೊಂಡೆ ಅವ ನೆಲ ಜಲ ಗಾಳಿ ಬೆಳಕು ನೀರು ಬೆಂಕಿ ಹೆಂಕ್ ಜಂಟಿ ಶಬ್ದದವ್ರಿ ಧರ್ಮ ಕರ್ಮ ಜಂಟಿ ಶಬ್ದ ಅಂತ ತಿಳ್ಕೊಂಡ ಮುಂದುವರಿಸಿದ ಇವರು ಅನೇಕ ಊರುಗಳನ್ನ ಅಡ್ಡಾಡ್ಯಾರ ಅನೇಕ ಟಿ ವಿ ಕಾರ್ಯಕ್ರಮ ಕೊಟ್ಟಾರ ಅನೇಕ ಸಿನಿಮಾ ನಟರ ಜೊತೆ ಕಾರ್ಯಕ್ರಮ ಕೊಟ್ಟಾರ ಅಷ್ಟೇ ಅಲ್ಲ ನನ್ನ ಕಡೆ ನೋಡಿದೆ ನಾ ಏನಂತ ಅನ್ನೋದು ಕಾದ್ಕೊಂತೆ ಹೇಳ್ತೀನಿ ಸರ ನನ್ನ ಕಡೆ ಧೈರ್ಯ ಅಭಯವನ್ನು ಕೊಟ್ಟ ಇವರು ಬರೀ ಊರೂರು ತಿರುಗಿ ಭಾಷಣ ಅಷ್ಟ ಮಾಡಂಗಿಲ್ಲ ಇವರಿಗೆ ಕೊಳಲು ಮತ್ತು ತಬಲ ಬರ್ಸ ತಿಂಡೈತೆ ಅಂತ ಸತ್ಯಪ ನಾನಂದೆ ಸತ್ಯಪ ನಾ ಉಳಿಲಿಲ್ಲ ಅನ್ಕೊಂಡೆ ತಪ್ಪು ನಂದೈತ್ರಿ ಎಂಥ ಬೇಸಿ ಚಟ ಅಂತೀನಂದಿದ್ದವ ಅವಾಗಾರ ಅನ್ನಲಿಲ್ಲ ನಾನು ನನಗೇನು ಗೊತ್ತಿರಿ ಈ ಮಗ ಇಂಥ ಗಬ್ಬು ಶಬ್ದ ಆಡ್ತಾನಂತ ನೋಡ್ರಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ರಿ ಪ್ರೇಕ್ಷಕರೇ ಅಂದರೆ ನಾನು ಶಬ್ದ ದಾರಿದ್ರ್ಯ ಅಂದರೆ ಇದೆ ಅವ ನೋಡ್ರಿ ಏನು ಅನ್ಬೋದಾಗಿತ್ತು ಪ್ರವೃತ್ತಿ ಅನ್ಬೋದಾಗಿತ್ತು ಆಸಕ್ತಿ ಅನ್ಬೋದಾಗಿತ್ತು ಅಭಿರುಚಿ ಅನ್ಬೋದಾಗಿತ್ತು ಹಾಂ ಹವ್ಯಾಸ ಅನ್ನೋದಕ್ಕೆ ಬರೋದಕ್ಕೆ ಬೇಕಾದ ಶಬ್ದಗಳು ಇದಾವೆ ಕನ್ನಡದಾಗ ಇವ್ಯಾವೂ ಅನ್ನಲಿಲ್ಲ ಅವ ಗೊತ್ತಿರೋದು ಆಟ ಚಟ ಚಿಂದ ಅದಕ್ಕೆ ಹೇಳ್ತಾ ಇರೋದು ಪುಸ್ತಕಗಳನ್ನು ಓದುವಂಥ ಮನುಷ್ಯನಿಗೆ ಎಂದೂ ಅಧೈರ್ಯ ಕಾಡೋದಿಲ್ಲ ಅವನಿಗೆಂದೂ ಸಭೆಯಲ್ಲಿ ಅವಮಾನವಾಗ್ತಕ್ಕಂಥ ಪ್ರಸಂಗ ಬರೋದಿಲ್ಲ ಇದೊಂದು ಉದಾಹರಣೆ ಅಷ್ಟೇ ಅದಕ್ಕೆ ನಾವು ಓದುವ ಹವ್ಯಾಸವನ್ನು ಬೆಳೆಸ್ಕೊಂಡಂತೆಲ್ಲ ನಮ್ಮ ಜ್ಞಾನ ವಿಸ್ತಾರ ಆಗ್ತಾ ಹೋಗ್ತದೆ ಕರ್ನಾಟಕದ ಹಲವಾರು ಊರುಗಳನ್ನು ಅಡ್ಡಾಡಿರ್ತಕ್ಕಂಥ ನಾನು ಜನರಿಗೆ ಹೇಳಿದ್ದಕ್ಕಿಂತ ಅವರಿಂದ ಕಲಿತದ್ದೇ ಜಾಸ್ತಿ ಒಂದೊಂದು ಊರಿಂದ ಒಂದೊಂದು ಅನುಭವ ಒಂದೊಂದು ಪ್ರಾಂತದ್ದು ಒಂದೊಂದು ಅನುಭವ ಅನೇಕ ಜನ ನಿಮಗೆ ಓದುವ ಅಂತ ಯಾಕೆ ಹೇಳ್ತೀನಿ ನಾನು ಅಂತಂದರೆ ಓದಿದ್ದು ಮನುಷ್ಯನ ಮನಸ್ಸಿನಲ್ಲಿ ಬಹಳ ಉಳಿತದೆ ನಾನು ಮಹಾಭಾರತವನ್ನು ಓದ್ತಾ ಇದ್ದೆ ಅದರಲ್ಲಿ ಒಂದು ಪ್ರಸಂಗ ಬರ್ತದೆ ಏನು ಕರ್ಣ ತನ್ನ ರಥದ ಚಕ್ರವನ್ನು ಭೂಮಿಯಲ್ಲಿ ಹೂತು ಹೋದಾಗ ಕೆಳಗಿಳಿದ್ರೆ ಎತ್ತೋದಕ್ಕೆ ಕೂಡ್ತಾನೆ ನಿಮಗೆಲ್ಲ ಗೊತ್ತು ಮಹಾಭಾರತ ಆವಾಗ ಕೃಷ್ಣ ಹೇಳ್ತಾನೆ ಅರ್ಜುನ ಇದೇ ಸಮಯ ಹೊಡಿ ಅವನಿಗೆ ಇನ್ನು ಮೇಲೆ ಸಿಗಲಿಲ್ಲ ಟೈಮು ಟೈರ್ ಪಂಚರ್ ಆಗೈತೆ ಒಂದು ಹೊಡೆದು ಬಿಡಿ ಈಗ ಅಂತಾನೆ ಅವಾಗ ಅರ್ಜುನ ಹೊಡೆಯಂಗಿಲ್ಲರಿ ಬೇಡ ನಾ ಹೊಡೆಯಂಗಿಲ್ಲ ಅಂತಾನೆ ಅದಕ್ಕೆ ಅವನ ಕೈಯಾಗ ಶಸ್ತ್ರಗಳಿಲ್ಲ ಅಷ್ಟೇ ಅಲ್ಲ ಕವಿಯಲ್ಲಿ ಒಂದು ಶಬ್ದ ಬಳಸ್ತಾನೆ ಏನು ಕಣ್ಣರಿಯದಿರ್ದೊಡೆ ಕರುಳರಿಯದೆ ಎಂಥ ಶಬ್ದ ನಮ್ಮ ರಿಚರ್ಡ್ ಲೂಯಿಸ್ ಹೇಳ್ತಾರೆ ಈ ಪ್ರಸಂಗವನ್ನು ಕಣ್ಣರಿಯದಿರ್ದೊಡೆ ಕರುಳರಿಯದೆ ಈ ಪ್ರಸಂಗ ಏನು ಇದು ನೆನಪಿಟ್ಕೊಂಡ್ರಿ ನೀವು ಕಣ್ಣರಿಯದಿರ್ದೊಡೆ ಕರುಳರಿಯದೆ ಇದು ನೆನಪಿಟ್ಕೊಂಡ್ಬಿಟ್ರೆ ಸಾಕು ಇದು ನನ್ನ ಜೀವನದಲ್ಲಿ ಹೆಂಗೆ ನಿಜ ಆತಂತ ಹೇಳ್ತೀನಿ ನಿಮಗೆ
ನಾನು ಬಿಜಾಪುರ ಜಿಲ್ಲೆಯ ಕೆಲವು ಹಳ್ಳಿಗಳಿಗೆ ಕಾರ್ಯಕ್ರಮ ಕೊಡೋದಕ್ಕೆ ಹೋಗಿದ್ದೆ. ಬ್ಯಾಂಕಿನ ಕಾರ್ಯಕ್ರಮ ಸಾಕಷ್ಟು ಜನರನ್ನು ಸೇರಿಸಿದ್ರು. ಫಸ್ಟ್ ಕ್ಲಾಸ್ ಮಾತಾಡಿದೆ, ಎಲ್ಲರಿಗೂ ಖುಷಿಯಾಯಿತು. ಅಲ್ಲಿನ ಮ್ಯಾನೇಜರ್ ಕೈ ಮುಗಿದು ಬಂದ, ಸರ್ ಪ್ರಾಣೇಶ್ ನಾನು ನಿಮ್ಮ ಅಭಿಮಾನಿ, ನನ್ನ ಮನೆ ಊಟಕ್ಕೆ ಬರ್ತೀರಾ, ಬಿಜಾಪುರ ಸ್ಪೆಷಲ್ ಮಾಡಿಸೀನಿ ಅಂತ. ರೈಟ್ ಅಂತ ಹೇಳಿ ಅವನ ಮನೆ ಊಟಕ್ಕೆ ಹೋದೆ. ಹೋಗಿ ನೋಡ್ತೀನಿ, ಹಸಿರು ಬಾಳೆ ಎಲೆ, ಅದರ ಮೇಲೆ ತೆಳ್ಳನೆಯ ಬಿಳಿಜೋಳದ ರೊಟ್ಟಿ, ಒಂದು ಕೆಂಪು ಮುದ್ದಿ ಮ್ಯಾಗ. ನಾನು ಬೆಣ್ಣೆ ಅಂತ ತಿಳ್ಕೊಂಡಿದ್ದೆ. ತಗೊಂಡು ಸ್ವಲ್ಪ ನಾಲಿಗೆ ಹಚ್ಚಿಕೊಂಡೆ. ಅಬ್ಬಾ ಬಾ ಬಾ ಬಾ, ಅಂಥ ಬ್ರಹ್ಮಕಾರವನ್ನು ನಾನು ಅದುವರೆಗೂ ತಿಂದಿದ್ದಿಲ್ಲ. ನನಗೆ ನವರಂಧ್ರಗಳು ಅದಾವಂತ ಗೊತ್ತಾದದ್ದು ಆವತ್ತು. ಎಲ್ಲ ಕಡೆಗಳಿಂದ ಗಾಳಿ, ಬೆಂಕಿ, ಹೊಗೆ, ಉರಿ, ಅಬಾ ಬಾ ಬಾ ಬಾ, ಏನು ಕಾರ ರೀ ಅದು, ಅದ್ಭುತ. ಹಾ ಹಾ ಹಾ, ನಾಯಿ ಮಾಡಕತ್ತಿ ಬಿಟ್ಟೆ. ನಾಯಿ ಮಾಡಿದಂಗೆ ನೀರು ಕುಡಿದೆ, ಬಾಳೆ ಎಲೆ ತಿಂದೆ, ಬರೀ ಹಸಿ ರೊಟ್ಟಿ ತಿಂದೆ, ಏನಾದರೂ ಖಾರ ಹೋಗಲಿಲ್ಲ. ಲಾಡ್ಜಿಗೆ ಬಂದು ಮಜ್ಜಿಗೆ ಕುಡಿದು ಮಕ್ಕೊಂಡೆ, ಇಡೀ ದಿನ ಊಟಿಲ್ಲ, ನಾಲಿಗಿನ ಟಂಗ್ ಕ್ಲೀನರ್ ಹಾಕಿ ತಿಕ್ಕೊಂಡೆ. ಮರು ದಿವಸ ಮತ್ತೊಂದು ಹಳ್ಳಿಯಲ್ಲಿ ಕಾರ್ಯಕ್ರಮ, ಅಲ್ಲಿ ಹೋದೆ, ಮಾತಾಡಿದೆ, ಸನ್ಮಾನ ಮಾನಗಳೆಲ್ಲ ಆದವು. ಅಲ್ಲಿನ ಮ್ಯಾನೇಜರ್ ಕೈ ಮುಕ್ಕೊಂಡು ನಿಂತ, ಸರ್ ಇವತ್ತು ನಮ್ಮ ಮನೆ ಊಟಕ್ಕೆ ಬರಬೇಕು, ನೋಡೋಣ ನಿಂದಿದ್ದಂಗೆ ಇರಲಿಕ್ಕಿಲ್ಲ, ಇದು ಬೇರೆ ಇರ್ಬೋದು, ಬೇರೆ ಊರು ಅಂತೇಳಿ ಅವನ ಮನೆಗೆ ಹೋದೆ. ಅಲ್ಲಿಯೂ ಸೇಮ್ ಸೀನ್, ಹಸಿರು ಬಾಳೆ ಎಲೆ, ಬಿಳಿಜೋಳದ ರೊಟ್ಟಿ, ಕೆಂಪು ಮುದ್ದಿ, ಸರಿಸಿಬಿಟ್ಟೆ. ಎದಕ್ಕ ಒಂದೇ ಮಾತು ಹೇಳಿದೆ, ಕಣ್ಣರಿಯದಿರ್ದೊಡೆ ಕರಳರಿಯದ. ಯಾಕೆ ಸಾಹಿತ್ಯ ಓದ್ರಪ್ಪ ಅಂತೀನಿ ಅಂದ್ರೆ, ಹಿಂಗೆ ಉಪಯೋಗ ಆಗತ್ತೆ ಅದು ಜೀವನದೊಳಗೆ ಉಪಯೋಗ ಆಗಬೇಕು ಸಾಹಿತ್ಯ ಅಂದರೆ. ಹೀಗೆ ಓದಿದಾಗ ಎಲ್ಲೋ ಜ್ಞಾಪಕ ಆಗ್ತದೆ, ಮತ್ತೆ ಅದನ್ನು ನಾವೆಲ್ಲೋ ಹೇಳ್ತೇವೆ. ಅದಕ್ಕೆ ಸ್ನೇಹಿತರೆ, ನಾವು ಊರೂರು ಅಡ್ಡಾಡೀವಿ ಅಂದರೆ ಭಾಳ ದೊಡ್ಡ ಪಂಡಿತರು ನಾವೇನಲ್ಲ, ನಾವು ಜನರಿಂದ ಕಲಿತೇವೆ. ಅಲ್ಲಿನ ಭಾಷೆ, ಅಲ್ಲಿನ ಮಾತುಗಳು. ವಿಜಯಪುರ ಜಿಲ್ಲೆಯಲ್ಲಿ ಇನ್ನೊಂದು ಮಜಾ ಭಾಷೆ ಐತ್ರಿ, ಅಲ್ಲಿ ಏನು ಮಾತಾಡ್ತಾರಪ್ಪ ಅಂತಂದ್ರೆ, ತಪ್ಪಾಗೈತ್ರಿ ಸರ, ಎಕ್ಸ್ಕ್ಯೂಸ್ ಮೀ, ಸ್ವಾರಿ, ಹಂಗೆ ನಮ್ಮಂಗೆ ಒಣ ಡಂಬಾಚಾರದ ಮಾತಿಲ್ರಿ, ಒಂದ ಮಾತಂತಾರೆ, ತಪ್ಪಾತ್ರಿ ಸಾಬಾ, ನಮ್ಮ ತಪ್ಪು ಹೊಟ್ಟೆಗೆ ಹಾಕ್ಕೊಳ್ರಿ ಅಂತ. ನೋಡ್ರಿ ಎಂಥ ಮಾತು, ನಮ್ಮ ತಪ್ಪು ಹೊಟ್ಟೆಗೆ ಹಾಕ್ಕೊಳ್ರಿ ಅಂದ್ರೆ ನಮ್ಮ ತಪ್ಪನ್ನು ನುಂಗ್ರಿ ಅಂತ ಅರ್ಥ. ಈ ಮಾತು ಒಮ್ಮೆ ಎಂಥ ಅನಾಹುತಿಗೆ ಈಡು ಮಾಡಿತ್ತಂದ್ರೆ, ಬಿಜಾಪುರದಾಗ ಬಿಜಾಪುರ ಗ್ರಾಮೀಣ ಬ್ಯಾಂಕ್ ಅಂತದವ್ರು, ಅಲ್ಲೊಬ್ಬ ರೈತ ಸಾಲ ಕೇಳಕ್ಕೆ ಬಂದ ಮ್ಯಾನೇಜರ್ನ, ಸರ ನನಗೆ ಸಾಲ ಬೇಕಾಗಿತ್ರಿ. ಆತಪ್ಪ ಕೊಡ್ತೀನಿ, ತಗೋ ಫಾರ್ಮ್ ತುಂಬು, ಸಹಿ ಮಾಡು. ಸರ ಫಾರ್ಮ್ ನೀವ ತುಂಬ್ರಿ, ನಾ ಸಹಿ ಒಂದು ಮಾಡ್ತೇನೋ ಅಂದವ. ಆತಂತೇಳಿ ಪಾಪ ಮ್ಯಾನೇಜರ್ ಕಷ್ಟಪಟ್ಟು 15 ನಿಮಿಷ ಖರ್ಚು ಮಾಡಿ ಆ ಫಾರ್ಮನ್ನು ತುಂಬಿದ. ತುಂಬಿ ಅವನ ಕಡೆ ತಿರುಗಿಸಿ, ತಗೋ ಇಲ್ಲ ಅಂತೇಳಿ ಪೆನ್ ಕೊಟ್ಟ. ಪೆನ್ನಿನ ಟೋಪನ್ ಮುಚ್ಚಿ ಕೊಟ್ಬಿಟ್ಟಿನಿ ರೀ ಮ್ಯಾನೇಜರ್, ಅದ ಅವ ಮಾಡಿದ ತಪ್ಪು. ಬಿಜಾಪುರ ರೈತ ಅಗ್ದಿದ್ದ ಅಷ್ಟು ಪೋಸ್ಟ್ ರೈತ, ಅದನ್ನ ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿಸಿಬಿಟ್ಟ ಟೋಪನ್, ಇನ್ನೊಂದು ಸ್ವಲ್ಪ ಟೈಟ್ ಆಗಿಬಿಡ್ತೀರಿ. ಅದು ಟೈಟ್ ಆತ ಬಾ, ಇವನು ಹೇಳ್ತೀನಿ ಅಂತ ಜಿಗತಾ ಜಿಗದ ದೋತರು ಚುಂಗ್ ಹಿಡಿದು ಕಿತ್ತುಬಿಟ್ರೆ ಟೋಪನ್ ಬರಲಿಲ್ಲ ರೀ, ಗಡ್ಡಿನ ಬೈಲಿಗೆ ಬಂತದು. ಮಸಿ ಓಟ ಆ ಫಾರ್ಮಿನ ಮ್ಯಾಗ ಚೆಲ್ಲಿಬಿಡ್ತು. ಮಸಿ ಚೆಲ್ತೀವ ಅಂತೇಳಿ ತಲೆ ಮ್ಯಾಗಿನ ಟೊಪಿಗೆ ತೆಗೆದು ವಾರಿಸಿಬಿಟ್ಟವ. ಅದನ್ನು ಇಡೀ ತುಂಬಿದಂಥ ಫಾರ್ಮ್ ರಮರಾಡಿ ಮ್ಯಾನೇಜರ್ಗೆ ಎಷ್ಟು ಸಿಟ್ಟು ಬಂತ್ರಿ. ಪಾಪ 15 ನಿಮಿಷ ಖರ್ಚು ಮಾಡಿ ತುಂಬ್ಯಾನ ಫಾರ್ಮ್. ಏ ನೀನು ಅವನು ಹುಚ್ಚೋಳ ಮಗನೇ, ಹೇತು ಬಿಟ್ಟೆ ಹಳೆ ತುಂಬ ಅಂದ. ತಕ್ಷಣ ರೈತ ಕೈ ಮುಗಿದು, ಸರ ತಪ್ಪಾತ್ರಿ, ಹೊಟ್ಟೆಗೆ ಹಾಕೋರಿ. ಅದನ್ನು ಎಲ್ಲಿಗೆ ಬಂತ್ರಿ ಮಾತು? ಸಹಜವಾಗಿ ಮಾತುಗಳು ನಮ್ಮ ಹಾಸ್ಯವನ್ನು ಹುಟ್ಟಿಸ್ತಾವೆ. ಡಾಕ್ಟ್ರ್ ತಲೋ ಬೆಣ್ಮಗಳು ಬಂದು ಕೂಸಿನ ಕರ್ಕೊಂಡು, ಡಾಕ್ಟ್ರ ನಮ್ಮ ಕೂಸಿಗೆ ಭೇದ ಹಿಡ್ದೈತೆ. ಈ ಡಾಕ್ಟ್ರಿಗೆ ಪೊಲೀಸರಿಗೆ ಡಿಟೇಲ್ ಬೇಕಂತ ಹೇಳಿದೆ ಆಗಲೇ ನಿಮಗೆ ನಾನು. ಡಾಕ್ಟ್ರ್ ಬಿಡಂಗಿಲ್ಲ ರೀ, ಎಲ್ಲ ಕೇಳ್ತಾರೆ, ಕೂಸಿಗೆ ಭೇದ ಹಿಡ್ದೈತೆ, ಎಷ್ಟು ದಿವಸ ಆತು? 8 ದಿವಸ ಆತು ಡಾಕ್ಟ್ರ್, ಭೇದ ಹೆಂಗಾಕೈತೆ? ಹೇಳಿಲ್ಲ ಪಾಪಾಕಿ. ನೀರಾಗ ಹಾಕೈತೆ ಡಾಕ್ಟ್ರ್? ಡಾಕ್ಟ್ರ್ ಕೇಳ್ದ, ಬಣ್ಣ ಹೆಂಗೈತೆ ನೋಡು? ತಾಯಿ ಪುಣ್ಯ, ರುಚಿ ಹೆಂಗೈತೆ ಅಂತ ಕೇಳಂಗ. ಕೇಳಿದ್ರೆ ಅದನ್ನು ನೋಡ್ಬೇಕಾಗಿತ್ತಾಕಿ. ಡಾಕ್ಟ್ರ ಒಂದು ವಾರ ಆತು ಕೂಸಿಗೆ ಭೇದ ಹಿಡ್ದೈತೆ, ಭೇದಿ ನೀರಾಗೈತೆ, ಬಣ್ಣ ಹಸರೈತೆ, ಒಡ್ಕೊಡಕೈತೆ, ನನಗೆ ಸಾಕಾಗಿಬಿಟ್ಟೈತೆ ಡಾಕ್ಟ್ರ್ ಅಂದ್ಲು. ತಕ್ಷಣ ಡಾಕ್ಟ್ರ್ ಹೇಳಿದ, ಆತ ಅದನ್ನು ತಲೆಗೆ ಹಚ್ಕೋಬೇಡ, ನಾವು ಔಷಧ ಬರೆದು ಕೊಡ್ತೀವಿ. ಆಕೆ ಅಲ್ಲ ಯಪ್ಪ, 14 ತಲೆಗೆ ಹಚ್ಕೊಳ್ಳ ನಾನು. ತಲೆಗೆ ಹಚ್ಕೊಂಡ್ರೆ ಹಂಗೆ ತಗೊಂಡಲ್ವೇ, ಮನಸ್ಸಿಗೆ ಹಚ್ಕೋಬೇಡ ಅಂತಂದ್ರೆ ಅರ್ಥ. ಎಷ್ಟು ವ್ಯತ್ಯಾಸ ಭಾಷೆಯಲ್ಲಿ, ಭಾಷೆಯಲ್ಲಿ ಹಾಸ್ಯ ಅಡಗಿರ್ತದೆ ಅನ್ನೋದು ಹೇಳಬೇಕಾಗಿ. ಒಂದು ಕಡೆ ಬೈಗಳು, ಇನ್ನೊಂದು ಕಡೆ ಹಾಸ್ಯ ಆಗ್ತದೆ. ಒಂದು ಕಡೆ ಸಹಜವಾದಂಥ ಮಾತು, ಇನ್ನೊಂದು ಕಡೆ ಹಾಸ್ಯವಾಗಿ ಪರಿಣಮಿಸ್ತದೆ. ಅದಕ್ಕೆ ಮಾತುಗಳನ್ನು ಗಮನ ಇಟ್ಟು ಕೇಳಿದಾಗ ನಮ್ಮಲ್ಲಿ ಹಾಸ್ಯದ ಸ್ಫುರಣ ಆಗ್ತದೆ. ಅಧ್ಯಯನ, ಅದಕ್ಕೆ ಹಿರಿಯರು ಹೇಳ್ತಾರೆ ಏನು, ದೇಶ ತಿರುಗು, ಕೋಶ ಓದು. ಜ್ಞಾನಕ್ಕೆ ಎರಡೇ ಮಾರ್ಗಗಳು, ನಾವು ಸುತ್ತರಿಬೇಕು. ನಮಗಾಗೋದಿಲ್ಲ ಅದು. ನಾವು ಹೋಗ್ತೀವಿ ಹೆಂಗೆ, ಅಗ್ದಿ ಏರ್ ಕಂಡೀಷನ್ ಬೋಗಿ ರಿಸರ್ವ್ ಮಾಡಿಸ್ಕೊಂಡು ಏರ್ ಕಂಡೀಷನ್ ಬಸ್ನೊಳಗೆ ಕಿಟಕಿ ಕಡೆ ಕುಂತ್ಕೊಂಡು ಯಾತ್ರ ಮಾಡ್ತೀವಿ. ಹಿಂಗಾದ್ರೆ ನಾಲೆಡ್ಜ್ ಬೆಳೆಯೋದಿಲ್ಲ. ಯಾವ ಊರು, ಏನು, ಹೆಗಲಿಗೆ ಬ್ಯಾಗ್ ಹಾಕಬೇಕು ಹೋಗ್ಬೇಕ್ರಿ, ಅಲ್ಲಿ ಏನು ಅನುಭವ ಆಗ್ತವೆ ಅಂತ ಹಲವಾರು ಅನುಭವಗಳು ನಮಗಾದದ್ರಿಂದಲೇ ನಾವು ನಮ್ಮ ನೋವುಗಳನ್ನು ನಗಿಸುವವನ ನೋವುಗಳು ಅಂತ ಕರಿತೇವೆ.
ನಾವು ನಿಮ್ಮನ್ನು ನಗಿಸ್ತೇವೆ, ನಾವು ಎಷ್ಟು ನೋವುಗಳನ್ನು ಅನುಭವಿಸಿರ್ತೇವೆ ಹೋದಲ್ಲಿ ಅಂತ ಒಂದು ಘಟನೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಾನು. ಹಳ್ಳಿಗಳಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಐಡಿಯಾ ಇರೋಂಗಿಲ್ಲ. ಇವ್ರ ಗೆಸ್ಟು ಇವ್ರನ್ನ ಟ್ರೀಟ್ ಮಾಡಬೇಕು, ಇವ್ರಿಗೆ ಉಪಚರಿಸಬೇಕು ಅಂತ ಕಲ್ಪನೆ ಇರೋಂಗಿಲ್ಲ. ಹುಬ್ಬಳ್ಳಿ ಅಂತ ಸಿಟಿಗೆ ಬಂದಾಗ ಚಲೋ ಹೋಟ್ಲಲ್ಲಿ ಇಳಿಸ್ತಾರೆ, ಒಳ್ಳೊಳ್ಳೆ ಕಡೆ ಕಾರ್ನಲ್ಲಿ ಕರ್ಕೊಂಬರ್ತಾರೆ, ಎಲ್ಲ ಮಾಡ್ತಾರೆ. ಹಳ್ಳಿಗಳಲ್ಲಿ ಗೆಸ್ಟು ನಾವು ಇವ್ರನ್ನ ಸರಿಯಾಗಿ ನೋಡ್ಕೋಬೇಕನ್ನೋ ಪ್ರಾಥಮಿಕ ತಿಳುವಳಿಕೆ ಇರೋದಿಲ್ಲ. ಯಾಕೆ ಕಾರ್ದಲ್ಲಿ ಬರ್ತಾರೆ ಬಿಡು ಅಂತ ಹೋಗಿ 6 ಗಂಟೆ ಕಾರ್ಯಕ್ರಮ ಅಂದ್ರಿ, ಹೋಗಿ ಕುಂತೆ ಹನುಮಂತಿಯವ್ರ ಕೂಡ ಯಾರ್ಯಾರ್ಯಾರ್ಯಾರು ಇಲ್ಲ, ಹನುಮಂತಿಯವ್ರ ಕೂಡ ಕಾರ್ಯಕ್ರಮ, ಒಂದು ಬ್ಯಾನರ್ ಕಟ್ಟಿ ಎಲ್ಲೇ ಹೋಗಿಬಿಟ್ಟಾರೆ. ನನ್ನ ಈ ಕೋಟು ಜಾಕೆಟು ಬಂಗಿ ಜುಬ್ಬ ಎಲ್ಲ ನೋಡಿ ಇಡೀ ಹಳ್ಳಿ ನಾಯಿ ಓಸು ಅಲ್ಲೇ ಬಂದವು ರೀ ನನ್ನ ಕಡೆ ನೋಡಿಕೊಂತ ಓ ಅಂತ ಒದರಾಕೈತ್ಬಿಟ್ಟು. ಯಾಕಂದ್ರೆ ಬರೀ ಧೋತರ ಜುಬ್ಬದ ಮ್ಯಾಗ ನೋಡಿದ ಮಂದೆವು ನಾಯವು, ನಾನು ಈ ಅವತಾರದ ನೋಡಿ ಒದರಾಕೈತ್ಬಿಟ್ಟು ಒಳಗೆ ಹೋಗಿ ಕುಂತ್ರ ಬಿಡುವಲ್ಲವ್ರಿ. 6 ಗಂಟೆಗೆ ಕಾರ್ಯಕ್ರಮ ಅಂದಾರ, 8 ಗಂಟೆ ಆದ್ರೆ ಒಬ್ಬ ಕಾರ್ಯಕರ್ತ ಸುಳ್ಳಿಲ್ಲ ನನ್ನ ಹತ್ರ. ಟೈಮ್ ನೋಡ್ಕೊತೀನಿ ನೋಡ್ಕೊತೀನಿ ಗಾಬರಿ ಆಗಾಕತ್ತೀನಿ, ಕಾರ್ಯಕ್ರಮ ಇಲ್ಲ ಕಾರ್ಯಕ್ರಮ ಇಲ್ಲ ಏನು ಐತೇ ಇಲ್ಲ ಅಂದೆ. ಅವಾಗ ಅಲ್ಲಿ ಕುಂತ ಒಬ್ಬ ಮುದುಕ, 5 ಸರ 9 ಮ್ಯಾಗ ಅಂದ. ಲಾ ಇವನು ಅವನು 6 ಅಂತ ಹಾಕ್ಸ್ಯಾರ ಲೋ ಮಾರ ಇದ್ರಾಗ ಅಂದ. ನಾನು ಹಾಕಿಸ್ತಾರ ರೀ ಹಳ್ಳ್ಯಾಗ, ಮತ್ತೆ ಜನ ಹೊಲಕ್ಕೆ ಹೋದವ್ರು ಬರ್ಬೇಕಲ್ರಿ ವಾಪಸ್ಸು ಅಂದ. ಅವ ಹೇಳಿದಂಗೆ 9 ಮ್ಯಾಗ ಬರಾಕತ್ತಿರಿ ಮಂದಿ ಸಣ್ಣಗೆ ನೋಡ್ತೀನಿ. ಮೈಕಿನಾಗ ಅನೌನ್ಸ್ಮೆಂಟ್ ಶುರುವಾತು, ಒಂದು ಮೈಕು ಒಂದು ಬಲ್ಫ್ ಎರಡು ಇಳೇ ಬಿಟ್ರಿ ಹಿಂಗೆ, ಗಾಳಿ ಬಂದ್ರೆ ಎರಡು ಹಣಿಗೆ ಬಡಿತಿದ್ರು. ಹಳ್ಳ್ಯಾಗ ಏನೇನು ಅನುಕೂಲನೇ ಇಲ್ಲ, ವೇದಿಕೆ ಮ್ಯಾಗ ಕರೆಯಾಕತ್ತಿದ್ರು. ಒಂದು 20 ಮಂದಿನ ಕರೆದ್ರಿ ರೀ ವೇದಿಕೆ ಮ್ಯಾಗ, ಹಳ್ಳಿ ಊರು ಪಂಚಾಯತಿ ಗೌಡರು ಕುಲಕರ್ಣಿಯರು ಶಾನಭೋಗರು ಎಲ್ಲರನ್ನೂ ಕರೆದ್ರು, ನನ್ನ ಮರ್ತು ಬಿಟ್ರು. ಅವ್ರು ನನ್ನ ವೇದಿಕೆ ಮ್ಯಾಗ ಕರೀತಾರೆ, ಅವ್ರು ಮ್ಯಾಗ ಬಂದು ನಿಂದಿರ್ತೀನಿ, ಕುಂದ್ರ ಕುರ್ಚಿನೇ ಇಲ್ಲ. ಅಲ್ಲೇ ಹೇಳಿ ಸರ ಇಲ್ಲಿ ಕುಂದ್ರಿ, ನಿಮ್ಮ ಕಾರ್ಯಕ್ರಮ ಬಂದಾಗ ಮ್ಯಾಲೆ ಕರಿತೀವಿ ಅಂದ್ರು. ನಾವು ಹುಡುಗ್ರ ಒಳಗೆ ಕುಂತೀನಿ ರೀ, 5 ಮಿನಿಟ್ಗೆ ವರ್ಣನ ಮಾಡ್ತಿದ್ರು ನನ್ನ. ಇಲ್ಲಿ ಕುಂತಾರಲ್ಲ ಇವರು ಈ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆ. ನಾ ಎದ್ದು ನಿಂತು ಕೈ ಮುಗಿತೀನಿ, ಯಪ್ಪ ಹೇಳಬಾಡಲೇ ಅದನ್ನು. ಶುರುವಾತ್ರಿ ಕಾರ್ಯಕ್ರಮ, ಅವ್ರಿಗೆಲ್ಲ ಸನ್ಮಾನ ಆಯ್ತು, ಎಲ್ಲರಿಗೂ ವಿಶಾಲ ಹೊದಿಸಿದ್ರು. ನಾಕಾಹಾರನ 27 ಮಂದಿಗೆ ಹಾಕಿದ್ರು, ಇಸ್ಕೊಂಬರೋದು ಹಾಕೋದು ಇಸ್ಕೊಂಬರೋದು ಹಾಕೋದು, ಎಲ್ಲ ಹೂವು ಹೋಗಿ ಕಡೆಗೆ ದಾರ ಒಂದು ಉಳಿದತ್ತ ಆಹಾರದ. ಒಂದು ದಾರ ನನ್ನ ಸಲಹೆ ತೆಗೆದಿಟ್ರು ಕಡೆಗೆ. ಅವ್ರದ್ದೆಲ್ಲ ಮಾತು ಕತಿ ಹಾಡು ಪ್ರೈಸ್ ಡಿಸ್ಟ್ರಿಬ್ಯೂಷನ್ನು ಮುಗಿದಾಗ ರಾತ್ರಿ 11 ಗಂಟೆ ರೀ. ಇನ್ನೇನು ಕಾರ್ಯಕ್ರಮ ಹಾಕತ್ತಪ್ಪ ಅಂತ ನನಗೆ ಗಾಬರಿ ಆತ್ರಿ. ನಾನು ಕೇಳಿದೆ ಏನು ಮರ 11 ಗಂಟೆ ಆಯ್ತು ಯಾವಾಗಂದ್ರೆ, ಸರ ನಮ್ಮೂರಾಗ ಈಗ ಕಾರ್ಯಕ್ರಮ ಶುರು ರೀ, ನೋಡ್ರಿ ಅಲ್ಲಿ ಜನ ಬರಾಕತ್ತಾರ. ನೋಡ್ತೀನಿ ಅವಾಗ ಜನ ಬರಾಕತ್ತಾರ ರೀ. ಅವ್ರು ಬಂದು ನಿಮ್ಮಂಗೆ ಕುಂದಿರ್ಲಿಲ್ಲ ಚೇರ್ನ್ಯಾಗ, ಸಣ್ಣದೊಂದು ಜಮಖಾನ ಚಾದರ ತೊಗೊಂಡ ಬಂದಿದ್ರು. ಅವರು ಜಮಖಾನ ಹಾಸಿಕೊಂಡು ಚಾದರ ಹೊತ್ಕೊಂಡ್ರು, ಕಣ್ಣಿನ ಮಠ ಮಕ್ಕೊಂಡ್ಬಿಟ್ರು. ನಾಡಿಲಿ ಬೆಳತನ ಬೈಲಾಟ ದೊಡ್ಡಾಟ ನೋಡಿದ ಮಂದಿರಿ ಅದು. ನಾನು ಹೋಗಿನಿ ಹಾಸಿ ಸಂಜೆ ಕೊಡಾಕ ಆದ್ರಿ. ಇವ್ರದ್ದೆಲ್ಲ ಕಾರ್ಯಕ್ರಮ ಆಯ್ತು, ಎಲ್ಲರೂ ಕೆಳಗೆಳಿದ್ರು, ಈಗ ಪ್ರಾಣೇಶ್ವರ ವೇದಿಕೆಗೆ ಬರ್ಬೇಕು ಅಂತಾರ. ನಾ ಬಂದು ವೇದಿಕೆ ಮ್ಯಾಗ ನಿಂತಾಗ ಟೈಮ್ ನೋಡ್ಕೊಂತೀನಿ, ಬರಾಬ್ಬರ ಮಧ್ಯರಾತ್ರಿ 12 ಗಂಟೆ. ಏನಪ್ಪ ಇದು ಪರಿಸ್ಥಿತಿ ನಂದು, ಈಗಾರ ಮಾತಾಡಕ್ಕೆ ಬಿಡ್ತಾರ ನನ್ನಂತ ಮಾತು ಶುರು ಮಾಡಿದ್ರೆ, ಕುಂದಿರಿ ಸರ ಅಂದರು, ಕುಂದಿರಿಸಿದ್ರು. ಕುಂತು ಕೈಯಾಗ ಒಂದು ದಿವಸ ಹಾಳೆ ಪೆನ್ನ ಕೊಟ್ಟರು. ಎದಕ್ಕಪ್ಪ ಅಂದೆ, ಮಾರ್ಕ ಸಾಕ್ರಿ ಸರ. ಎದಕ್ಕಂದೆ, ಭಕ್ತಿಗೀತೆ ಭಾವಗೀತೆ ಚಿತ್ರಗೀತೆ ಸ್ಪರ್ಧಾ ಐತೆ ಸರ ಅಂದ. ಅಯ್ಯೋ ನನ್ನ ಕರ್ಮ ಅಂದೆ. ಅಲ್ಲಲ್ಲ ಏ 12 ಗಂಟೆ ಆಯ್ತು ಈಗ ಅಂದೆ. ಸರ ಬೆಳ್ತಾನ ರೀ ಇವತ್ತು ಕಾರ್ಯಕ್ರಮ, ನಮ್ಮ ಹಳ್ಳಿಗೆ ಯಾರು ಹೋಗಂಗಿಲ್ಲ ರೀ ಅಂದ. ಹಣಿ ಹಣಿ ಬಡ್ಕೊಂಡು ಮಾರ್ಕ ಸಾಕಕ್ಕೆ ಕುಂತೀನಿ ರೀ. ಒಬ್ಬನು ಬಂದೆ ಅಂತ ಮೊದ್ಲ ಈಗ ಭಕ್ತಿಗೀತೆ. ದಾರಿ ಕಾಣದಾಗಿದೆ ರಾಘವೇಂದ್ರನೇ, ಬೆಳಕು ತೋರಿ ಕರುಣಿ ಸೈ ಯೋಗಿ ವರ್ಯನೇ. ಲೇ ನಿನಗಲ್ಲಿ ಈ ಹಾಡು ನನಗನ್ಯ, ನಾನು ಬೇಡ್ಕೋಬೇಕು ರಾಯರನ್ನ ದಾರಿ ಕಾಣದಾಗಿದೆ ಅಂತ. ಈ ಹಾಡು ಮುಗಿದ್ಬಿಟ್ಲೆ ಅವ ಏನಂದ್ರಿ. ಈಗ ಚಿತ್ರಗೀತೆ. ಯಾರೇ ನೀನು ಚೆಲುವೆ, ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ. ನಾನಂದೇ ಬಾಯ್ ಒಬ್ಬರು ಒಂದು ಹಾಡಬೇಕು. ಏಸ ಹಾಡೋದು ಅವ ಕರೆದ ಈ ನಿರ್ಮಲ ಕುಮಾರ್ ಅಂತವ್ರು. ಸರ ನೋಡ್ರಿ ಇಲ್ಲಿ ಒಂದು ಹಾಡನ್ನ ಹಾಕತ್ತಿರ. ನಿರ್ಮಲ ಕುಮಾರ್ ಬಂದು ಕೈ ಮುಗಿದು, ಸರ ಹಳ್ಳಿ ಊರಿದು ಒಂದೊಂದು ಹಾಡುವಲ್ಲ ರಾಕ್ರಿ, ಒಬ್ಬೊಬ್ರು 4 ಹಾಡು ಹಾಡ್ತಾರೆ, ನಿಮ್ಮದೇನು ಗಂಟು ಹೋಗ್ಬೇಕಾಗೈತೆ ನಾ ಲೆಕ್ಕದಾಗ ಆತ. ಅಲ್ಲಪ್ಪ 1 ಗಂಟೆ ಆತಿಲ್ಲ, ನಾ ಹೇಳಲ್ಲ ಸರ, ನೀವೇನು ಯೋಚನೆ ಮಾಡಬೇಡ್ರಿ. ಬೆಳಗಿನ ಬಸ್ 6 ಗಂಟೆ ಕರೆಕ್ಟ್ ಐತೆ, ನಿಮ್ಮನ್ನು ಕಳಿಸ್ತೀವಿ ನಾವು ಅಂದ. ಮುಗೀತು ನನ್ನ ಕತೆ ಅನ್ಕೊಂಡೆ. ಯಾವಾಗ ಅವ್ನು ಪರ್ಮಿಷನ್ ಸಿಕ್ಬಿಡ್ತೇವೆ, 3 ಹಾಡು ಯಾವಾಗ ಹಾಡಿದಿನಿ ರೀ ಅವ. ಈಗ ಅಭಾವಗೀತೆ ಅಂದ ನನ್ನ ಕಡೆ ನೋಡ್ಕೊಂತ, ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹೆಂಗ ನೋಡಲಲೇ ನಿನ್ನ, ನೋಡಬೇಡ ನಿನ್ನ ಅವನ ಅನ್ಯ. ಹಿಂಗೆ ಒಬ್ಬೊಬ್ಬರು 4 ಹಾಡು ಹಾಡಿ ಕೆಳಗಿಳಿದ್ರಿ. ಎಷ್ಟು ಜನ ಹಾಡಿದ್ರು ಗೊತ್ತಾ? 80 ಜನ. 8 4 32 320 ಹಾಡುಗಳನ್ನು ಕೇಳಿದೆ ಅವತ್ತು ನಾನು. ಅವತ್ತಿನಿಂದ ಇವತ್ತಿನವರೆಗೂ ಹಾಡುಗಳನ್ನು ಕೇಳಿಲ್ಲ. ಯಾಕೆ? ಒಂದು ಜನ್ಮಕ್ಕಾಗುವಷ್ಟು ಹಾಡುಗಳನ್ನು ಅವತ್ತೇ ಕೇಳಿಬಿಟ್ಟಿನಿ. ಎಲ್ಲರೂ ಹಾಡು ಮುಗಿದು ಅವ್ರಿಗೆ ಮಾರ್ಕಸ್ ಹಾಕಿ ಅವ್ರಿಗೆ ಪ್ರೈಜ್ ಕೊಟ್ಟು ನನ್ನ ಪಾಳೆ ಬಂದಾಗ
ಬೆಳಗಿನ ಜಾವ ಆರು ಗಂಟೆ ಹದಿನೈದು ನಿಮಿಷ ಚುಮ್ಮು 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 ಅನ್ನಕತ್ತು ಚಳಿಗಾಲ ಇನ್ನೂ ಆವಾಗ ಇನ್ನೂ ಕತ್ಲ ಕತ್ಲ ಕತ್ತಿತ್ತು ಆವಾಗ ಒಬ್ಬ ಅನೌನ್ಸ್ ಮಾಡಕ್ಕೆ ಬಂದ ಈಗ ಪ್ರಾಣೇಶ್ ಅವರಿಂದ ಹಾಸ್ಯ ಸಂಜೆ ಅಂದ ಸಂಜೆ ಅಲ್ಲೇ ಲೇ ಸಂಜೆ ಆಗಿ ಮಧ್ಯಾಹ್ನ ಆಗಿ ಬೆಳಕರೆದೋಗಿ ತಿರುಗಿ ಸಂಜೆ ಅಂತಿರಲಿ ಅನಿವಾರ್ಯ ರೀ ಚಾರ್ಜ್ ಹುಟ್ಟಬೇಕಲ್ಲ ನಮಗೆ ವೇದಿಕೆ ಮ್ಯಾಗ ಬಂದು ನಿಂತು ಮಹನೀಯರೇ ಮಹಿಳೆಯರೇ ಅಂದಿದ್ದೆ ಒಬ್ಬ ಮುದುಕಿ ಅದು ನಿಂತಳು ಯಪ್ಪ ಏನೇ ಅಂತ ನೋಡ್ತೀನಿ ಮುದುಕಿರಿ ಇಲ್ಲಿ ಕಲಸಿರಿ ಉಟ್ಕೊಂಡೈತೆ ಗೆಡ್ಡನ ಮುದುಕಿ ಇವತ್ತಿ ಪಟ್ಟ ಹಚ್ಕೊಂಡೈತೆ ಕೈಯಾಗ ಒಂದು ಕಳಸ ಅದ್ರಾಗ ಒಂದು ಆರತಿ ಏನೇ ಅಂದೆ ನನ್ನ ಪ್ರಾರ್ಥನಾ ಹಾಡಕ್ಕೆ ನಿನ್ನೆ ಸಂಜೆ ಮುಂದೆ ಕರ್ಕೊಂಬಂದಾರಪ್ಪ ನಾ ಇನ್ನೂ ಪ್ರಾರ್ಥನಾ ಹಾಡಿಲ್ಲ ಯವ್ವ 320 ಹಾಡ ಕೇಳಿನಂತ ನಾನು ನಿಂದು ಒಂದು ವಜ್ಜೆ ಹಾಕತ್ತೇನೆ ಒಗಿ ಬಾ ಅಂದ ಆ ಮುದುಕಿ ಮ್ಯಾಗ ಬಂತ್ರಿ ಮ್ಯಾಗ ಬಂದು ತಟ್ಟಿ ಕೈಯಾಗ ಹಿಡ್ಕೊಂಡು ಶುರು ಮಾಡ್ತೀರಿ ಒಂದು ದಳದ ಕಮಲದಲ್ಲಿ ಒದಗಿ ಬಂದ ಲಿಂಗವೇ ಸತ್ಯಶಾಂತಿ ಲಿಂಗವೇ ನಿತ್ಯ ಪ್ರಾಣ ಲಿಂಗವೇ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಎರಡು ದಳದ ಕಮಲದಲ್ಲಿ ಎರಗಿ ಬಂದ ಲಿಂಗವೇ ಸತ್ಯಶಾಂತಿ ಲಿಂಗವೇ ನಿತ್ಯ ಪ್ರಾಣ ಲಿಂಗವೇ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಮೂರು ದಳದ ಕಮಲದಲ್ಲಿ ಮೂಡಿ ಬಂದ ಲಿಂಗವೇ ಸತ್ಯಶಾಂತಿ ಲಿಂಗವೇ ನಿತ್ಯ ಪ್ರಾಣ ಲಿಂಗವೇ ಓಂ ನಮ ಶಿವಾಯ ಓಂ ನಮ ಸತ್ಯಪನಾನಂದ ಹಾ ಒಂದೊಂದು ದಳ ಅನ್ನೋದ್ರಿ ಮತ್ತು ಓಂ ನಮ ಶಿವಾಯ ಕೋರಸ್ಸು ನಾಲ್ಕು ದಳ ಆತು ಐದು ದಳ ಆತು ಆರು ದಳ ಆತು ಆರು ದಳದ ಕಮಲದಲ್ಲಿ ಹಾರಿ ಬಂದ ಲಿಂಗವೇ ಸತ್ಯಶಾಂತಿ ಲಿಂಗವೇ ನಿತ್ಯ ಪ್ರಾಣ ಲಿಂಗವೇ ಓಂ ನಮ ಶಿವ ಮುಗಿತಪ್ಪೋ ನನ್ನ ಕತೆ ಅನ್ಕೊಂಡೆ ಅಂತ ಆ ಮುದುಕಿ ಏನು ಮಾಡಿಬಿಡ್ತೀರಿ ಮಕ್ಕಂಡಿದ್ರಲ್ಲ ಮಂದಿನ ಎಬ್ಬಿಸಿಬಿಡ್ತಿ ಅಪ್ಪ ಹೇಳ್ರಿ ಓಂ ನಮ ಶಿವಾಯ ಅಂದ್ರೆ ಎಬ್ಬಿಸಿ ಹತ್ತು ದಳದ ಕಮಲದಲ್ಲಿ ಕಿತ್ತಿ ಬಂದ ಲಿಂಗವೇ ಸತ್ಯಶಾಂತಿ ಲಿಂಗವೇ ನಿತ್ಯ ಪ್ರಾಣ ಲಿಂಗವೇ ಅಂದ್ಬಿಟ್ಲು ಆ ಮಂದಿ ಎದ್ದು ಕುಂತ್ಕೊಂಡು ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಆ ಮಂದಿನ ಓಂ ನಮ ಶಿವಾಯ ಅನ್ನ ಕಚ್ಚಿ ಆ ಮುದುಕಿ ನನ್ನ ಕಡೆ ಬಾಯಿ ಅಪ್ಪ ಸ್ವಲ್ಪ ಕುಡಿಯಕ್ಕೆ ನೀರಿದ್ರು ಕೂಡ ಅಂದ ಇದ ಟೈಮ್ ಬಾ ಅಂತೇಳಿ ಮುದೇಕಿ ಇದ್ರಾಗ ಏಸ್ ದಳ ಅದಾವ ಅಂದೆ ಯಪ್ಪ 108 ಅದಾವ ಮುಗಿತಪ್ಪ ನನ್ನ ಕತೆ ಅನ್ಕೊಂಡು ಒಂದು 20-25 ದಳ ಹಾಡ್ತೀರಿ ಮುದುಕಿ ಬಿಡ್ಲಿಲ್ಲ ಕಡೆಗೆ ಆ ಊರು ಗೌಡ್ರ ಅಂತ ಏ ಸಾಕ್ಬಾರ ಬೇ ಮುದೇಕಿ ಅಂತ ಕೆಳಗೆ ಕರೆದ್ರಿ ಕೆಳಗಿಳಿದು ಹೋತು ಮುದುಕಿ ಆಮೇಲೆ ನನ್ನ ಭಾಷಣ ಆಗಲ್ಲ ಜನ ಒಬ್ಬೊಬ್ಬರೇ ಎದ್ದೋದ್ರು ಇಂಥ ಅನುಭವಗಳು ಇಂಥ ಹಲವಾರು ಅನುಭವಗಳು ಅನುಭವಿಸುವಾಗ ನಮಗೆ ನೋವನ್ನು ತಂದುಕೊಟ್ಟರು ಕೂಡ ನಿಮ್ಮನ್ನೆಲ್ಲ ನಗಿಸುವಾಗ ನಮಗೂ ಸಂತೋಷವನ್ನು ತಂದುಕೊಡ್ತೇವೆ ಆ ಸಂತೋಷಕ್ಕಾಗಿ ಕೊನೆಯದನ್ನು ಹೇಳ್ತೀನಿ ಈ ಮುದುಕಿಯರ ಬಗ್ಗೆ ಭಾಳ ಜನ ಕೇಳ್ತಾರೆ ಮುದುಕಿಯರಂದ್ರೆ ಸಾಮಾನ್ಯರಲ್ಲರಿ ಇವರು ಹರೇದು ಹುಡುಗಿಯರ ಬೆನ್ನತ್ತೋರಿಗೆ ಬುದ್ಧಿನೇ ಇಲ್ಲ ಅಂತೀನಿ ನಾನು ನಾವು ಬೆನ್ನತ್ಬೇಕು ಮುದುಕಿಯರನ್ನ ಯಾಕಂದ್ರೆ ಬಾಳಿನ ಬುತ್ತಿ ಭಾಳ ಸ್ಟಾಕ್ ಇರ್ತೀರಿ ಆ ಮುದುಕಿಯರ್ತಲ್ಲಿ ಮುದುಕಿಯರಂದ್ರೆ ಸಾಮಾನ್ಯ ಅಲ್ರಿ ಒಂದು ಮುದುಕಿ ನಾ ಹುಬ್ಬಳ್ಳಿಗೆ ಬರೋ ಮುಂದೆ ಗದಗಿನಾಗ ಬಸ್ ಹತ್ತಿರಿ ಮುಂದೆ ನಡಿ ಮುಂದೆ ನಡಿ ಮುಂದೆ ನಡಿ ಅಂತ ಕಂಡಕ್ಟರ್ ಅನ್ನೋದಕ್ಕೆ ಆ ಮುದುಕಿ ಮುಂದೋಗಿ ಡ್ರೈವರ್ನ ಮುಂದೆ ಕುಂತು ಬಿಡ್ತೀವಿ ಮುಂದೊಂದು ತಾಸಿನಾಗ ಹುಬ್ಬಳ್ಳಿ ಬಂದುಬಿಡ್ತೀವಿ ಹುಬ್ಬಳ್ಳಿ 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 ಅಂತ ಅವ್ ಕೂಗಾಕತ್ತೇನೆ ಮುಂದೆ ಕೊಲ್ಲಾಪುರಕ್ಕೆ ಹೋಗೋ ಬಸ್ ಅದು ಎಲ್ಲರೂ ಇಳಿದು ಬಿಟ್ಟಿವಿ ರೀ ಆ ಮುದುಕಿ ಇಳಿಬಂತು ಅಲ್ಲೇ ಕೂತೈತಿ ಕಿವಿ ಕೇಳಿಸಂಗಲ್ಲ ಕಣ್ಣು ಕಾಣಿಸಂಗಲ್ಲ ಆ ಮುದುಕಿಗೆ ಅಜಮಾಸ್ 85 ವರ್ಷ ಇರ್ಬೇಕು ಆ ಮುದುಕಿಗೆ ಕುಂತು ಬಿಡ್ತೈತ್ರಿ ಅಲ್ಲಿ ಎಲ್ಲರೂ ಇಳಿದು ಬಿಟ್ರು ಕೊಲ್ಲಾಪುರಕ್ಕೆ 10 ಮಂದಿ ಬರಾಕತ್ಯಾರ ಆ ಮುದುಕಿ ಇಳಿಲಾರ್ದ ಯಾರನ್ನೂ ಹಚ್ಕೊಳಂಗಿಲ್ಲ ಡ್ರೈವರ್ ಕಂಡಕ್ಟ್ರು ಏ ಆ ಮುದುಕಿನ ಕರೀರಿ ಅಂತೇಳಿ ಮೂರು ಸಲ ಸೀಟಿ ಹೋಗಿದ್ದೆ ಟರ್ 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 ಮುದುಕಿ ತಿರುಗಿ ನೋಡಲಿ ಯಾಕೆ ಕಿವಿನ ಕೇಳಿಸಂಗಲ್ಲ ಅದಕ್ಕೆ ನಾ ಲಾಸ್ಟಿಗಿದ್ದೆ ಸರ ಆ ಮುದುಕಿ ಇಲ್ಲಿ ಹುಬ್ಬಳ್ಳಿ ಇಳಿಬೇಕು ಅಂತ ಕರ್ಕೊಂಬರ್ರಿ ಇಲ್ಲಿ ಅಂತ ನಾ ಹೋಗಿ ಮುದುಕಿ ಎಲ್ಲಿ ಇಳಿಬೇಕು ಅಂದೆ ಯಪ್ಪ ಹುಬ್ಬಳ್ಳಿ ಇಳಿಬೇಕು ಮಗಳ ದಳ ಅಂದ್ಲು ಹಾಂ ಇದ ಹುಬ್ಬಳ್ಳಿ ಬಾ ಅಂತಂದು ಮೆಲ್ಲಕ ಕೈ ಹಿಡಿದು ಕರ್ಕೊಂಬರಕ್ಕೆ ಹತ್ತೀನಿ ರೀ ಅಲ್ಲಿಯಿಂದ ಇಲ್ಲಿಗೆ ಬರೋದ್ರಾಗ ಮುದುಕಿ ಅರ್ಧ ತಾಸು ತೊಗೊಳ್ತೀವಿ ಅಷ್ಟು ಹಣ್ಣಾಗೈತೆ ಮುದುಕಿ ಕೈ ಮುಟ್ಟಿದ್ರೆ ತೊಗಲಾಗ ಕೈಗೆ ಬರುತ್ತೆ ಅಂತ ಮೆತ್ತಗಾಗೈತೆ ಮುದುಕಿ ಆಕೆ ಕೈಯಾಗ ಒಂದು ಹೊಲಸು ಗಂಟು ಬೇರೆ ಆ ಗಂಟು ಕೆಳಗೆ ಹೋಗೋದು ಆ ಮುದುಕಿನ ಕೆಳಗೆ ಇಳಿಸಿದ್ದೀನಿ ರೀ ಇನ್ನೇನು ಇಳಿಬೇಕು ಆ ಮುದುಕಿ ಕೆಳಗೆ ಕಂಡಕ್ಟರ್ಗೆ ಅರಮಂಡ್ಲಕ್ಕೆ ಬೆಂಕಿ ಎತ್ತಿ ಬಿಟ್ಟಿತ್ತು ರೀ ಕೊಲ್ಲಾಪುರ ಮಂದಿ ಎಲ್ಲ ಬೇರೆ ಬಸ್ಸಿಗೆ ಹೋಗಿಬಿಟ್ಟಿತ್ತು ಅದು ಒಂದು ಸಿಟ್ಟ ಅವಾಗ ಸಿಟ್ಟಿಗೆದ್ದ ಆ ಮುಳ್ಕಿ ಕಡೆ ತಿರುಗಿ ನಿಮ್ಮನ ಮುದುಕಿ ಬುದ್ಧಿ ಐತೆ ನಿನಗೆ ಅಲ್ಲೇ ಕುಂತಿದ್ದು ಹುಬ್ಬಳ್ಳಿಗೆ ಇಳಿಬೇಕು ನೀನು ಮೂರು ಸಲ ಸೀಟಿ ಉದ್ದೆ ತಿರುಗಿ ನೋಡಬಾರ್ದಾನ ಕಣ್ಣು ಕಾಣಿಸಂಗಿಲ್ಲ ಕಿವಿ ಕೇಳಿಸಂಗಿಲ್ಲ ಅಂತ ನಾನು ತಿಳ್ಕೊಂಡಂಥ ಮುದುಕಿ ಕಂಡಕ್ಟರ್ ಕೈ ಮುಗಿದೆಯಪ್ಪ ನೀನೇನು ಸೀಟಿ ಊದ್ತಿ ಖರೆ ಸೀಟಿ ಊದಿದ್ರೆ ತಿರುಗಿ ನೋಡೋ ವಯಸ್ಸು ಹೋಗೈತೆ ನನಗೆ ಅಂತ ಎಂತ ಮಾತ್ರ ಕಂಡಕ್ಟರ್ ಮುಂದೆ ಮಾತಾಡಲಿಲ್ಲ ರೈಟ್ ಅಂದ್ಬಿಟ್ಟವ ಏನು ಮಾತಾಡ್ತಾನೆ ಅದಕ್ಕೆ ಮುದುಕಿಯರಂದ್ರೆ ಸಾಮಾನ್ಯರಲ್ಲ ಅದಕ್ಕೆ ಕವಿ ಹರಿಹರದ ಕವಿ ಬರೀತಾನ ಹರೆಯದ ಹುಡುಗಿಯರು ಹಸಿರು ದ್ರಾಕ್ಷಿ ಗೃಹಿಣಿಯರು ಒಣ ದ್ರಾಕ್ಷಿ ಮುದುಕಿಯರು ರುದ್ರಾಕ್ಷಿ ಅದಕ್ಕೆ ಮುದುಕಿಯರಂದ್ರೆ ನನಗೆ ಭಾಳ ಭಯ ಹೀಗೆ ನನ್ನ ಮಾತುಗಳನ್ನು
ಕಳೆದ ಒಂದು ತಾಸಿನಿಂದ ತಾವೆಲ್ಲ ಗಮನ ಇಟ್ಟು ಕೇಳ್ತಾ ಇದ್ದೀರಿ. ನಾನು ಹುಬ್ಬಳ್ಳಿಗೆ ಹಲವಾರು ಸಾರಿ ಬಂದರೂ ಕೂಡ ಮತ್ತೆ ಮತ್ತೆ ನನ್ನನ್ನು ಕರೆಸಿ ನನ್ನ ಮಾತುಗಳನ್ನು ಕೇಳಿ ಸಂತೋಷ ಪಡ್ತಾ ಇದ್ದೀರಿ ಅಂತ ಹೇಳ್ತಾ, ಇಷ್ಟೊತ್ತು ನನ್ನ ಮಾತುಗಳನ್ನು ಕೇಳಿದ್ದಕ್ಕಲ್ರಪ್ಪ, ಸಹಿಸಿಕೊಂಡದ್ದಕ್ಕೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್.